ವೇದಿಕೆ ಮೇಲಾಸನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಈ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದಕ್ಕೆ ನಮಸ್ಕಾರ. ಹಾಗೂ ನನ್ನೆಲ್ಲ ನೆಚ್ಚಿನ ಉತ್ಸಾಹಿತ ತರುಣ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರ. ನಿಮ್ಮ ಉತ್ಸಾಹ ಯಾವಾಗಲೂ ಶಕ್ತಿಯನ್ನು ತುಂಬುವಂಥದ್ದು. ಈ ಉತ್ಸಾಹವನ್ನು ಕಂಡಾಗಲೇ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ ಅನಿಸೋದು. ಯಾವ ನಾಡಿನ ತರುಣರಲ್ಲಿ ಈ ಥರದ ಉತ್ಸಾಹ ಇರುತ್ತೋ ಆ ನಾಡು, ಯಾವ ಕಾಲೇಜಿಗೆ ಹೋದಾಗ ಕಾಲೇಜಿನ ವಿದ್ಯಾರ್ಥಿಗಳ ಬಾಯಿಯಿಂದ ಭಾರತ್ ತೆರೆ ತುಕಡೆ ಹೋಂಗೆ ಇಚ್ಛಾ ಅಲ್ಲ ಅಂತ ಹೇಳುವಂಥ ಕಾಲಕ್ಕೆ ಕಾಲೇಜಿನ ತರುಣರು ಭಾರತ್ ಮಾತಾಕಿ ಜೈ ಅಂತ ಹೇಳಿ ಅವರಿಗೆ ಸರಿಯಾದ ಪ್ರತ್ಯುತ್ತರ ಕೊಡ್ತಾರೆ ಅಂತ ಆದರೆ ಮತ್ತೊಂದು ದನಿ ಹೊರಡಲಿಕ್ಕೆ ಸಾಧ್ಯ. ಈ ದೇಶವನ್ನು ತುಂಡು ತುಂಡು ಮಾಡಬೇಕು ಅಂತ ಪ್ರಯತ್ನ ಮಾಡುವವರ ನಡುವೆ ನಾವೆಲ್ಲರೂ ಒಟ್ಟಾಗಿ ನಿಂತುಕೊಂಡು ಈ ದೇಶವನ್ನು ನಾವು ಕಾಪಾಡಿಕೊಳ್ತೀವಿ ಅಂತ ಹೇಳ್ತೀವಲ್ಲ, ಇದೇ ನಿಜವಾದ ಶಕ್ತಿ ಅಂತ. ಇವತ್ತೇನಾದರೂ ನಿಮ್ಮ ಉತ್ಸಾಹವನ್ನು ಈ ನಾಡಿನ ಒಬ್ಬ ಸೈನಿಕ ನೋಡಿದರೆ ಅವನು ಇನ್ನೂ ಹೆಚ್ಚು ಉತ್ಸಾಹದಿಂದ ಗಡಿಯಲ್ಲಿ ಪಾಕಿಸ್ತಾನಿಯರನ್ನು ಕೊಲ್ಲಲಿಕ್ಕೆ ಸಜ್ಜಾಗ್ತಾನೆ ಅಂತ. ಇದು ಈ ದೇಶದ ಇವತ್ತಿನ ಕೆಪಾಸಿಟಿ ಆಗಿರುತ್ತೆ. ನೀವೇನು ಸಂದೇಶ ಕೊಟ್ಟಿದ್ದೀರೋ, ನೀವು ಇವತ್ತು ಕೊಟ್ಟಿರುವ ಸಂದೇಶವನ್ನು ಖಂಡಿತವಾಗಿಯೂ ಆ ಸೈನಿಕರಿಗೆ ನಾನು ತಲುಪಿಸ್ತೀನಿ ಅನ್ನುವಂಥ ವಿಶ್ವಾಸವನ್ನು ನಿಮ್ಗೆ ಕೊಡ್ತೀನಿ. ಮಿತ್ರರೇ, ಕಳೆದ ಕೆಲವಾರು ದಿನಗಳ ಹಿಂದೆ 8-9 ದಿನಗಳು ಕಳೆದೇ ಹೋಯಿತು. ದಿನಗಳು ಭಾಳ ಬೇಗ ಕಳೆದು ಹೋಗ್ಬಿಡ್ತವೆ. ಪುಲ್ವಾಮಾದಲ್ಲಿ ಒಂದು ಭೀಕರ ದಾಳಿ ಆಗಿದ್ದನ್ನು ನೀವೆಲ್ಲರೂ ನೋಡಿದ್ದೀರಿ, ಕೇಳಿದ್ದೀರಿ. ಭಾಳ ಆಘಾತ ಎನಿಸುವಂಥ ದಾಳಿ. ಆಘಾತ ಯಾಕೆ ಗೊತ್ತಾ? ಈ ದೇಶದಲ್ಲಿ ಹಿಂದೆ ಇವೆಲ್ಲವೂ ಆಘಾತವಾಗಿರಲಿಲ್ಲ. ನಾವು ತುಂಬ ಸೈನಿಕರನ್ನು ಕಳ್ಕೊಂಡಿದ್ದೀವಿ. ಕಾರ್ಗಿಲ್ ಯುದ್ಧದಲ್ಲಿ 500 ಹೆಚ್ಚು ಸೈನಿಕರನ್ನು ಕಳ್ಕೊಂಡ್ವಿ. ನಾವು CRPF ಯೋಧರನ್ನಂತೂ ನಕ್ಸಲರ ದಾಳಿಯಲ್ಲಿ ಎಷ್ಟು ಬಾರಿ ಕಳ್ಕೊಂಡಿದ್ದೀವೋ ಲೆಕ್ಕವೇ ಇಲ್ಲ. 18-20 ಜನರ ಒಂದೊಂದು ಹಾಲ್ ಅಂತೂ ಕಳ್ಕೊಂಡು ಹೋಗ್ತಾನೆ ಇತ್ತು. ಆದರೆ ಮೊನ್ನೆ 37 ಜನರನ್ನು ಆನ್ ಸ್ಪಾಟ್ ಕಳ್ಕೊಂಡಾಗ ಭಾಳ ದುಃಖ ಅನಿಸಿದ್ದು, ಭಾಳ ಗಾಬರಿ ಅನಿಸಿದ್ದು ಯಾಕೆ ಗೊತ್ತಾ? ಈ ದೇಶದಲ್ಲಿ ಕಳೆದ 5 ಕನಿಷ್ಠ ಪಕ್ಷ ಕಳೆದ 3 ಯಾವುದೇ ಭಯೋತ್ಪಾದಕ ದಾಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಕಳೆದ 3 ಈ ದೇಶ ಎಷ್ಟು ಸೇಫ್ ಆಗಿತ್ತು ಅಂತಂದರೆ, 3 ಏನು, ಕಳೆದ 5 ಈ ದೇಶದ ಒಂದು ರೆಕಾರ್ಡ್ ಇದೆ, ಅದೇನು ಗೊತ್ತೇನು? ಕಾಶ್ಮೀರದಿಂದ ಆಚೆಗೆ ಪಠಾನ್ಕೋಟ್ನ ದಾಳಿ ಆಗಿದ್ದು ಬಿಟ್ಟರೆ ಇಡೀ ದೇಶದಲ್ಲಿ ಒಬ್ಬೇ ಒಬ್ಬ ಭಯೋತ್ಪಾದಕ ದಾಳಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದು ಕಳೆದ 5 ಭಾರತದ ರೆಕಾರ್ಡ್. ಈ ರೆಕಾರ್ಡ್ನೆಲ್ಲ ಇಟ್ಕೊಂಡಿದ್ದಂಥ ನಮಗೆ ಕಾಶ್ಮೀರದಲ್ಲಿ ನಡೆದ ಈ ದಾಳಿ ಭಾಳ ಭೀಕರ ಅನಿಸಿತ್ತು. ನಾನು ನಿಮ್ಮ ಕಾಶ್ಮೀರ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ಹುಡುಗರಿಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ. ಕಾಶ್ಮೀರದಲ್ಲಿ ಒಟ್ಟು 22 ಕಾಶ್ಮೀರ ಅಂದರೆ ಬರೀ ಕಾಶ್ಮೀರ ಮಾತ್ರ ಅಲ್ಲ, ದೇರ್ ಆರ್ 3 ಇನ್ ಕಾಶ್ಮೀರ್. ಅದನ್ನು ಜಮ್ಮು ಕಾಶ್ಮೀರ ಅಂತಾನೆ ಕರಿಬೇಕು, ಬರೀ ಕಾಶ್ಮೀರ ಯಾವತ್ತೂ ಅಲ್ಲ. ಜಮ್ಮು ಕಾಶ್ಮೀರದಲ್ಲಿ 3 ಇದೆ. ಮೊದಲನೇದು ಜಮ್ಮು, ಹಿಂದೂಗಳೇ ಜಾಸ್ತಿ ಇದ್ದಾರೆ. ಎರಡನೇದು ಕಾಶ್ಮೀರ, ಮುಸಲ್ಮಾನರೇ ಜಾಸ್ತಿ ಇದ್ದಾರೆ. ಮೂರನೇದು ಲಡಾಖ್, ಲಡಾಖ್ನಲ್ಲಿ ಬುದ್ಧಿಸ್ಟ್ಗಳು ಜಾಸ್ತಿ ಇದ್ದಾರೆ. 3 ಇದೆ ಈ ಕಾಶ್ಮೀರದ ಭಾಗದಲ್ಲೂ. 2 ಮುಸಲ್ಮಾನರು ಬಹಳ ಜಾತಿಯಲ್ಲಿದ್ದಾರೆ ಅಲ್ಲಿ. ಅಲ್ಲಿ ಮುಸಲ್ಮಾನರು ಶಿಯಾಗಳಿದ್ದಾರೆ, ಸುನ್ನಿಗಳಿದ್ದಾರೆ, ಬಕರವಾಲಾಗಳಿದ್ದಾರೆ, ಪಹಾಡಿಗಳಿದ್ದಾರೆ, ಬೇರೆ ಬೇರೆ ಜಾತಿಯ ಮುಸ್ಲಿಮರಿದ್ದಾರೆ. ಆದರೆ ಮೇಜರ್ 2 ಜಾತಿ ಇದೆಯಲ್ಲ, ಅದರಲ್ಲಿ ಒಂದು ಶಿಯಾಗಳು ಮತ್ತೊಂದು ಸುನ್ನಿಗಳು. ಸುನ್ನಿಗಳು ಕಾಶ್ಮೀರದ ಸೋನ್ಮಾರ್ಗಿನ ಕೆಳಭಾಗದಲ್ಲಿದ್ದಾರೆ. ಆ ಸೋನ್ಮಾರ್ಗಿನ ಮೇಲ್ಭಾಗದಲ್ಲಿ ಎಲ್ಲಿಂದ ಕರ್ಗಿಲ್ ಶುರುವಾಗುತ್ತೋ ಅಲ್ಲಿಂದ ಆಚೆ ಶಿಯಾಗಳಿದ್ದಾರೆ. ಈ ಯಾವ ಸುನ್ನಿಗಳ ಪಾರ್ಟ್ ಇದೆಯೋ ಅದು ಪಾಕಿಸ್ತಾನ ಬೆಂಬಲಿತವಾಗಿರುವಂಥದ್ದು. ಯಾವುದು ಶಿಯಾಗಳ ಪಾರ್ಟ್ ಇದೆಯೋ, ಪಹಾಡಿಗಳು ಬಕರವಾಲಗಳು ಜಾಸ್ತಿ ಇದ್ದಾರೋ ಮುಸಲ್ಮಾನರು ಕೂಡ, ಅದು 100% ಭಾರತದ ಪರವಾಗಿರುವಂಥದ್ದು, ಅನುಮಾನವೇ ಇಲ್ಲ. ಯಾಕಿದನ್ನು ಧೈರ್ಯವಾಗಿ ಹೇಳ್ತೀನಿ ಅಂತಂದರೆ, ಈ 2 ಭಾಗಗಳಲ್ಲಿ ಚಪ್ಪ ಚಪ್ಪ ತಿರುಗಾಡಿದ್ದೀನಿ ನಾನು, ಅದಕ್ಕೋಸ್ಕರ ಧೈರ್ಯವಾಗಿ ಹೇಳಬಲ್ಲೆ. ಇದು 0.1. ಎರಡನೇದು ಆಶ್ಚರ್ಯದ ಸಂಗತಿ ಏನು ಗೊತ್ತಾ? ನೀವೆಲ್ಲರೂ ತಿಳ್ಕೊಂಡಿರಬೇಕಾಗಿರುವಂಥದ್ದು, ತರುಣರು ನೀವು ಜಮ್ಮು ಕಾಶ್ಮೀರ ಅಂತ ಹೇಳಿದ ತಕ್ಷಣ ಒಟ್ಟಾರೆ ಪಿಕ್ಚರ್ ನಿಮ್ಮ ಕಣ್ಣೆದುರಿಗಿರಬೇಕು. ಒಟ್ಟು ಜಮ್ಮು ಕಾಶ್ಮೀರದಲ್ಲಿ 22 ಜಿಲ್ಲೆಗಳಿವೆ. ಇಡೀ 22 ಜಿಲ್ಲೆಗಳಲ್ಲಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಇಡೀ 22 ಜಿಲ್ಲೆಗಳಲ್ಲಿ 17 ಜಿಲ್ಲೆಗಳು ನಾವು ಭಾರತವನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಹೇಳಿದರೆ, 5 ಜಿಲ್ಲೆಗಳು ಪುಲ್ವಾಮಾ, ಕುಲ್ಗಾಮ್, ಶ್ರೀನಗರ, ಆನಂತರ 2 ಜಿಲ್ಲೆಗಳು, ಒಟ್ಟು 5 ಜಿಲ್ಲೆಗಳು ಇದು ನಾವು ಭಾರತದೊಂದಿಗೆ ಇರಲ್ಲ, ಪಾಕಿಸ್ತಾನದೊಂದಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಆದರೆ ಹೋಗುವ ಧೈರ್ಯ ತೋರಿಸಲ್ಲ.
ಯಾರು ಪಾಕಿಸ್ತಾನಕ್ಕೆ ಹೋಗ್ತೀವಿ ಅಂತಾರೋ ಇಲ್ಲೂ ಕೂಡ, ಇದು ಕುಂದಾಪುರದಲ್ಲಾಗಲಿ ಮಂಗಳೂರಿನಲ್ಲಾಗಲಿ ಕರ್ನಾಟಕದ ಅಥವಾ ದೇಶದ ಯಾವುದೇ ಮೂಲೆಯಲ್ಲಾಗಲಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುವವರಿಗೆ ನೀನು ಪಾಕಿಸ್ತಾನಕ್ಕೆ ಹೋಗ್ಬಿಡಪ್ಪ ಅಂತಂದ್ರೆ ಅದೊಂದು ಬೇಡ ಅಂತಂದ್ರೆ. ಯಾಕೆಂತ ಎಲ್ರಿಗೂ ಗೊತ್ತು, ಪಾಕಿಸ್ತಾನಕ್ಕೆ ಬದುಕುವ ಯೋಗ್ಯತೆ ಇಲ್ಲ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಮಿತ್ರರೇ, ಈ ಅಟ್ಯಾಕ್ ಆಗುವಕ್ಕಿಂತ ಮುಂಚೆ ಪಾಕಿಸ್ತಾನ ಭಿಕ್ಷಾ ಪಾತ್ರ ಹಿಡ್ಕೊಂಡು ತಿರುಗಾಡ್ತಿತ್ತು. ಅಟ್ಯಾಕ್ಗಿಂತ ಮುಂಚೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ಹೆಂಗೆ ಅಂತಂದ್ರೆ, ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅಧಿಕಾರಕ್ಕೆ ಬಂದ ಮರುದಿನವೇ ಮಾಡಿದ ಮೊದಲನೇ ಕೆಲಸ ಜಗತ್ತಿನಲ್ಲಿ ನಮ್ಗೆ ಯಾರು ಸಾಲ ಕೊಡಬಲ್ಲರು ಅಂತ ಹುಡುಕಾಡ್ಲಿಕ್ಕೆ ಶುರು ಮಾಡಿತ್ತು. ಪಾಕಿಸ್ತಾನದ ಫಾರೆಕ್ಸ್ ರಿಸರ್ವ್, ಇಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳು ಇರಬಹುದು ಅಂತ ಅನ್ಕೊಳ್ತೀನಿ, ಅಥವಾ ಎಲ್ರಿಗೂ ಗೊತ್ತಿರಬೇಕಾಗಿರುವಂತ ಸಂಗತಿ, ಒಂದು ದೇಶಕ್ಕೆ ಫಾರೆಕ್ಸ್ ರಿಸರ್ವ್ ಅಂತ ಇರುತ್ತೆ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್, ಅದನ್ನು ಫಾರೆಕ್ಸ್ ರಿಸರ್ವ್ ಅಂತ ಕರೀತಾರೆ. ಫಾರೆಕ್ಸ್ ರಿಸರ್ವ್ ನ ವಿಶೇಷ ಏನು ಗೊತ್ತಾ, ನೀವು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀರಾ, ಎಷ್ಟು ಇಂಪೋರ್ಟ್ ಮಾಡ್ಕೊಳ್ತೀರಾ ಅನ್ನೋದ್ರ ಆಧಾರದ ಮೇಲೆ ನಿಮ್ಮ ಫಾರೆಕ್ಸ್ ನಿರ್ಧಾರ ಆಗುತ್ತೆ. ನೀವು ಹೆಚ್ಚು ಎಕ್ಸ್ಪೋರ್ಟ್ ಮಾಡಿ ಇಂಪೋರ್ಟ್ ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಫಾರೆಕ್ಸ್ ಜಾಸ್ತಿ ಇರುತ್ತೆ. ನೀವು ಹೆಚ್ಚು ಇಂಪೋರ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಕಡಿಮೆ ಮಾಡಿದರೆ ಫಾರೆಕ್ಸ್ ಡಿಪ್ಲೀಟ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಡಾಲರ್ಗಳ ಸಂಗ್ರಹವನ್ನು ನೀವು ಔಟ್ ರೈಟ್ಲಿ ಫಾರೆಕ್ಸ್ ಅಂತ ಕರೀಬೋದು. ಪಾಕಿಸ್ತಾನದ ಬಳಿ ಇರುವಂಥ ಈಗ ಡಾಲರ್ನ ಸಂಗ್ರಹ, ಅಂದರೆ ವಿದೇಶದಿಂದ ಯಾವುದಾದ್ರೂ ವಸ್ತುವನ್ನು ಕೊಂಡುಕೊಳ್ಳಲಿಕ್ಕೆ ಬೇಕಾಗಿರುವಂಥ ಅವರ ಬಳಿ ಇರುವಂಥ ಡಾಲರ್ನ ಸಂಗ್ರಹ, ಇನ್ನು 2 ತಿಂಗಳಿಗೆ ಮಾತ್ರ ಸಾಕು. ಇನ್ನು 2 ತಿಂಗಳು ಡಾಲರ್ ಯಾರಾದರೂ ಕೊಡಲಿಲ್ಲ ಅಂತಂದರೆ, ಸಾಲ ಯಾರಾದರೂ ಕೊಡಲಿಲ್ಲ ಅಂತಂದರೆ, ಪಾಕಿಸ್ತಾನ ಜಗತ್ತಿನಲ್ಲಿ ಬ್ಯಾಂಕ್ರಪ್ಟ್, ದಿವಾಳಿ ಆಗಿರುವಂಥ ರಾಷ್ಟ್ರ ಅಂತ ಘೋಷಿಸಲ್ಪಡುತ್ತೆ. ಪಾಕಿಸ್ತಾನ ಈಗ ಯಾವ ಸ್ಥಿತಿಯಲ್ಲಿದೆಯೋ ಅದಕ್ಕಿಂತ ಅತ್ಯಂತ ಕೆಟ್ಟ ಸ್ಥಿತಿಗೆ ಬಿದ್ದೋಗುತ್ತೆ. ಈಗಲೇ ಕೆಟ್ಟ ಸ್ಥಿತಿ, ಈಗಲೇ ಬೇಡುವ ಪರಿಸ್ಥಿತಿ ಅದು. ಆದರೆ ಈ ದೇಶದ ಮೇಲೆ ದಾಳಿ ಮಾಡಿದ ನಂತರ ಈ ದೇಶ ಪಾಕಿಸ್ತಾನಕ್ಕೆ ಹಾಕಿರುವ ದಿಗ್ಬಂಧನ ಎಂಥದ್ದಿದೆ ಅಂತಂದರೆ, ಮೊದಲು ಬೇಡ್ಲಿಕ್ಕೆ ತಟ್ಟೆ ಆದರೂ ಇತ್ತು, ಈಗ ಆ ತಟ್ಟೆ ತಗೊಂಡು $1 ಕೊಡಿ ಅಂತ ಕೇಳ್ಕೊಳ್ಳೋ ಸ್ಥಿತಿ ಬಂದಿದೆ ಮಿತ್ರ. ಬಹಳ ವಿಚಿತ್ರವಾದ ಸಂಗತಿ, ಲೆಟ್ ಮೀ ಎಕ್ಸ್ಪ್ಲೇನ್ ಯು ಹೇಗಾಗಿದೆ ಇದು ಅಂತ. ನೀವೆಲ್ಲ ಕಾಲೇಜಿನ ತರುಣರಾಗಿದ್ದರಿಂದ ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಜಗತ್ತಿನಲ್ಲಿ ಹೇಗಿರುತ್ತೆ ಅಂತಂದರೆ, ಎಲ್ಲ ರಾಷ್ಟ್ರಗಳು ನಿಮ್ಮ ಜೊತೆಯಲ್ಲೇ ಇರ್ತವೆ, ಆದರೆ ಎಲ್ಲ ರಾಷ್ಟ್ರಗಳು ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಿರ್ತವೆ. ಯಾರು ನಿಮ್ಮ ಪರವಾಗಿರಲ್ಲ, ಎಲ್ಲರೂ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಿರ್ತಾರೆ. ಪಾಕಿಸ್ತಾನ ಯಾವ ಥರದ ಕ್ರೆಡಿಬಿಲಿಟಿ ಜಾಗತಿಕ ಮಟ್ಟದಲ್ಲಿ ಹೊಂದ್ಕೊಂಡಿದೆ ಅಂತಂದರೆ, ಪಾಕಿಸ್ತಾನ ಇಸ್ ಅ ಮುಸ್ಲಿಂ ಕಂಟ್ರಿ, ನೋ ಡೌಟ್. ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ, ವಿ ಸ್ಟಿಲ್ ಸೇ. ಪಾಕಿಸ್ತಾನ ಮುಸ್ಲಿಂ ಕಂಟ್ರಿ ಆಗಿರುವಾಗ ಈ ಮುಸ್ಲಿಂ ಕಂಟ್ರಿ ಪಾಕಿಸ್ತಾನಕ್ಕೆ ಜಗತ್ತಿನ ಇತರೆ 56 ಮುಸ್ಲಿಂ ರಾಷ್ಟ್ರಗಳು, 57 ಒಟ್ಟು ರಾಷ್ಟ್ರ ಪಾಕಿಸ್ತಾನ ಸೇರಿ, ಇತರೆ 56 ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನದ ಬೆಂಬಲಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ನಿಂತ್ಕೊಂಡಿಲ್ಲ, ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ ಅಂತ ಓಪನ್ ಆಗಿ ಹೇಳುವಂಥ ಧೈರ್ಯ ತೋರಲಿಲ್ಲ. ಇದು ಇಂಡಿಯನ್ ಡಿಪ್ಲೊಮಸಿಯ ತಾಕತ್ತು. ಮುಸಲ್ಮಾನ್ ರಾಷ್ಟ್ರಗಳೇ ತೋರಿಸ್ತಿಲ್ಲ ಅಂತಂದ್ಮೇಲೆ ಇನ್ನು ಅದರ್ ಕ್ರಿಶ್ಚಿಯನ್ ಕಂಟ್ರೀಸ್ ತೋರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಪಾಕಿಸ್ತಾನಕ್ಕೆ ಈಗ ಬಾಕಿ ಉಳ್ಕೊಂಡಿರೋದು ಒಂದೇ ಒಂದು ರಾಷ್ಟ್ರದ ಮೇಲೆ ವಿಶ್ವಾಸ, ಅದು ಚೀನಾದ ಮೇಲೆ. ಆದರೆ ಚೀನಾ ಎಂಥ ಕ್ಲೆವರ್ ಕಂಟ್ರಿ ಅಂತಂದರೆ, 1965 ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ, ನಾವು ಪಾಕಿಸ್ತಾನದ ದಿಕ್ಕಿಂದ ದಾಳಿ ಮಾಡ್ತೀವಿ, ಆವಾಗ ಭಾರತ ಈ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಬಂದರೆ ಆ ಕಡೆಯಿಂದ ಚೀನಾ ದಾಳಿ ಮಾಡಿಬಿಡುತ್ತೆ, ಭಾರತದ ಸೈನಿಕರು ಅಲ್ಲೂ ಓಡಬೇಕು, ಆ ಹೊತ್ತಿಗೆ ನಾವು ಪಾಕಿಸ್ತಾನದಿಂದ ಭಾರತದಿಂದ ಕಾಶ್ಮೀರವನ್ನು ಕಿತ್ಕೊಂಡು ಬಿಡ್ತೀವಿ ಅಂತ ದಾಳಿ ಮಾಡಿದರು. ಆದರೆ ಚೀನಾ ಏನು ಮಾಡ್ತು ಗೊತ್ತಾ, ನಮ್ಮ ಮೇಲೆ ಉಲ್ಟಾ ದಾಳಿ ಮಾಡಲೇ ಇಲ್ಲ. ಪಾಕಿಸ್ತಾನ ಈ ದೇಶದ ಸೈನಿಕರು ಹೆಂಗೆ ಬಡಿದ್ರು ಅಂದರೆ, ಪಾಕಿಸ್ತಾನ 1965 ಅಮೇರಿಕಾದ ಎದುರುಗಡೆ ಹೋಗಿ ಹೇಗಾದರೂ ಮಾಡಿ ಉಳಿಸ್ಬಿಡಿ ನಮ್ಮನ್ನು ಅಂತ ಗೋಗರಕೊಳ್ತು. ಆನಂತರ ಅಮೇರಿಕಾ ರಷ್ಯಾ ಮಧ್ಯದಲ್ಲಿ ಬಂದು, ಇನ್ಫ್ಯಾಕ್ಟ್ ರಷ್ಯಾ ಬಂದು ಈ ದೇಶದ ಪ್ರಧಾನಿಯನ್ನು, ಪಾಕಿಸ್ತಾನದ ಪ್ರಧಾನಿಯನ್ನು ಕರೆಸಿ ಸಂಧಾನ ಮಾಡ್ತೀವಿ ಅಂಥೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಹತ್ಯೆ ಮಾಡಲಾಯಿತು. 1971 ಈ ದೇಶ ಬಾಂಗ್ಲಾದೇಶ, ಅವಾಗಿನೂ ಬಾಂಗ್ಲಾದೇಶ ಅಂತ ಇರಲಿಲ್ಲ, ಪೂರ್ವ ಪಾಕಿಸ್ತಾನ ಅಂತ ಕರಿತಿದ್ರು. ನನ್ನ ದೇಶದ ಸೈನಿಕರೇ ಅದರೊಳಗೆ ನುಗ್ಗಿದ್ರು. ಪಾಕಿಸ್ತಾನ ಭಾರತದೊಂದಿಗೆ ಹೋರಾಟ ಮಾಡುವಾಗ ಚೀನಾನ ಕೇಳ್ಕೊಳ್ತು, ಸ್ವಲ್ಪ ಹೆಲ್ಪ್ ಮಾಡ್ತೀರಾ, ಚೀನಾ ಮಾಡ್ತೀವಿ ಅಂದ್ರು, ನೀವು ಯುದ್ಧ ಮಾಡಿ ನಾವು ಮಾಡ್ತೀವಿ ನಿಮಗೆ ಅಂತ. ಆದರೆ ಇವರು ಯುದ್ಧ ಮಾಡ್ತಿರ್ಬೇಕಾದ್ರೆ ಚೀನಾ ಹೆಲ್ಪ್ಗೆ ಬರಲಿಲ್ಲ. ಪರಿಣಾಮ ಪಾಕಿಸ್ತಾನದ ಸ್ಥಿತಿ ಏನಾಯ್ತು ಗೊತ್ತಾ, ಬಿ ಪ್ರೌಡ್ ಆಫ್ ಇಟ್, ಈ ದೇಶದ ಸೈನಿಕರು 90,000 ಪಾಕಿಸ್ತಾನಿ ಸೈನಿಕರನ್ನ ಸೆರೆ ಹಿಡ್ಕೊಂಡಿದ್ರು. ಇದು ಭಾರತದ ಕೆಪಾಸಿಟಿ ಅಂತ. ಜಗತ್ತಿನಲ್ಲಿ ಇಷ್ಟು ದೊಡ್ಡ ಮಟ್ಟದ ಸೈನಿಕರು ಯಾವುದಾದ್ರೂ ಬೇರೆ ದೇಶದ ಎದುರಿಗೆ ತಮ್ಮ ಶಸ್ತ್ರವನ್ನ ಇಟ್ಟು ಶರಣಾಗತರಾಗಿದ್ದು ಅಂದ್ರೆ ಇದು ರೆಕಾರ್ಡ್. ಪಾಕಿಸ್ತಾನ ಜೀವಮಾನದಲ್ಲಿ ನಮ್ಮ ಮೇಲೆ ಯುದ್ಧದ ಕಲ್ಪನೆ ಮಾಡಬಾರದು. ಭಾರತ ಆ ಥರದ ಏಟ್ ಕೊಟ್ಟಿತ್ತು, ಚೀನಾ ಸಪೋರ್ಟಿಗೆ ಬರಲಿಲ್ಲ.
1999 ಈ ದೇಶದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಅವರಂದ್ರು ಪಾಕಿಸ್ತಾನ ಮತ್ತು ಭಾರತ ಒಂದಾಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿಗೆ ಹೋದ್ರು, ನವಾಜ್ ಶರೀಫರನ್ನ ತಬ್ಬಿಕೊಂಡ್ರು, ಒಂದು ಟ್ರೈನ್ ಬಿಟ್ಟರು, ಒಂದು ಬಸ್ ಬಿಟ್ಟರು, ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ರೆ ಪಾಕಿಸ್ತಾನದ ಅವತ್ತಿನ ಸೇನಾ ನಾಯಕ ಮುಷರಫ್ ಕರ್ಗಿಲ್ನ ಬೆಟ್ಟವನ್ನು ಹತ್ತಿ ನಮ್ಮ ಭಾಗಗಳಿಗೆ ನುಸುಳಿ ಕರ್ಗಿಲ್ನ ವಶಪಡಿಸ್ಕೊಂಡ್ಬಿಟ್ಟಿದ್ದ, ಬೆಟ್ಟಗಳನ್ನು ವಶಪಡಿಸ್ಕೊಂಡ್ಬಿಟ್ಟಿದ್ದ. ಅವ್ರು ಏನು ಕಲ್ಪನೆ ಇತ್ತು ಅಂತಂದರೆ, ಕರ್ಗಿಲ್ ನಾವು ಯುದ್ಧ ಮಾಡ್ತಿರ್ಬೇಕಾದಾಗ ಈ ಕಡೆಯಿಂದ ಪಾಕಿಸ್ತಾನ ದಾಳಿ ಮಾಡುವಾಗ ಆ ಕಡೆಯಿಂದ ಅರುಣಾಚಲ ಪ್ರದೇಶಕ್ಕೆ ಚೀನಾ ನುಗ್ಗಿಬಿಟ್ರೆ ಭಾರತದ ಕತೆ ಮುಗೀತು ಅಂತ. ಆಗಲೂ ಚೀನಾ ಹೆಲ್ಪಿಗೆ ಬರಲಿಲ್ಲ. ಚೀನಾ ಇವ್ರಿಗೆ ಮಾಡು ಅಂತ ಹೇಳೋದು, ಹಿಂದೆ ನಿಂತು ಬಿಡೋದು. ಇದರ ಪರಿಸ್ಥಿತಿ ಹೆಂಗಾಯ್ತು ಅಂತಂದರೆ, ಪಾಕಿಸ್ತಾನ ಡಿಸೈಡ್ ಮಾಡ್ತು ನಾವಿನ್ನು ಮುಂದೆ ಯಾವ ಯುದ್ಧವನ್ನು ಭಾರತದೊಂದಿಗೆ ಮಾಡಬಾರದು. ಯಾಕೆ ಅಂದರೆ, 4 ಬಾರಿ ಭಾರತದೊಂದಿಗೆ ಯುದ್ಧ ಮಾಡಿ ನಮ್ಮ ಮನೆ ಎದುರಿಗೆ ಒಂದು ಹುಚ್ಚನಾಯಿ ಬಂದರೆ ಹೆಂಗೆ ಬಡಿದು ಕಳಿಸ್ತೀವಲ್ಲ, ಹಂಗೆ ಪಾಕಿಸ್ತಾನವನ್ನು ಭಾರತೀಯ ಸೈನಿಕರು ಬಡಿ ಬಡಿದು ಕಳಿಸಿದ ನಂತರ, ಮಿತ್ರರೇ, ಬಡಿ ಬಡಿದು ಕಳಿಸಿದ ನಂತರ ಪಾಕಿಸ್ತಾನ ಅನ್ಕೊಳ್ತು ಇನ್ಮೇಲೆ ಯುದ್ಧ ಮಾಡೋದು ವಯಬಲ್ ಅಲ್ಲ, ಪ್ರತಿ ಬಾರಿ ಯುದ್ಧ ಮಾಡಿದಾಗಲೂ 1,00,000 ರೂಪಾಯಿ ಖರ್ಚು ಮಾಡ್ಕೊಳ್ತೀನಿ, ಸೊ ಖರ್ಚಿಲ್ಲದ ಯುದ್ಧ ಮಾಡಬೇಕು ಅಂದರೆ ಏನು ಮಾಡಬೇಕು, ಒಂದು 100-150 ಜನರನ್ನ ಟ್ರೈನ್ ಮಾಡಬೇಕು, ಟ್ರೈನ್ ಮಾಡಿ ಅವರನ್ನು ಹೇಗಾದರೂ ಮಾಡಿ ಭಾರತದ ಕಾಶ್ಮೀರದೊಳಗೆ ನುಸುಳುವಂತೆ ಮಾಡಬೇಕು. ಅವರು ತಮ್ಮ ಹೊಟ್ಟೆಗೆ ಬಾಂಬ್ ಕಟ್ಕೊಳ್ತಾರೆ, ಬ್ಲಾಸ್ಟ್ ಆಗ್ತಾರೆ, ಅದ್ರ ಜೊತೆಗೆ ಒಂದು 30-40 ಸೈನಿಕರನ್ನು ಭಾರತೀಯರನ್ನ ಕೊಂದರೆ ಅದೇ ನಮ್ಮ ಸಾಧನೆ ಅಂತ. ಸಾಯೋದು ಒಬ್ಬ, ಆದರೆ ನನ್ನ ದೇಶದ ಸೈನಿಕರು 15, 20, 8, 10 ಹಿಂಗೆ ಸಾಯ್ತಾರಲ್ಲ, ಅದೇ ಲಾಭ ಅವ್ರಿಗೆ. ಸಾಯೋಕ್ಕಿಂತ ಮುಂಚೆ ಬ್ರೈನ್ ವಾಶ್ ಹೆಂಗೆ ಮಾಡ್ತಾರೆ ಗೊತ್ತು? ನೀವು ಆದಿಲ್ದಾರ್ನ ವಿಡಿಯೋ ನೋಡಬೇಕು. ಆದಿಲ್ದಾರ್ ತನ್ನ ವಿಡಿಯೋದಲ್ಲಿ ಹೇಳ್ಕೊಳ್ತಾನೆ, ಆ ವಿಡಿಯೋದಲ್ಲಿ ಏನು ಹೇಳ್ತಾನೆ ಅಂತಂದರೆ, ನಾನು ಭಗವಂತನ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಿದ್ಧನಾಗ್ತಾ ಇದ್ದೀನಿ, ಈ ವಿಡಿಯೋ ನೀವು ನೋಡೋದ್ರ ವೇಳೆಗೆ ನಾನು ಸ್ವರ್ಗಕ್ಕೆ ಹೋಗಿರ್ತೀನಿ ಅಂತ ಹೇಳಿ ಏನು ಹೇಳ್ತಾನೆ ಗೊತ್ತಾ, ಯಾರು ಗೋಮೂತ್ರವನ್ನು ಕುಡಿತಾರೋ ಅಂಥವ್ರನ್ನ ಕೊಲ್ಲಿಕ್ಕೆ ಅಂತ ನಾನು ಹೊರಟಿದ್ದೀನಿ ಅಂತ. ಅಂದರೆ ಔಟ್ ರೈಟ್ಲಿ ನಾನು ಹಿಂದೂಗಳನ್ನು ಕೊಲ್ಲಬೇಕು ಅಂತ ಹೊರಟಿದ್ದೀನಿ ಅಂತ ಹೇಳಿ ಅವನು ಈ ಕ್ಯಾರವಾನ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಗ್ತಾನೆ, ಕಾನ್ವಾಯ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಗ್ತಾನೆ. ಅಟ್ಯಾಕ್ ಮಾಡಲಿಕ್ಕೆ ಹೋಗುವಾಗ ಅವನಿಗೆ ತಲೆಗೆ ತುಂಬಿರುವಂಥ ಸಂಗತಿ ಏನು ಅಂದರೆ, ಈ ಸೈನಿಕರನ್ನು ನೀನು ಕೊಂದರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಅಂತ. ಯಾವ ಥರದ ವಿಚಿತ್ರವಾದ ಸಂಗತಿ ಹೇಳ್ಕೊಡ್ತಾರೋ, ಇದನ್ನು ನಂಬುವಂಥ ಜನ ಹೆಂಗಿದ್ದಾರೋ ನನಗಂತೂ ಅರ್ಥ ಆಗಲ್ಲ. ಒಂದೇ ಒಂದು ಮಾತು ನಿಮ್ಮನ್ನು ಕೇಳ್ಕೊಳ್ಬೇಕು, ಯಾವತ್ತಾದರೂ ಯಾವುದಾದ್ರೂ ಪ್ರವಚನದಲ್ಲಿ ನಮ್ಮೊಬ್ಬ ಸ್ವಾಮಿಗಳು ಹಿಂಗೆ ಹೇಳಿದ್ದನ್ನು ಕೇಳಿದಾರ, ನೀನು ಯಾರನ್ನಾದರೂ ಸಾಯಿಸಿದ್ರೆ ಇವು ಸ್ವರ್ಗಕ್ಕೆ ಹೋಗ್ತೀಯಾ, ನೀನು ಕೊಂದ್ಬಿಟ್ರೆ ಸ್ವರ್ಗಕ್ಕೆ ಹೋಗ್ತೀಯಾ, ಉಲ್ಟಾ ಯಾರ್ದಾದರೂ ಕಣ್ಣೀರನ್ನು ಒರೆಸಿದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ನಮಗೆ ಪಾಠ ಮಾಡಲಾಗಿದೆ. ಯಾರ್ದಾದರೂ ಸೇವೆ ಮಾಡೋದ್ರಿಂದ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ಹೇಳಲಾಗಿದೆ. ಇನ್ಫ್ಯಾಕ್ಟ್ ನಮ್ಗೆ ಏನು ಹೇಳಿದ್ದಾರೆ ಗೊತ್ತಾ, ಸೇವಾ ಹಿ ಪರಮೋ ಧರ್ಮ, ಅತ್ಯಂತ ಶ್ರೇಷ್ಠ ಧರ್ಮ ಯಾವುದು ಅಂತಂದರೆ ಇತರರ ಸೇವೆ ಮಾಡುವುದೇ ಶ್ರೇಷ್ಠ ಧರ್ಮ ಅಂತ ನಮಗೆಲ್ಲ ಪಾಠ ಮಾಡಿಕೊಟ್ಟಿದ್ದಾರೆ. ಬಿ ಪ್ರೌಡ್, ಇಂಡಿಯನ್ ಕಲ್ಚರ್ ನಮಗೆ ಕಲಿಸ್ಕೊಟ್ಟಿರೋದು ಇತರರ ಸೇವೆಗೋಸ್ಕರ ಬರುತ್ತೆ. ಮಿತ್ರೆ, ಭಾರತದ ಕಲ್ಚರ್, ಭಾರತದ ಸಂಸ್ಕೃತಿ ಇತರರ ಸೇವೆಗೆ ಪ್ರೇರೇಪಣೆ ಕೊಡುತ್ತೆ. ಭಾರತದ ಸಂಸ್ಕೃತಿ ಇತರರಿಗೋಸ್ಕರ ನಿನ್ನ ಪ್ರಾಣ ಕೊಡ್ಲಿಕ್ಕೆ ಹೇಳ್ಕೊಡತ್ತೆ. ಆದರೆ ಅರಬ್ ನಾಡಿನ ಸಂಸ್ಕೃತಿ ಇತರರನ್ನು ಕೊಲ್ಲೋದ್ರಿಂದ ಸ್ವರ್ಗಕ್ಕೆ ಹೋಗುತ್ತೆ ಅಂತ ಹೇಳ್ಕೊಡತ್ತಲ್ಲ, ಎಂಥ ಸಂಸ್ಕೃತಿ ರೀ. ಯಾವತ್ತಾದರೂ ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತನಾಡುವಾಗ ಈ ಕಾರಣಕ್ಕೋಸ್ಕರ ಭಾಳ ಹೆಮ್ಮೆ ಅನಿಸುತ್ತೆ. ನಮ್ಮ ಸಂಸ್ಕೃತಿಯ ಕುರಿತಂತೆ ಮಾತನಾಡುವಾಗ ಭಾಳ ಹಿಂದೆ ನಡೆದ ಘಟನೆ ಇದು. ಆವಾಗ ಅಮಿತಾಬ್ ಬಚ್ಚನ್ ಕೌನ್ ಬನೇಗಾ ಕರೋಡಪತಿ ಪ್ರೋಗ್ರಾಮ್ ನಡೆಸ್ತಿದ್ದ. ಆ ಪ್ರೋಗ್ರಾಮ್ನಲ್ಲಿ ಒಂದು ಪ್ರಶ್ನೆ ಕೇಳಿದ ಅವನು. ಅವನು ಕೇಳ್ತಾನೆ, ಜಗತ್ತಿನಲ್ಲಿ ಒಂದೇ ಒಂದು ರಾಷ್ಟ್ರ, ಎಷ್ಟು ಚೆನ್ನಾಗಿದೆ ಈ ಪ್ರಶ್ನೆ ಕೇಳಿಸ್ಕೊಳ್ಳಿ, ಜಗತ್ತಿನಲ್ಲಿ ಒಂದೇ ಒಂದು ರಾಷ್ಟ್ರ ಇನ್ಯಾವುದೇ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡದೆ ಎಲ್ಲ ರಾಷ್ಟ್ರಗಳ ಮೇಲೆ ಪ್ರಭುತ್ವ ಸಾಧಿಸಿತ್ತು, ಆ ರಾಷ್ಟ್ರ ಯಾವುದು ಅಂತ. ಆಕ್ರಮಣ ಮಾಡದೆ ಇತರೆ ರಾಷ್ಟ್ರಗಳ ಮೇಲೆ ಪ್ರಭುತ್ವ ಸಾಧಿಸೋದು ಯಾವುದು ಅಂತ. ಉತ್ತರ ಕೊಡೋನು 4 ಆಪ್ಷನ್ ಕೊಡೋಕ್ಕಿಂತ ಮುಂಚೆ ಹೇಳ್ದ, ನನಗೆ ಆಪ್ಷನ್ ಬೇಕಾಗಿಲ್ಲ, ಅದು ನನ್ನ ರಾಷ್ಟ್ರ ಅಲ್ಲದೆ ಮತ್ತಾವ ರಾಷ್ಟ್ರನೂ ಅಲ್ಲ, ಲಾಕ್ ಮಾಡ್ಕೊಳ್ಳಿ ಇದನ್ನು ಅಂತ. ಮಿತ್ರ, ಭಾರತ ಒಂದೇ ಕಳೆದ 20,000 ವರ್ಷಗಳಲ್ಲಿ ತಾನಾಗೆ ಇತರ ದೇಶದ ಮೇಲೆ ಆಕ್ರಮಣ ಮಾಡಲಿಲ್ಲ, ಯಾವತ್ತೂ ಮಾಡಲಿಲ್ಲ. ಆದರೆ ಈ ದೇಶದ ಪ್ರಭಾವ ಹೆಂಗಿತ್ತು ಅಂತಂದರೆ, ಚೀನಾದ ಒಬ್ಬ ಯಾತ್ರಿಕ, ಚೀನಾದ ಒಬ್ಬ ಇನ್ಫ್ಯಾಕ್ಟ್ ಫಾರಿನ್ ಮಿನಿಸ್ಟರು, ಆತ ವಿದೇಶದಲ್ಲಿದ್ದಾಗ ಅಮೆರಿಕಾದಲ್ಲಿದ್ದಾಗ ಹೇಳ್ತಾನೆ, ಭಾರತ ಒಬ್ಬೇ ಒಬ್ಬ ಸೈನಿಕನನ್ನು ಕಳಿಸದೆ, ಚೀನಾದ ವಿದೇಶಾಂಗ ಸಚಿವ ಹೇಳೋದು, ಒಬ್ಬೇ ಒಬ್ಬ ಸೈನಿಕನನ್ನು ಭಾರತ ನಮ್ಮ ದೇಶಕ್ಕೆ ಕಳಿಸದೆ 1,000 ವರ್ಷಗಳ ಕಾಲ ಚೀನಾದ ಮೇಲೆ ಪ್ರಭುತ್ವ ಸ್ಥಾಪಿಸಿತು. ಅಮೆರಿಕನ್ರು ಕೇಳಿದ್ರು ಹೆಂಗೆ, ಅವನು ಹೇಳ್ತಾನೆ, ಏನೂ ಇಲ್ಲ, ಬುದ್ಧನ ಅನುಯಾಯಿಗಳು ಪ್ರೇಮದ ಕಲಶ ಹೊತ್ಕೊಂಡು ಬಂದರು, ನಾವು ಅವ್ರ ಕಾಲಿಗೆ ಬಿದ್ವಿ, ಏಳೋ ವೇಳೆಗೆ 1,000 ವರ್ಷ ಕಳೆದಿತ್ತು, ನಮ್ಗೆ ಗೊತ್ತೇ ಆಗಲಿಲ್ಲ, ಪ್ರೇಮದಿಂದ ನಮ್ಮನ್ನು ಸೆಳೆದುಕೊಂಡು ಬಿಟ್ರವರು ಅಂತ. ಇದು ಭಾರತ ಗೆದ್ದ ರೀತಿ. ಜಗತ್ತಿನಾದ್ಯಂತ ಭಾರತೀಯರು ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ತಿದ್ರಲ್ಲ, ಇಲ್ಲಿನ ಸಂದೇಶಗಳನ್ನ ಚಿಂತನೆಗಳನ್ನ ತೆಗೆದುಕೊಂಡೇ ಹೋಗ್ತಿದ್ರು, ಜಗತ್ತನ್ನ ತಮ್ಮ ತೆಕ್ಕೆಗೆ ಸೆಳೆದುಕೊಳ್ಳುವಂತ ಅಪರೂಪದ ಕೆಲಸವನ್ನ ಇಡೀ ಭಾರತ ಮಾಡಿತ್ತು.
ಆದರೆ ದುರದೃಷ್ಟಕರ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಆಗಲಿಲ್ಲ. ನಾವು ಇದನ್ನು ಹೆಂಗೆ ತಗೊಂಡ್ವಿ ಅಂತಂದರೆ, ಯುದ್ಧ ಮಾಡದೆ ಗೆಲ್ಲೋದು ಅಂತಂದರೆ ಯುದ್ಧ ಮಾಡದೇನೇ ಇರೋದು ಅಂತ ಅರ್ಥ. ಆದರೆ ಎರಡನೇ ಸಾಲ ಗೊತ್ತಿರಲಿ ಮಿತ್ರರೇ, ಯುದ್ಧ ಮಾಡದೆ ಗೆಲ್ಲೋದು ಅಂತಂದರೆ ಯುದ್ಧ ನಾವಾಗೇ ಮಾಡಲ್ಲ, ಯಾರಾದರೂ ಮಾಡಿದ್ರೆ ಕೈಕಾಲು ಕತ್ತರಿಸದೆ ಬಿಡಲ್ಲ ಅಂತ. ಇದು ಭಾರತದ ಸಿದ್ಧಾಂತ, ನಮ್ಗೆಲ್ರಿಗೂ ಹೇಳಿದಾರಲ್ಲ. ಇನ್ಫ್ಯಾಕ್ಟ್ ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳ್ತಿದ್ರು ಯಾವಾಗಲೂ ಪದೇ ಪದೇ ಹೇಳೋರು, ಅಹಿಂಸಾ ಪರಮೋ ಧರ್ಮ, ಅಹಿಂಸಾ ಪರಮೋ ಧರ್ಮ. ಅದು ಎರಡನೇ ಸಾಲ ಏನು ಗೊತ್ತಾ, ಅಹಿಂಸೆ ಪರಮ ಧರ್ಮ ಹೌದು, ಎರಡನೇ ಸಾಲು ಧರ್ಮ ಹಿಂಸಾ ತಥೈವಚ, ಧರ್ಮಕ್ಕೋಸ್ಕರ ಹಿಂಸೆ ಮಾಡಿದ್ರೂ ಅದು ಧರ್ಮ ಆಗತ್ತೆ, ತಲೆ ಕೆಡಿಸ್ಕೊಳ್ಳುವ ಅಗತ್ಯ ಇಲ್ಲ ಅಂತ. ಹಿಂಗಾಗಿ ಶ್ರೀಕೃಷ್ಣ ಈ ದೇಶದಲ್ಲಿ ಏನು ಹೇಳ್ತಾನೆ ಗೊತ್ತಾ ಅರ್ಜುನನಿಗೆ, ಅರ್ಜುನ ಗಾಂಡೀವನ ಕೆಳಗಿಟ್ಟಾಗ ಎದುರುಗಡೆ ನನ್ನ ಚಿಕ್ಕಪ್ಪ, ನನ್ನ ದೊಡ್ಡಪ್ಪ, ನನ್ನ ತಾತ, ಊಟ ಮಾಡಿಸಿದವರು, ಆಟ ಆಡಿಸಿದವರು ಎಲ್ಲ ಇದ್ದಾರೆ, ನಾನು ಹೆಂಗೆ ಯುದ್ಧ ಮಾಡಲಿ ಅಂತ ಕೇಳಿದರೆ ಅರ್ಜುನನಿಗೆ ಶ್ರೀಕೃಷ್ಣ, ಎಂಥ ಸನ್ಯಾಸಿ ಗುಣಗಳು ನಿಂದು, ನೀನು ಗ್ರೇಟ್ ಕಣಪ್ಪ, ನೀನು ಸನ್ಯಾಸಿ ಆಗ್ಲಿಕ್ಕೆ ಲಾಯಕು ಅಂತ ಹೊಗಳಿಲ್ಲ. ಬದಲಿಗೆ ಏನು ಹೇಳ್ತಾನೆ ಗೊತ್ತಾ, ಕ್ಲೈಬ್ಯಮ್ಮಾಸ್ಮಗಮಃ ಪಾರ್ಥ ನೈತತ್ವೈ ಉಪಪದ್ಯತೆ. ಹೇ ಪಾರ್ಥ, ನೀನು ಷಂಡನಾಗಿದ್ದೀಯ, ನೀನು ನಪುಂಸಕನಾಗಿದ್ದೀಯ, ಧರ್ಮ ರಕ್ಷಣೆಗೋಸ್ಕರ ಯುದ್ಧ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ. ಯಾರು ಅಧರ್ಮವನ್ನು ಸ್ಥಾಪಿಸ್ಲಿಕ್ಕೆ ಹೊರಟಿದ್ದಾರೋ ಅವರ ಬಗ್ಗೆ ಅನುಕಂಪವನ್ನು ಹೊತ್ಕೊಂಡು ಶರಣಾಗತನಾಗ್ಲಿಕ್ಕೆ ಹೊರಟಿದ್ದೀಯಲ್ಲ, ನೀನು ಷಂಡ ನೀನು ಅಂದ. ಷಂಡತನ ಇದು ಅಂತಂದ. ಯಾವಾಗ ಹಂಗಂದೋ ಅರ್ಜುನನಿಗೆ ಮುಂದಿನ 18 ಅಧ್ಯಾಯಗಳನ್ನು ಬೋಧನೆ ಮಾಡಿ ಕೃಷ್ಣ ಒಂದು ಕಡೆ ಏನು ಹೇಳ್ತಾನೆ ಗೊತ್ತಾ, ವಿಶ್ವರೂಪ ದರ್ಶನ ಯೋಗ ಓದಬೇಕು ನೀವೆಲ್ಲ. ವಿಶ್ವರೂಪ ದರ್ಶನದಲ್ಲಿ ಕೃಷ್ಣ ಹೇಳ್ತಾನೆ, ನೀನು ಯಾರನ್ನ ಕೊಲ್ಲಬೇಕು ಅಂತ ನಿಶ್ಚಯ ಮಾಡಿದ್ದೀಯಲ್ಲ, ಅವ್ರನ್ನ ಯಾರು ನೀನು ಕೊಲ್ಲೋದೂ ಇಲ್ಲ, ನಿನ್ನ ಹತ್ರ ಕೊಲ್ಲಿಕ್ಕಾಗೋದೂ ಇಲ್ಲ, ಅವ್ರನ್ನದಾಗಲೇ ನಾನು ಕೊಂದಾಗಿದೆ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ನಿನಗೆ ಅದ್ರ ಕ್ರೆಡಿಟ್ ಸಿಗಲಿ ಅಂತ ಮುಂದೆ ನಿಲ್ಲಿಸಿದ್ದೀನಿ ಅಷ್ಟೇ. ನೀನು ಮಾಡಲಿಲ್ಲ ಅಂದರೆ ನಾನು ಕೊಲ್ಲೋನೇ, ಯಾಕೆ ಅಂದರೆ ಧರ್ಮಸ್ಥಾಪನೆಗೆ ಅಂತ ನಾನು ಬಂದಿದ್ದೀನಿ, ಮಾಡಿಯೇ ಮಾಡ್ತೀನಿ ಅಂತ. ಎಲ್ಲಿ ಸತ್ಯ ಇದೆಯೋ, ಎಲ್ಲಿ ಶ್ರೇಷ್ಠ ಸಂಗತಿಗಳಿವೆಯೋ, ಎಲ್ಲಿ ಒಳ್ಳೆಯ ಗುಣಗಳಿವೆಯೋ ಅದು ಧರ್ಮ ಅನ್ನೋದಾದರೆ ಆ ಧರ್ಮ ಸ್ಥಾಪನೆ ಆಗಲೇಬೇಕು. ಮತ್ತು ಅಂಥ ಧರ್ಮ ಇವತ್ತು ಭಾರತದ ಪರವಾಗಿರೋದ್ರಿಂದ ಬಿಲೀವ್ ಮೀ, ಈ ಬಾರಿ ಯುದ್ಧ ನಡೆದ್ರೆ ಮತ್ತೊಮ್ಮೆ ಭಾರತ ಪಾಕಿಸ್ತಾನವನ್ನು ಹೇಗೆ ಬಡಿಯುತ್ತೆ ಅಂತಂದರೆ ಪಾಕಿಸ್ತಾನ ಮುಟ್ಕೊಂಡು ನೋಡಬೇಕು. ಪಾಕಿಸ್ತಾನಕ್ಕೆ ಯುದ್ಧ ಮಾಡೋದೇ ಬೇಡ. ಕಳೆದ 15-20 ದಿನಗಳಲ್ಲಿ ಪಾಕಿಸ್ತಾನದ ಕತೆ ಹೆಂಗಾಗಿದೆ ಗೊತ್ತಾ, ಈ ದೇಶ ಪಾಕಿಸ್ತಾನಕ್ಕೆ ಕೊಟ್ಟಂಥ ಮೋಸ್ಟ್ ಫೇವರ್ಡ್ ನೇಷನ್ ಎನ್ನುವಂಥ ಸ್ಥಾನವನ್ನು ಕಿತ್ಕೊಂಡ ನಂತರ, ಮೋಸ್ಟ್ ಫೇವರ್ಡ್ ನೇಷನ್ ಅಂದರೆ ಏನು ಗೊತ್ತಾ, ಪರಮಾಪ್ತ ರಾಷ್ಟ್ರ ಅಂತ. ಹೆಂಗೆ ಪರಮಾಪ್ತ ರಾಷ್ಟ್ರ ಕೊಟ್ಟಿದ್ರೋ ದೇವರೇ ಬಲ್ಲ. ಅದು ಯಾವಾಗ ನೋಡಿದ್ರೂ ದಾಳಿ ಮಾಡ್ತೀನಿ ಅಂತ ಹೇಳುತ್ತೆ, ಯಾವಾಗ ನೋಡಿದ್ರೂ ವಿರೋಧದ ಮಾತಾಡ್ತಿರುತ್ತೆ. ಪರಮಾಪ್ತ ರಾಷ್ಟ್ರ ಅಂತ ಕೊಟ್ಟಿದ್ವಿ, ನಮ್ಮ ಎಲ್ಲ ಶತ್ರುಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅಂದ್ಕೊಳ್ಳುತ್ತೆ. ಪರಮಾಪ್ತ ರಾಷ್ಟ್ರ ಯಾಕೆ ಕೊಟ್ಟಿದ್ವಿ ಅಂತಂದರೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ರೂಲ್ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ತಮ್ಮ ಟ್ರೇಡನ್ನು ವೃದ್ಧಿ ಮಾಡ್ಕೊಳ್ಬೇಕು. ಹೀಗಾಗಿ ಈ ಟ್ರೇಡ್ನಲ್ಲಿ ಪಾಕಿಸ್ತಾನಕ್ಕೆ ಕೆಲವೊಂದು ನಿಯಮಗಳನ್ನು ಬಿಟ್ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾರತ ಪಾಕಿಸ್ತಾನ ಟ್ರೇಡ್ ಅನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿತ್ತು. ಕಳೆದ ಅನೇಕ ವರ್ಷಗಳ 1996 ಹಿಡಿದು ಇವತ್ತಿನವರೆಗೂ ಸುಮಾರು 12 ವರ್ಷಗಳ 20 ವರ್ಷಗಳ ಹೆಚ್ಚು ಕಡಿಮೆ ಆಸ್ಪಾಸ್ನಲ್ಲಿ ನಾವು ಎಷ್ಟರ ಮಟ್ಟಿಗೆ ಬೆಳ್ಕೊಂಡು ಬಂದಿದ್ವಿ ಅಂತಂದರೆ, ನಮ್ಮಿಬ್ಬರ ಟ್ರೇಡು $2 billion ಏರಿತ್ತು, $2,00,000,000,000 ಈ $2,00,000,000,000 ಪಾಕಿಸ್ತಾನದ ಪಾಲು ಎಷ್ಟು ಗೊತ್ತಾ, ಜಸ್ಟ್ $500 million. $1.5 billion ನಾವು ಪಾಕಿಸ್ತಾನಕ್ಕೆ ಎಕ್ಸ್ಪೋರ್ಟ್ ಮಾಡಿದರೆ ಪಾಕಿಸ್ತಾನಕ್ಕೆ ನಮಗೆ ಎಕ್ಸ್ಪೋರ್ಟ್ ಮಾಡುವಂಥ ಕೆಪಾಸಿಟಿ ಇದ್ದಿದ್ದು $500 million ಮಾತ್ರ. ಈ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಮೊದಲನೇದಾಗಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡ ನಿರ್ಣಯ ಏನು ಅಂತಂದರೆ, ಈ ದೇಶ ತೆಗೆದುಕೊಂಡ ನಿರ್ಣಯ ಅಂದರೆ, ಈ ಮೋಸ್ಟ್ ಫೇವರೆಡ್ ನೇಷನ್ ಸ್ಥಾನವನ್ನು ಕಿತ್ತಾಕ್ತೀವಿ, ಇನ್ನು ಮುಂದೆ ಪಾಕಿಸ್ತಾನಿಯರು ಏನು ಭಾರತಕ್ಕೆ ತೆಗೆದುಕೊಂಡು ಬಂದರೂ ಅದರ ಮೇಲೆ 200% ಟ್ಯಾಕ್ಸ್ ಹಾಕ್ತೀವಿ ಅಂತ. 200% ಟ್ಯಾಕ್ಸ್ ಅಂದರೆ ಹೆಂಗೆ ಗೊತ್ತಾ ಮಿತ್ರರೇ, ಒಂದು ಟ್ರಕ್ ಬರುತ್ತೆ ಅಂತ ಇಟ್ಕೊಳ್ಳಿ, ಒಣ ಖರ್ಜೂರವನ್ನು ತೆಗೆದುಕೊಂಡು ಪಾಕಿಸ್ತಾನ ಒಣ ಖರ್ಜೂರ ಎಕ್ಸ್ಪೋರ್ಟ್ ಮಾಡುತ್ತೆ. ಈ ಒಣ ಖರ್ಜೂರ ಒಂದು ಟ್ರಕ್ಕಿನ ತುಂಬ $15,00,000 ಲೋಡ್ ತುಂಬಿರುತ್ತೆ. ಈ ಲೋಡನ್ನು ಭಾರತದ ಗಡಿಯೊಳಕ್ಕೆ ಇಳಿಸಬೇಕು ಅಂತಂದರೆ ಅವ್ರು ನಮ್ಗೆ $30,00,000 ಟ್ಯಾಕ್ಸ್ ಕಟ್ಟಬೇಕು. ಇವರದೇ $15,00,000 ರೋಡು, ಅದನ್ನು ಇಳಿಸ್ಲಿಕ್ಕೆ $30,00,000 ಟ್ಯಾಕ್ಸ್ ಕಟ್ಟುವಷ್ಟು ಯೋಗ್ಯತೆ ಇದೆ ಅಂದ್ಕೊಂಡಿದ್ದೀರಾ ಅಲ್ಲಿನವರಿಗೆ? ಈಗ ಪ್ರಾಬ್ಲಮ್ ಏನು ಗೊತ್ತಾ, ಆ ಟ್ರಕ್ಕನ್ನು ತಂದುಬಿಟ್ಟಿದ್ದಾರೆ, ಭಾರತ 200% ಟ್ಯಾಕ್ಸ್ ಹಾಕಿದೆ, ಅಲ್ಲಿ ಇಳಿಸ್ಲಿಕ್ಕೆ ಅವನ ಹತ್ರ ಆಗ್ತಿಲ್ಲ, ದುಡ್ಡು ಕಟ್ಟೋವರೆಗೂ ಇಳಿಸ್ಲಿಕ್ಕೆ ಬಿಡಲ್ಲ. ಅಲ್ಲಿ ಇಳಿಸದೆ ತಾನು ವಾಪಸ್ ತೆಗೆದುಕೊಂಡು ಹೋಗಬೇಕು ಅಂದರೆ ಇನ್ನು ಅದ್ರ ಬರ್ಡನ್ ಬೇರೆ ಜಾಸ್ತಿ ಇದೆ. ಇನ್ನು ಅದನ್ನು ತೊಗೊಂಡೋಗಿ ಅಲ್ಲಿ ತೊಗೊಂಡೋದ್ರೆ ಇಡೀ ಪಾಕಿಸ್ತಾನದಲ್ಲಿ ಅದನ್ನು ಸೇಲ್ ಮಾಡಿದ್ರು $200,00,000 ಹುಟ್ಟಲ್ಲ, ಅವನು ಬೇಕಿದ್ರೆ ತಾನು ಇಲ್ಲೇ ಕೂತಿರ್ತೀನಿ ಅಂತ. ಕಳೆದ 15 ದಿನಗಳಿಂದ ಕಾಶ್ಮೀರದ ಉರಿಯ ಮುಂದಿರುವಂಥ ಬಾರ್ಡರ್ನಲ್ಲಿ ಮತ್ತು ವಾಘಾ ಬಾರ್ಡರ್ನಲ್ಲಿ 100+ ಟ್ರಕ್ಕುಗಳು ಹಾಗೆ ನಿಂತು ಬಿಟ್ಟಿವೆ. ಭಾರತ ಪಾಕಿಸ್ತಾನ ಜೊತೆ ಜಗಳ ಮಾಡ್ಕೊಳ್ಳಿ, ನಮಗೆ ತೊಂದರೆ ಕೊಡೋದು ಬೇಡ ಅಂತ
ಗೋಗರೆದು ಅಲ್ಲಿನ ರೈತರು ನಿಂತ್ಕೊಂಡಿದ್ದಾರೆ. ಇದು ಪಾಕಿಸ್ತಾನದ ರೈತರ ಸ್ಥಿತಿ ಕಳೆದ 15 ದಿನಗಳಲ್ಲಾಗಿರುವಂಥದ್ದು. ಮಿತ್ರ, ಇಲ್ಲಿಗೆ ಮುಗಿಲಿಲ್ಲ. ಈ ದೇಶದ ರೈತರು ಹೆಂಗಿದ್ದಾರೆ ಗೊತ್ತಾ? ನಾವು $1.5 billion ಪಾಕಿಸ್ತಾನಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ನಮಗೂ ತೊಂದರೆ ಆಗುತ್ತೆ ಅಂತ ನಾವು ಅನ್ಕೊಂಡ್ರೆ, ಮಧ್ಯಪ್ರದೇಶದ ರೈತರು ಪಾಕಿಸ್ತಾನಕ್ಕೆ ತರಕಾರಿ ಎಕ್ಸ್ಪೋರ್ಟ್ ಮಾಡ್ತಾರೆ. ತರಕಾರಿ ಎಕ್ಸ್ಪೋರ್ಟ್ ಮಾಡುವಂಥ ವಿಶೇಷವಾಗಿ ಟೊಮೆಟೊ ಕಳಿಸುವಂಥ ರೈತರು ಹೇಳಿದರು, ನಮ್ಮ ಟೊಮೆಟೊ ಇಲ್ಲೇ ಕೊಳತು ಹೋದರೂ ಚಿಂತೆ ಇಲ್ಲ, ಪಾಕಿಸ್ತಾನಕ್ಕೆ ಒಂದು ಟೊಮೆಟೊ ಕಳಿಸೋದಿಲ್ಲ. ಏನೋ 128 crore ಜನಸಂಖ್ಯೆಯನ್ನು ಬೈತಾ ಇರ್ತೀವಲ್ಲ, ಮಧ್ಯಪ್ರದೇಶದ ಟೊಮೆಟೊ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತಾನೆ ಇಲ್ಲ. ಮಧ್ಯಪ್ರದೇಶದ ರೈತರು ನಾವು ಪಾಕಿಸ್ತಾನಕ್ಕೆ ಕಳಿಸಲ್ಲ, ಹಿಂಗಾಗಿ ನಷ್ಟ ಆಗುತ್ತೆ ಅಂತಂದರೆ, ಇಡೀ ದೇಶದ ಜನ ಅವ್ರ ಹತ್ರ ಒಂದೊಂದು ಟೊಮೆಟೊ ಖರೀದಿ ಮಾಡಿದರೂ ಅವ್ರ ಹತ್ರ ಟೊಮೆಟೊ ಇರಲ್ಲ. ಇದು ಭಾರತದ ಜನಸಂಖ್ಯೆಯ ಕೆಪ್ಯಾಸಿಟಿ ಇರುವಂಥದ್ದು. ಆದರೆ ಪಾಕಿಸ್ತಾನದ ಕತೆ ಹೇಳಿ, ಯಾವಾಗ ಭಾರತೀಯರು ಟೊಮೆಟೊ ಕಳಿಸಲ್ಲ ಅಂತ ಹೇಳಿದರೋ ಅವತ್ತೇ ಪಾಕಿಸ್ತಾನದಲ್ಲಿ 20 rupees ಸಿಕ್ಕಿದ್ದ ಟೊಮೆಟೊ 100 rupees ಹೋಯಿತು, 150 rupees ಆಯಿತು, 200 rupees ಆಯಿತು. ಇವತ್ತಿನ ಮಾರ್ಕೆಟ್ನಲ್ಲಿ 250 rupees ಪರ್ ಕಿಲೋ ಟೊಮೆಟೊ ಓಡ್ತಾ ಇದೆ. ಅಲ್ಲಿನ ಟೊಮೆಟೊ ಕೊಂಡ್ಕೊಳ್ಳುವ ಕೆಪಾಸಿಟಿ ಮೊದಲೇ ಇರಲಿಲ್ಲ 250 rupees ಕೊಟ್ಟು, ಈಗಂತೂ ಬಾಯಿ ಬಡ್ಕೊಳ್ಳೋ ಸ್ಥಿತಿ ಬಂದಿದ್ದಾರೆ. ಅಲ್ಲಿನ ಟಿವಿ ಚಾನೆಲ್ಗಳು, ನಮ್ಮ ದೇಶದ ಟಿವಿ ಚಾನೆಲ್ಗಳು ಭಾರತದ ಸಾಮರ್ಥ್ಯ ಏನು ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ಎನ್ನುವಂಥ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ರೆ, ಪಾಕಿಸ್ತಾನದ ಟಿವಿ ಚಾನೆಲ್ಗಳು ಟೊಮೆಟೊ ಬರೆದಿದ್ರೆ ನಾವೇನು ಮಾಡಬೇಕು ಅಂತ ಚರ್ಚೆ ಮಾಡ್ಲಿಕ್ಕೆ ಕೂತಿದ್ದಾರೆ. ಇದು ಪಾಕಿಸ್ತಾನದ ಪರಿಸ್ಥಿತಿ. ಮಿತ್ರೆ, ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಪಾಕಿಸ್ತಾನಕ್ಕೆ ಭಾರತದ ನದಿ ನೀರು ಹೋಗುತ್ತೆ. ಕಾಶ್ಮೀರದಿಂದ ಇಂಟರ್ನ್ಯಾಷನಲ್ ಟ್ರೀಟಿ ಒಂದಿದೆ ನದಿಯ ನೀರಿನ ಬಗ್ಗೆ. ಟ್ರೀಟಿ ಹೆಂಗಿರುತ್ತೆ ಗೊತ್ತಾ? ನದಿಯ ನೀರು ಎಲ್ಲೇ ಹುಟ್ಟಲಿ ಅದು ಹರ್ಕೊಂಡು ಎಲ್ಲಿ ಹೋಗುತ್ತೋ ಅವರ ತೂಕವೂ ಅಷ್ಟೇ ಇರುತ್ತೆ, ಅವ್ರಿಗೂ ಅಷ್ಟೇ ಪ್ರಮಾಣದ ಶೇರ್ ಇರುತ್ತೆ. ಹೀಗಾಗಿ ಭಾರತದಿಂದ ಹರಿದು ಹೋಗುವ ನದಿಗೆ ನಾವು ಪ್ರಾಬಬ್ಲಿ 1960s ಒಪ್ಪಂದ ಮಾಡಿಕೊಂಡ್ವಿ, ನಿಮಗೆ ನದಿಯ ನೀರು ಕೊರತೆ ಆಗದಂತೆ ನಾವು ನೋಡ್ಕೊಳ್ತೀವಿ, ಫ್ರೆಂಡ್ಲಿ ಆಗಿರೋಣ ಅನ್ನೋ ಕಲ್ಪನೆಯಿಂದ. ಆ ನದಿಯ ನೀರು ಹೆಂಗಾಗಿತ್ತು ಅಂತಂದರೆ, ಕಳೆದ 60 years ಅವ್ರಿಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ವೋ ಅದಕ್ಕಿಂತ ಜಾಸ್ತಿ ನೀರು ಹೋಗ್ತಿತ್ತು. 531 million cubic meters ಅಷ್ಟು ನೀರು ಅಗತ್ಯಕ್ಕಿಂತ ಹೆಚ್ಚು ಕೊಡ್ತಿದ್ವಿ. ಯಾಕೆ ಕೊಡ್ತಿದ್ವಿ ಗೊತ್ತಾ? ಅದನ್ನು ನಮ್ಮ ದೇಶದಲ್ಲಿ ಇಟ್ಕೊಳ್ಳೋಕ್ಕೆ ನಮ್ಮ ಹತ್ರ ಕೆಪಾಸಿಟಿ ಇರಲಿಲ್ಲ, ನಾವೊಂದು ಅಣೆಕಟ್ಟು ಕಟ್ಟಿರಲಿಲ್ಲ. ಆದರೆ ಯಾವಾಗ ಪಾಕಿಸ್ತಾನ ಹಿಂಗೆ ಮಾಡ್ತು ಅಂತ ಹೇಳ್ತೋ, ಭಾರತ ಹೇಳ್ತು ಇಮ್ಮಿಡಿಯೇಟಾಗಿ ಎಕ್ಸ್ಟ್ರಾ ನೀರನ್ನು ಡೈವರ್ಟ್ ಮಾಡಿ ಅದನ್ನು ಯಮುನಾ ನದಿಗೆ ಬಿಟ್ಬಿಡಿ, ನಮ್ಮ ದೇಶದ ಜನ ಚೆನ್ನಾಗಿರಲಿ, ಪಾಕಿಸ್ತಾನಕ್ಕೆ ಗೊತ್ತಾಗಲಿ ಭಾರತವನ್ನು ಮುಟ್ಟೋದು ಅಂತಂದರೆ ಬೆಂಕಿಯ ಜೊತೆ ಆಟ ಆಡೋದು ಅಂತ ಇನ್ನು ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು. ಮಿತ್ರೆ, ನೀರನ್ನು ನಾನು ನಿಲ್ಲಿಸಿದ್ವಿ, ಇಲ್ಲಿಗೆ ಮುಗಿಲಿಲ್ಲ. ಪಾಕಿಸ್ತಾನದ ಕಥೆ ಇಲ್ಲಿಗೆ ಮುಗಿಲಿಲ್ಲ. ಎಲ್ಲಿವರೆಗೂ ಹೋಯಿತು ಅಂತಂದರೆ, ಈ ದೇಶ ಪಾಕಿಸ್ತಾನದ ವಿರುದ್ಧ ಗುಟುರು ಹಾಕಿ ನಿಂತ ತಕ್ಷಣ ಈ ದೇಶದ ಪ್ರಧಾನಮಂತ್ರಿ ಜಾಗತಿಕ ಮಟ್ಟದ ಟ್ರಿಪ್ ಎಲ್ಲ ಮಾಡ್ಕೊಂಡು ಬಂದಿದ್ರಲ್ಲ, ಅದರ ಪ್ರಭಾವ ಹೆಂಗಾಗಿದೆ ಇವತ್ತು ಅಂತಂದರೆ, ಈ ದೇಶ ಪಾಕಿಸ್ತಾನದ ವಿರುದ್ಧ ಗುಟುರು ಹಾಕಿದ ತಕ್ಷಣ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ NSA ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ರಿಗೆ ಫೋನ್ ಮಾಡಿ, ಪಾಕಿಸ್ತಾನದ ವಿರುದ್ಧ ಭಾರತ ಯಾವ ಹೆಜ್ಜೆಯನ್ನಿಟ್ಟರೂ ಕೂಡ ನಾವು ಅದನ್ನು ಅನುಮೋದಿಸ್ತೀವಿ, ಇಡೀ ಜಗತ್ತು ಅದನ್ನು ಅನುಮೋದಿಸುವಂತೆ ನೋಡ್ಕೊಳ್ತೀವಿ ಅಂತ ಅಮೆರಿಕ ಒಂದು ಹೇಳಿಕೆ ಕೊಡ್ತಲ್ಲ, ಅದರ ಅರ್ಥ ಏನು ಅಂತಂದರೆ, ಪಾಕಿಸ್ತಾನಕ್ಕೆ ಜಗತ್ತಿನ ಕನಿಷ್ಠ ಪಕ್ಷ 190 ಸಪೋರ್ಟ್ ಇಲ್ಲ ಅಂತ. 10 ನಾನು ಸುಮ್ಮನೆ ಉಳಿಸಿದ್ದೀನಿ ಯಾಕೆ ಅಂತಂದರೆ, ಯಾರಾದರೂ ಅಪ್ಪಿತಪ್ಪಿ ಮಾಡಿದರೂ ಮಾಡಿಬಿಟ್ಟಾರು ಅಂತ. ಜಗತ್ತಿನ 200 200 ರಾಷ್ಟ್ರಗಳು ಭಾರತದ ಪರವಾಗಿ ನಿಲ್ಲುವಂಥ ಸಮರ್ಥವಾದ ಹೊತ್ತಿದ್ದು, ಈ ಹೊತ್ತಿನಲ್ಲಿ ಭಾರತ ಹೆಂಗಿದೆ? ಮಿತ್ರೆ, ಯುನೈಟೆಡ್ ನೇಷನ್ಸ್ ಅಲ್ಲಿ ಪಾಕಿಸ್ತಾನದ ವಿರುದ್ಧ ನಾವು ಪ್ರಸ್ತಾವವನ್ನು ಮಂಡಿಸ್ತೀವಿ ಅಂತ ಹೇಳ್ತಾ ಇರೋದು ಭಾರತ ಅಲ್ಲ, ಅದು ಫ್ರಾನ್ಸ್ ಸರ್ಕಾರ ಹೇಳಿದೆ. ಯುನೈಟೆಡ್ ನೇಷನ್ಸ್ ಅಲ್ಲಿ ಪಾಕಿಸ್ತಾನದ ವಿರುದ್ಧ, ಮೌಲಾನಾ ಮಸೂದ್ ಅಜರ್ ವಿರುದ್ಧ ಮತ್ತು ಜೈಷೆ ಮೊಹಮ್ಮದ್ನ ವಿರುದ್ಧ ನಾವು ಪ್ರಸ್ತಾವ ಮಂಡಿಸ್ತೀವಿ ಅಂತ ಹೇಳಿದ್ರೆ, ಆಸ್ಟ್ರೇಲಿಯಾದಂಥ ರಾಷ್ಟ್ರಗಳು ಅದನ್ನು ನಾವು ಅನುಮೋದಿಸ್ತೀವಿ ಅಂತ ಹೇಳಿದೆ ಅಲ್ಲದೆ, ನ್ಯೂಜಿಲೆಂಡ್ ತನ್ನ ಸಂಸತ್ನಲ್ಲಿ ಪಾಕಿಸ್ತಾನದ ವಿರುದ್ಧ, ಮೌಲಾನಾ ಮಸೂದ್ ಅಜರ್ ವಿರುದ್ಧ, ಜೈಷೆ ಮೊಹಮ್ಮದ್ನ ವಿರುದ್ಧ ಪ್ರಸ್ತಾವವನ್ನು ಮಂಡಿಸಿ ತನ್ನ ಸಂಸತ್ನಲ್ಲಿ ನಾವೀಗ ಭಾರತದ ಪರವಾಗಿ ನಿಲ್ಲಬೇಕು ಅಂತ ಹೇಳ್ತಿದೆಯಲ್ಲ, ಇದು ಭಾರತ ಜಾಗತಿಕ ಮಟ್ಟದಲ್ಲಿ ಗಳಿಸಿರುವಂಥ ಗೌರವ. ಮಿತ್ರೆ, ಜಾಗತಿಕ ಮಟ್ಟದ ಗೌರವ ಹೇಗಿದೆ ಅಂತಂದರೆ, ಇಸ್ರೇಲ್ ಅಂತೊಂದು ರಾಷ್ಟ್ರ ಇದೆ. ನಾನು ಪ್ರತಿಯೊಬ್ಬ ತರುಣನನ್ನು ಕೇಳ್ಕೊಳ್ತೀನಿ, ಪ್ರಾಬಬಲಿ ನನಗೆ ಟೈಮ್ ಸಿಗಲಿಕ್ಕಿಲ್ಲ, ಇಸ್ರೇಲ್ ಅಂದರೆ ಏನು ಅಂತ. ಒಂದು ಅದ್ಭುತವಾದ ರಾಷ್ಟ್ರ ಭೂಮಂಡಲದ ಮೇಲೆ, ಆ ರಾಷ್ಟ್ರ ಸ್ವಾಭಿಮಾನಿಯಾಗಿ ತನ್ನನ್ನು ತಾನು ಕಟ್ಕೊಂಡಿರುವಂಥ ರಾಷ್ಟ್ರ. ಭಾರತದ ಮೇಲೆ ಅದೆಷ್ಟು ಅಗಾಧವಾದ ಪ್ರೀತಿ ಅದಕ್ಕೆ ಅಂತಂದರೆ, ಈ ಇಸ್ರೇಲ್ ಅನ್ನೋ ರಾಷ್ಟ್ರ ಭಾರತ ಸರ್ಕಾರಕ್ಕೆ ಹೇಳಿದೆ, ಪಾಕಿಸ್ತಾನದ ಮೇಲಿನ ಯುದ್ಧದಲ್ಲಿ, ಪಾಕಿಸ್ತಾನದ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಭಾರತ ಯಾವ ಸಹಕಾರವನ್ನು ಕೇಳಿದರೂ ನಾವು ಮಾಡಲಿಕ್ಕೆ ಸಿದ್ಧ. ಈ ಸಹಕಾರ ಎಷ್ಟು ಅಂದರೆ,
ನೀವು ಆ ಟ್ವೀಟನ್ನು ನೋಡಬೇಕು. ಇಸ್ರೇಲ್ನ ಅಧ್ಯಕ್ಷರು, ಇಸ್ರೇಲ್ನ ಪ್ರಧಾನಮಂತ್ರಿ ಮಾಡಿರುವಂಥ ಟ್ವೀಟು. ಈ ಸಹಕಾರ ಎಷ್ಟು ಅಂದರೆ ಸಿಂಗಲ್ ಕೋಟ್ಸಲ್ಲಿ ಹ್ಯಾಸ್ ಸೆಡ್ ನೋ ಲಿಮಿಟ್ಸ್. ಲಿಮಿಟ್ಟೇ ಇಲ್ಲದಷ್ಟು ಸಹಕಾರವನ್ನು ನಾವು ಭಾರತಕ್ಕೆ ಮಾಡಲಿಕ್ಕಿದ್ದೀವಿ, ಅದು ಏನು ಕೇಳಿದರೂ ಕೊಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ. ಇದು ನಮ್ಮ ಮತ್ತು ಇಸ್ರೇಲ್ ನಡುವೆ ನಡೆದಿರುವಂಥ ಒಪ್ಪಂದ. ಮಿತ್ರ, ಎಲ್ಲಿವರೆಗೂ ಆಗಿದೆ ಅಂತಂದರೆ ಯುನೈಟೆಡ್ ನೇಷನ್ಸಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಒಂದಿರುತ್ತೆ. ಈ ಸೆಕ್ಯೂರಿಟಿ ಕೌನ್ಸಿಲ್ಲು ಜಗತ್ತಿನ ಒಟ್ಟಾರೆ ಸೆಕ್ಯೂರಿಟಿ ಬಗ್ಗೆ ಗಮನ ಹರಿಸುವಂಥದ್ದು. 15 ರಾಷ್ಟ್ರಗಳಿವೆ. ಈ 15 ರಾಷ್ಟ್ರಗಳಲ್ಲಿ ಚೀನಾನೂ ಒಂದು. ಈ 15 ರಾಷ್ಟ್ರಗಳಲ್ಲಿ 14 ರಾಷ್ಟ್ರಗಳು ಏನಾದರೂ ಒಂದು ವಿಚಾರ ತರುತ್ತೆ ಭಾರತದ ಪರವಾಗಿ, ಅಯೋಗ್ಯ ಚೀನಾ ಒಂದೇ, ಪ್ರತಿ ಬಾರಿ ಅದನ್ನು ವಿರೋಧ ಮಾಡುತ್ತೆ, ಭಾರತದ ವಿರುದ್ಧವಾಗಿ ನಿಲ್ಲುತ್ತೆ. ಈ ಹಿಂದೆ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಮೌಲಾನಾ ಮಸೂದ್ ಅಜರ್ನ ಟೆರರಿಸ್ಟ್ ಅಂತ ಘೋಷಣೆ ಮಾಡಬೇಕು ಅನ್ನೋ ಪ್ರಸ್ತಾವ ಬಂದಾಗಲೂ ಇದೇ ಚೀನಾ ಅಡ್ಡ ನಿಂತ್ಕೊಂಡು ಹಂಗೆ ಮಾಡಬಾರ್ದು ಅಂತ ತನ್ನ ವೀಟೋ ಪವರ್ನ ಬಳಸ್ತು, ಹಿಂಗಾಗಿ ಪ್ರಸ್ತಾವ ಬಿತ್ತು. ಆದರೆ ಈ ಬಾರಿ ಹೆಂಗಾಗಿದೆ ಗೊತ್ತಾ? ಈ ಬಾರಿ ಹೆಂಗಾಗಿದೆ ಅಂತಂದರೆ ಈ ದೇಶ ಈ ವಿಚಾರವನ್ನು ಈ ದೇಶ ಮುಂದಿರಿಸಿದಾಗ, ಈ ದೇಶ ಕೇಳಿಕೊಂಡಾಗ, ಯುನೈಟೆಡ್ ನೇಷನ್ಸ್ನ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ 15 ರಾಷ್ಟ್ರಗಳು ಕೂತ್ಕೊಂಡವು. ಆ ರಾಷ್ಟ್ರಗಳು ಸೇರಿಕೊಂಡು ಡ್ರಾಫ್ಟ್ ಮಾಡಿದವು. ಡ್ರಾಫ್ಟ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಮತ್ತು ಮೌಲಾನಾ ಮಸೂದ್ ಅಜರ್ ಹೆಸರನ್ನು ಉಲ್ಲೇಖ ಮಾಡಿ, ಜೈಷ್ ಎ ಮೊಹಮ್ಮದ್ನ ಉಲ್ಲೇಖ ಮಾಡಿ, ಭಾರತದ ವಿರುದ್ಧ ಪಾಕಿಸ್ತಾನ ನಡೆಸಿರುವಂಥ ಈ ಕೃತ್ಯಕ್ಕೆ ಕ್ಷಮೆ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡುವಾಗ ಚೀನಾ ಗಲಾಟೆ ಮಾಡ್ತು. ಗಲಾಟೆ ಮಾಡಿದಾಗ 14 ಜನ ಸೇರಿ ಹೇಳಿದರು, ನಿನ್ನನ್ನು ಟೆರರಿಸ್ಟ್ ಸಪೋರ್ಟಿಂಗ್ ಕಂಟ್ರಿ ಅಂತ ಕರಿಬೇಕಾಗತ್ತೆ, ಬಾಯಿ ಮುಚ್ಕೊಂಡಿರು ಈಗ ಅಂತ. ಚೀನಾ ಬಾಯಿ ಮುಚ್ಕೊಂಡಿರಬೇಕಾದ ಸ್ಥಿತಿ ಬಂತಲ್ಲ. ಇಡೀ ಸೆಕ್ಯೂರಿಟಿ ಕೌನ್ಸಿಲ್ ಪಾಕಿಸ್ತಾನಕ್ಕೆ ಚೀಮಾರಿ ಹಾಕಿದ ತಕ್ಷಣ, ಇದೆಲ್ಲವೂ ನಡೆದಿರೋದು 11-12 ದಿನಗಳಲ್ಲಿ. 14ಕ್ಕಾಯಿತು, ಇವತ್ತು ನಾವು 25ರಲ್ಲಿದ್ದೀವಿ. ಹೆಚ್ಚು ಕಡಿಮೆ 11 ದಿನಗಳಲ್ಲಿ ಇಷ್ಟು ನಡೆದೋಗಿದೆ. ಯುನೈಟೆಡ್ ನೇಷನ್ಸ್ನ ಸೆಕ್ಯೂರಿಟಿ ಕೌನ್ಸಿಲ್ ಹೇಳಿದ ನಂತರ ಪಾಕಿಸ್ತಾನ ಏನು ಮಾಡಿದೆ ಗೊತ್ತಾ? ಮೌಲಾನಾ ಮಸೂದ್ ಅಜರ್ಗೂ ನನಗೂ ಸಂಬಂಧ ಇಲ್ಲ, ಜೈಷ್ ಎ ಮೊಹಮ್ಮದ್ಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದ ಪಾಕಿಸ್ತಾನ, ಪಾಕಿಸ್ತಾನಕ್ಕೆ ಸೇರಿದ ಪಂಜಾಬ್ನಲ್ಲಿ ಇವನ ಆಸ್ತಿ ಏನೇನಿದೆಯೋ ಅದನ್ನು ಸರ್ಕಾರ ನಾನು ವಶಪಡಿಸ್ಕೊಂಡಿದ್ದೀನಿ, ನೋಡಿ ಅವನಿಗೆ ನಾವೇನಾದರೂ ಮಾಡ್ತೀವಿ ಅಂತ ಗೋಗರೆದು ಕೇಳ್ಕೊಳ್ಬೇಕಾದ ಸ್ಥಿತಿ ಬಂದ್ಬಿಟ್ಟಿದೆ. ಮಿತ್ರ, ಎಲ್ಲಿವರೆಗೂ ನಡೆದಿದೆ ಇವತ್ತು ಅಂತಂದರೆ, ನಾನು ಮತ್ತು ನೀವು ಇವತ್ತು ಈ ಕಾಲೇಜ್ ವಾಪಸ್ ಬರ್ತಿದ್ದೀವಿ, ನಾನು ಮತ್ತು ನೀವು ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದೀವಿ, ಪಾಕಿಸ್ತಾನದ ಸ್ಥಿತಿ ನೋಡಿ ನಗಾಡ್ತಾ ಇದ್ದೀವಿ. ಹೇಗಿದ್ದಾರೆ ಗೊತ್ತಾ ತರುಣರು? ಪಾಕಿಸ್ತಾನದ ಸ್ಥಿತಿ ಎಷ್ಟು ದೈನೇಸಿಯಾಗಿದೆ ಅಂತಂದರೆ, ಪಾಕಿಸ್ತಾನ ಭಾರತದ ಮೇಲೆ ಅಟ್ಯಾಕ್ ಮಾಡಿದ 40 ಅವರ್ಸ್ ಒಳಗೆ, ವಿತಿನ್ 40 ಅವರ್ಸ್, ಈ ದೇಶದ ಕೆಲವು ತರುಣರು ಪಾಕಿಸ್ತಾನದ ಎಲ್ಲ ಗೌರ್ಮೆಂಟ್ ವೆಬ್ ಪೇಜ್ಗಳನ್ನು ಹ್ಯಾಕ್ ಮಾಡಿ ಆ ವೆಬ್ ಪೇಜ್ಗಳ ಮುಂದೆ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಬರುವಂತೆ ನೋಡಿಕೊಂಡಿದ್ರು. ಪಾಕಿಸ್ತಾನಕ್ಕೆ ಅದನ್ನು ರಿಕವರ್ ಮಾಡಲಿಕ್ಕೆ ಮುಂದಿನ 3 ದಿನಗಳ ಕಾಲ ಸಾಧ್ಯ ಆಗಲಿಲ್ಲ. ಇದು ಭಾರತದ ಹ್ಯಾಕರ್ಸ್ಗಳ ಕೆಪಾಸಿಟಿ. ಹೇಗೆ ಮಾಡ್ತು ಭಾರತ ಅಂದರೆ, ನಾವೆಲ್ಲರೂ ಈ ಥರದ ಕೆಲಸ ಮಾಡ್ತಾ ಇದ್ರೆ ಪಾಕಿಸ್ತಾನದ ಸ್ಥಿತಿ ಹೆಂಗಿದೆ ಗೊತ್ತಾ? ಪಾಕಿಸ್ತಾನ ಯಾವಾಗ ಯಾವಾಗ ಒಂದು ವಿಮಾನ ತಲೆ ಮೇಲೆ ಹಾದೋಗುತ್ತೋ ಮನೆಯೊಳಗೆ ಹೋಗಿ ಅಡಗ ಕೂತ್ಕೊಳ್ಳೋಣ. ಮೊನ್ನೆ ಸಿಯಾಲ್ಕೋಟ್ನಲ್ಲಿ ಆಗಿದೆ. ಸಿಯಾಲ್ಕೋಟಲ್ಲಿ ಏನಾಗಿದೆ ಅಂತಂದರೆ, ಪಾಕಿಸ್ತಾನದ ಏರ್ಫೋರ್ಸ್ನ ಒಂದೆರಡು ವಿಮಾನಗಳು ಸಿಯಾಲ್ಕೋಟ್ನ ಮೇಲೆ ಹಾದು ಹೋಗಿದೆ. ಹಾದು ಹೋಗಿದ ತಕ್ಷಣ ಕೆಲಸ ಮಾಡ್ತಾ ಇದ್ದವರು, ಅಂಗಡಿಗೆ ಹೋದವರು, ಅಂಗಡಿ ತೆಕ್ಕೊಂಡಿದ್ದವರೆಲ್ಲ ದಬ 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 ಬಾಗಲ್ ಹಾಕೊಂಡು ಮನೆಯೊಳಗೆ ಓಡೋಗ್ಬಿಟ್ಟಿದ್ದಾರೆ. ಬಾಂಬ್ ಬಾರಿ ಶುರುವಾಯಿತು, ಇನ್ನು ಬಾಂಬ್ ಶುರು ಮಾಡಿಬಿಡುತ್ತೆ ಭಾರತ ಅಂತ. ಎಂಥ ಹೆದರಿಕೆ ಇದೆ ಅಂತಂದರೆ, ಕೆಲವರಂತೂ ಎಲ್ಲಿವರೆಗೂ ಹೇಳಿದರು ಅಂತಂದರೆ, ಬಾಂಬ್ ಆಗೇ ಹೋಯ್ತು ಅಂತ. ನಮ್ಮ ಪಕ್ಕದ ಮನೆ ಹತ್ರನೇ ದೊಡ್ಡ ಸೌಂಡ್ ಕೇಳಿಸ್ತು ನಮಗೆ, ಮೋಟ್ಲಿ ಬಾಂಬ್ ದಾಳಿನೇ ಆಗಿದೆ ಅಂತ. ಆ ಮಟ್ಟಿಗೆ ಬಂದ್ಬಿಟ್ಟಿದೆ ಪಾಕಿಸ್ತಾನ. ಅವ್ರು ಹಂಗೆ ಹೇಳಿದ್ದನ್ನು ಕೇಳಿ ನನಗೆ ಭಾಳ ಬೇಜಾರು ಅನಿಸಿದ್ದು ಅವಾಗಲ್ಲ, ಅವ್ರು ಹಂಗೆ ಹೇಳಿದ್ದನ್ನು ಕೇಳಿ ಪಾಕಿಸ್ತಾನ ಸರ್ಕಾರ ಏನು ಮಾಡ್ತು ಗೊತ್ತಾ? ತಕ್ಷಣ ಸಿಯಾಲ್ಕೋಟ್ನಲ್ಲಿರುವಂಥ ಎಲ್ಲ ಹಾಸ್ಪಿಟಲ್ಗೂ ಹೇಳಿದೆ, ನಿಮಗೆಲ್ಲರಿಗೂ ರೆಡ್ ಅಲರ್ಟ್ ಘೋಷಿಸಲಾಗಿದೆ, ಎಲ್ಲರೂ ರೆಡ್ ಅಲರ್ಟಲ್ಲಿರಿ, ತಯಾರಾಗಿರಿ, ಯಾವಾಗ ಶವಗಳು ಬರ್ತಾವೋ ಗಾಯಾಳುಗಳು ಬರ್ತಾರೋ ಗೊತ್ತಿಲ್ಲ, ಅವ್ರನ್ನ ನೋಡ್ಕೊಳ್ಳಿ ಅಂತ ರೆಡ್ ಅಲರ್ಟ್ ಕೊಟ್ಟಾಯ್ತು. ಮಿತ್ರರೇ, ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ನಾವಿವತ್ತು ಭಾರತದ ತಾಕತ್ತಿನ ಮೇಲೆ ಆನಂದದಿಂದ ಖುಷಿಯಾಗಿದ್ದು ನನ್ನ ದೇಶ ಏನೇನು ಮಾಡ್ಬೋದು ಅಂತ ಚರ್ಚೆ ಮಾಡ್ತಿದ್ರೆ ಪಾಕಿಸ್ತಾನ ಹೆದರಿಕೆಯಿಂದ ನರಳುವಂತಾಗಿದೆಯಲ್ಲ. 70 ವರ್ಷಗಳ ನಂತರ ಮೊದಲನೇ ಬಾರಿಗೆ ಪಾಕಿಸ್ತಾನದ ಹೃದಯದೊಳಗೆ ಈ ಥರದೊಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ಇದು ಸಾಮಾನ್ಯಕ್ಕೆ ಮುಗಿಯುವಂಥದ್ದಲ್ಲ, ಇದು ಇಲ್ಲಿಗೆ ನಿಲ್ಲುವಂಥದ್ದು ಅಲ್ಲ. ಅದಕ್ಕೆ ಮೊನ್ನೆ ಅಮೆರಿಕಾ ಹೇಳಿದೆ, ಎಷ್ಟು ಹೇಳಿದರೂ ಭಾರತಕ್ಕೆ ಅರ್ಥನೇ ಆಗ್ತಿಲ್ಲ, ಇಂಡಿಯಾ ವಾಂಟ್ಸ್ ಸಮಥಿಂಗ್ ಬಿಗ್ ನೌ ಅಂತ ಹೇಳಿ.
ಭಾರತಕ್ಕೆ ಈಗ ಸಿಕ್ಕಿರೋದೇನು ಸಾಕಾಗಿಲ್ಲ, ಇನ್ನೂ ದೊಡ್ಡದ್ದು ಬೇಕು ಅಂತ. ದೊಡ್ಡದ್ದು ಹೆಂಗಾಗಿದೆ ಅಂತಂದರೆ, ಅದಾದ ಎರಡನೇ ದಿನಕ್ಕೆ ಜೈಷೆ ಮೊಹಮ್ಮದ್ನ 3 ಉಗ್ರರನ್ನು ಪುಲ್ವಾಮಾದಲ್ಲಿ ಹತ್ಯೆ ಮಾಡಲಾಯಿತು, ನಿನ್ನೆ ಮತ್ತು 3 ಉಗ್ರರನ್ನು ಹತ್ಯೆ ಮಾಡಲಾಗಿದೆ, ಇಬ್ಬರನ್ನು ಉತ್ತರ ಪ್ರದೇಶದಲ್ಲಿ ಜೈಷೆ ಮೊಹಮ್ಮದ್ ಉಗ್ರರನ್ನು ಬಂಧಿಸಲಾಗಿದೆ. ಹೇಗೆ ನಡೀತಾ ಇದೆ ಕೆಲಸಗಳು ಅಂತಂದರೆ, ಇವತ್ತು ರಾಷ್ಟ್ರೀಯ ರೈಫಲ್ಸ್ನವರು ಜಮ್ಮು ಕಾಶ್ಮೀರದ ಯಾವ 5 ಜಿಲ್ಲೆಗಳು ಹೇಳಿದ್ನೋ ಅದರಲ್ಲಿ 1 ಜಿಲ್ಲೆ ಭಯೋತ್ಪಾದನಾ ಮುಕ್ತವಾಗಿದೆ, ಇನ್ನೂ 4 ಜಿಲ್ಲೆಗಳಲ್ಲಿ ಮನೆ ಮನೆಗೂ ನುಗ್ಗಿ ಯಾರ್ಯಾರು ಮನೆಯಲ್ಲಿ ಟೆರರಿಸ್ಟ್ಗಳು ಅಡಗಿದ್ದಾರೋ ಎಳ್ಕೊಂಡು ಬಂದು ಅವರನ್ನ ಬ್ಲಾಸ್ಟ್ ಮಾಡುವಂತ ಕೆಲಸದಲ್ಲಿ ನಿರತವಾಗಿದ್ದಾರೆ. ಇನ್ನೊಂದು 4 ದಿನಗಳಲ್ಲಿ ಇಡೀ ಕಾಶ್ಮೀರ ಟೆರರಿಸ್ಟ್ ಮುಕ್ತ ಮಾಡಬೇಕು ಎನ್ನುವಂತ ಕಲ್ಪನೆ ಸುಲಭ ಇಲ್ಲ ಇರುವಂತ ಕೆಲಸ ಅಲ್ಲ ಅದು. ಆದರೆ ಆ ಹಂತಕ್ಕೆ ಭಾರತ ಹೋಗಬೇಕು ಅಂತ ನಿಶ್ಚಯ ಮಾಡಿದೆಯಲ್ಲ. ಈಗ ಪಾಕಿಸ್ತಾನ ಹೇಳ್ತಿದೆ, ನಾನು ಈ ಟೈಮಲ್ಲಿ ಇದನ್ನು ಮಾಡಬಾರದಾಗಿತ್ತು. ಮಿತ್ರ, ಹೆಂಗೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾಕಿಸ್ತಾನ ಮಾಡಿದ ತಪ್ಪು ಏನು ಅಂತಂದರೆ, ಈ ದೇಶ ಕ್ರ್ಯಾಕ್ ಡೌನ್ ಮಾಡಿತು. ಕಳೆದ 2 ವರ್ಷಗಳ ಹಿಂದೆ ಈ ದೇಶ ಒಂದು ಯೋಜನೆ ತೆಗೆದುಕೊಳ್ತು, ಆಪರೇಷನ್ ಆಲ್ ಔಟ್ ಅಂತ. ಆಪರೇಷನ್ ಆಲ್ ಔಟ್ ಅಂದರೆ ಏನು ಗೊತ್ತಾ, ಸೈನಿಕರು ಹೋಗೋದು ಎಲ್ಲೆಲ್ಲಿ ಭಯೋತ್ಪಾದಕರು ಇರ್ತಾರೆ ಅಂತ ಇಂಟೆಲಿಜೆನ್ಸ್ ಇನ್ಪುಟ್ ಸಿಗುತ್ತೋ ಅಲ್ಲಿಗೆ ಹೋಗೋದು, ಅಟ್ಯಾಕ್ ಮಾಡೋದು, ಅವ್ರನ್ನ ಕೊಲ್ಲೋದು, ಸಾಧ್ಯ ಆಗಲಿಲ್ಲ ಅಂದರೆ ಅವರಿರುವಂಥ ಮನೆಯನ್ನು ಉಡಾಯಿಸ್ಬಿಡೋದು, ಅದರ ಸಮೇತ ಅವ್ರನ್ನ ಸಮಾಧಿ ಮಾಡಿ ಬಂದ್ಬಿಡೋದು. ಹಿಂಗೆ ಮಾಡ್ತಾ ಆಪರೇಷನ್ ಆಲ್ ಔಟಿಗೆ ಶುರು ಮಾಡ್ತು. ಆಪರೇಷನ್ ಆಲ್ ಔಟ್ ಶುರು ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಿದ್ದು ಯಾರು ಗೊತ್ತಾ, ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಒಬ್ಬ ಭಯೋತ್ಪಾದಕ ಬುರ್ಹನ್ ವನಿ ಅಂತ. ಬುರ್ಹನ್ ವನಿ ಅಂತ ಒಬ್ಬ ಭಯೋತ್ಪಾದಕ. ಕಳೆದ 4-5 ವರ್ಷಗಳಿಂದ ಪಾಕಿಸ್ತಾನಕ್ಕೆ ಇರುವಂಥ ದೊಡ್ಡ ಸಮಸ್ಯೆ ಏನು ಅಂತಂದರೆ, ಕಾಶ್ಮೀರದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು, ಆಪರೇಷನ್ ಸದ್ಭಾವನಾ ಕಾರಣದಿಂದಾಗಿ ಜನಮಾನಸದಲ್ಲಿ ಬರ್ತಿರುವಂಥ ಬದಲಾವಣೆಗಳಿಂದಾಗಿ ಹೊಸ ರಿಕ್ರೂಟ್ಮೆಂಟ್ ಇಲ್ಲ ಅವರಿಗೆ. ಹುಡುಗರು ಕಾಲೇಜಿಗೆ ಬರಲಿಕ್ಕೆ ಶುರು ಮಾಡಿದ್ದಾರೆ, ಕಾಶ್ಮೀರದ ತರುಣರು ಇವತ್ತು ಬಂದು ಕ್ರಿಕೆಟ್ ಆಡಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿವರೆಗೂ ಅಂತಂದರೆ, ಈ ಘಟನೆ ನಡೆಯೋಕ್ಕಿಂತ 48 ಅವರ್ಸ್ಗಿಂತ ಮುಂಚೆ ಕಾಶ್ಮೀರದ ತರುಣರು ಗೇಟ್ ಎಕ್ಸಾಮ್ ಬರೀಲಿಕ್ಕೆ ಹೋಗಬೇಕಿತ್ತು. ಆದರೆ ತುಂಬ ಸ್ನೋ ಬರ್ಫ್ ಬಿದ್ದಿದ್ದರಿಂದ ಅವ್ರು ಗೇಟ್ ಎಕ್ಸಾಮ್ ಬರೀಲಿಕ್ಕೆ ಯಾವ ವ್ಯವಸ್ಥೆನೂ ಇಲ್ಲದೆ ಹೋದಾಗ ಈ ದೇಶದ ಸೇನೆ ಅವ್ರನ್ನ ತನ್ನ ವಿಮಾನಗಳಲ್ಲಿ ಕೂರಿಸಿಕೊಂಡು ಅವ್ರನ್ನ ಎಕ್ಸಾಮ್ ಹಾಲಿಗೆ ಬಿಟ್ಟು ವಾಪಸ್ ಅಲ್ಲಿಂದ ಕರ್ಕೊಂಡು ಬಂದುಬಿಟ್ಟಿತ್ತು. ಅಂದರೆ ತರುಣರು ಇವತ್ತು ಸೇನೆಯೊಂದಿಗೂ ತುಂಬ ಚೆನ್ನಾಗಿದ್ದಾರೆ, ಅವರಿಗೆ ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಬೇಕು ಅಂತ ಅನಿಸಿದೆಯಲ್ಲ. ಇದು ಪಾಕಿಸ್ತಾನಕ್ಕೂ ಮತ್ತು ಭಯೋತ್ಪಾದಕ ಸಂಘಟನೆಗಳಿಗೂ ದೊಡ್ಡ ಹೊಡೆತ. ಈ ಹೊಡೆತ ಇದ್ದಾಗ ಅವರೇನು ಮಾಡಿದರು, ಅವ್ರ ನಡುವೆನೇ ಇದ್ದಂಥ ಒಬ್ಬ ಪೋಸ್ಟರ್ ಬಾಯ್ ಬುರ್ಹಾನ್ ವಾನಿಯನ್ನು ಮುಂದಿಟ್ಟುಕೊಂಡ್ರು. ಆ ಬುರ್ಹಾನ್ ವಾನಿ ಕೈಯಲ್ಲಿ ಅದ್ಭುತವಾದ ಗನ್ನನ್ನು ಹಿಡ್ಕೊಂಡ, ಅವನ ಜೊತೆಗೆ ಇನ್ನೊಂದು 8-10 ಜನರನ್ನು ಇಟ್ಕೊಂಡು ಒಂದು ಫೋಟೋ ತೆಕ್ಕೊಂಡು ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದ. ನಾನು ನನ್ನ ಭಗವಂತನ ದಾರಿಯಲ್ಲಿ ನಡಿಲಿಕ್ಕೋಸ್ಕರ ಹೊರಟಿದ್ದೀನಿ, ನೀವೆಲ್ಲರೂ ನನ್ನ ಜೊತೆ ಬರ್ತೀರಾ, ಬರೋದಿದ್ದರೆ ನಿಮಗೆ ಸ್ವರ್ಗ ಖಾತ್ರಿ ಅಂತ ಹಾಕಿದ. ಜನರನ್ನು ಇಂಪ್ರೆಸ್ ಮಾಡಬೇಕು ಅಂತ ಅದು ಫೇಸ್ಬುಕ್ಕಲ್ಲಿ ತುಂಬ ಓಡಾಡ್ತು. ಅನೇಕ ತರುಣರಿಗೆ ಅನ್ನಿಸ್ತು, ಏನು ಚೆನ್ನಾಗಿದೆ ಗನ್ನು, ಬ್ಯಾಟಿಗಿಂತ ಗನ್ ಚೆನ್ನಾಗಿದೆ ಅಂತ ರಿಕ್ರೂಟ್ಮೆಂಟ್ ಎಲ್ಲ ಮಾಡ್ಕೊಳ್ಬೇಕು ಅಂತ ಅನ್ನೋ ವೇಳೆಗೆ ಇನ್ನೊಂದಷ್ಟು ಕಡೆಯೂ ಗಲಾಟೆಯು ಅಷ್ಟೇ ಜೋರಾಗಿ ನಡೀತಿತ್ತು. ಬುರ್ಹಾನ್ ವನಿ ಇಷ್ಟೇ ಮಾಡಿದರೆ ಟೆನ್ಷನ್ ಇರಲಿಲ್ಲ. ಬುರ್ಹಾನ್ ವನಿ ಇನ್ನೊಂದು ಫೋಟೋ ಶೇರ್ ಮಾಡಿ ಹೇಳ್ದ, ತಾಕತ್ತಿದ್ರೆ ಸೇನೆ ನನ್ನನ್ನು ಹಿಡೀಲಿ ನೋಡೋಣ ಅಂತ ಚಾಲೆಂಜ್ ಮಾಡಿ. ಈ ದೇಶದಲ್ಲಿ ಯಾರಿಗೆ ಬೇಕಿದ್ರು ಚಾಲೆಂಜ್ ಮಾಡ್ಬೋದು. ಇಂಡಿಯನ್ ಆರ್ಮಿನ ಮುಟ್ಲಿಕ್ಕೆ ಹೋಗಬಾರ್ದು, ಬಾಯಿ ಮುಚ್ಕೊಂಡಿದ್ರೆ ಬಚಾವ್. ಆರ್ಮಿಗೆ ಯಾವತ್ತು ಚಾಲೆಂಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ದೇಶದ ಆರ್ಮಿ ಬುರ್ಹಾನ್ ವಾನಿ ಶೇರ್ ಮಾಡಿದ್ದ ಆ ಫೋಟೋನ, ಅದ್ರಲ್ಲಿ 10-12 ಜನ ಇದ್ರು, ಆ ಫೋಟೋನ ತಗೊಂಡ್ರು, ಬುರ್ಹಾನ್ ವಾನಿನ ರೌಂಡ್ ಅಪ್ ಮಾಡಿದ್ರು. ಮೊದಲನೇ ಅಟ್ಯಾಕ್ ನಿನ್ನ ಮೇಲೇ, ನಿನ್ನನ್ನೇ ಮೊದಲು ಹೊಡಿತೀವಿ ಅಂತ ಡಿಸೈಡ್ ಮಾಡಿದ್ರು. ಬುರ್ಹಾನ್ ವಾನಿನ ಟ್ರ್ಯಾಕ್ ಮಾಡಬೇಕು ಅಂತ ಇರುವ ಎಲ್ಲ ತಮ್ಮ ನೆಟ್ವರ್ಕ್ ಅನ್ನ ಹರಡಿಸಿದ್ರು. ಬುರ್ಹಾನ್ ವಾನಿ ಸಿಗಲಿಲ್ಲ ಅವ್ರಿಗೆ. ಒಂದು ತಪ್ಪು ಬುರ್ಹಾನ್ ವಾನಿ ಮಾಡ್ದ. ಜಾಕಿರ್ ನಾಯ್ಕ್ ಈ ದೇಶದಲ್ಲಿ ಭಡಕಾಯಿಸುವಂತ ಕೆಲಸ ಮಾಡ್ತಿದ್ದಾನೆ, ಈ ದೇಶದ ಜನರನ್ನ ಮತಾಂಧರನ್ನಾಗಿ ಮಾಡ್ತಿದ್ದಾನೆ ಅಂತ ಬಂದಾಗ ಅವನನ್ನು ಅರೆಸ್ಟ್ ಮಾಡಬೇಕು ಅಂತ ಕೋರ್ಟ್ ಹೇಳ್ತು. ಜಾಕಿರ್ ನಾಯ್ಕ್ ದೇಶ ಬಿಟ್ಟು ಓಡೋದ. ದೇಶ ಬಿಟ್ಟು ಓಡೋದ ತಕ್ಷಣ ಬುರ್ಹಾನ್ ವಾನಿ ತಾನಿದ್ದ ಜಾಗದಿಂದ ಟ್ವಿಟರಲ್ಲಿ ನಾನು ಜಾಕಿರ್ ನಾಯ್ಕನ ಪರವಾಗಿದ್ದೀನಿ ಅಂತ ಟ್ವೀಟ್ ಮಾಡಿಬಿಟ್ಟ. ಯಾವಾಗ ಟ್ವೀಟ್ ಮಾಡಿದ್ನೋ, ಈ ಟ್ವೀಟ್ ಯಾವ ಟವರಿಂದ ಬಂತು ಅಂತ ಭಾರತೀಯ ಸೇನೆ ಗುರುತಿಸ್ತು, ಆ ಟವರ್ ಇದ್ದಂಥ ಜಾಗಿಗೆ ಸುತ್ತಾಕೊಳ್ತು. ಸುತ್ತಾಕೊಂಡು ಅಲ್ಲಿನ ಇಂಟೆಲಿಜೆನ್ಸ್ ಇನ್ಪುಟ್ಟನ್ನು ಬಳಸ್ಕೊಂಡು ಯಾವ ಮನೇಲಿದ್ದಾನೆ ಅಂತ ಗುರುತಿಸ್ತು. ಆ ಮನೆಯ ಸುತ್ತಲೂ ಒಂದು 20 ಜನ ಸೈನಿಕರು ಸುತ್ತುವರೆದು ನಿಂತು. ಯಾವಾಗ ಬುರ್ಹಾನ್ ವಾನಿ ನೀವು ನಡೀತಾರೆ ಅಂತ ಗೊತ್ತಾಯ್ತು, ಒಂದಷ್ಟು ಜನ ತರುಣರು 500 ರೂಪಾಯಿ ಪರ್ ಡೇ ಸಂಬಳದ ಮೇಲೆ ಇರೋವಂಥವ್ರು ಕಲ್ಲು ತೆಗೆದುಕೊಂಡು ಬಂದು ಸೈನಿಕರ ಮೇಲೆ ಹೊಡಿಲಿಕ್ಕೆ ಶುರು ಮಾಡಿದರು. 20ರಲ್ಲಿ ಒಂದು 10 ಜನ ಈ ಕಲ್ಲು ಹೊಡೆಯೋರನ್ನ ಕಂಟ್ರೋಲ್ ಮಾಡ್ತಿದ್ರೆ, ಇನ್ನು 10 ಜನ ಬುರ್ಹಾನ್ ವಾನಿ ಇದ್ದ ಮನೆಯ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನಿಂತಾಗ ಬುರ್ಹಾನ್ ವಾನಿಯು ಆ ಕಡೆಯಿಂದ ಪ್ರತಿಕ್ರಿಯಿಸಿದ. ಜೊತೆಯಲ್ಲಿದ್ದ ಇಬ್ಬರು ತೀರ್ಕೊಂಡ್ರು. ಬುರ್ಹಾನ್ ವಾನಿ ಜೀವಂತವಾಗಿ ಎದುರಿಗೆ ಸಿಕ್ಕು, ಈ ದೇಶದ ಸೈನಿಕರ ಕಾಲಿಗೆ ಬಿದ್ದುಬಿಟ್ಟ, ಬಿಟ್ಬಿಡಿ, ನಾನು ಜೀವಮಾನದಲ್ಲಿ ನೀ ಕೆಲಸ ಮಾಡಲ್ಲ ಅಂತಂದರೆ, ಸೈನಿಕರು ಹೇಳಿದರು, ನಿನ್ನನ್ನೇನಾದರೂ ಉಳಿಸಿ ನಾನು ಕರ್ಕೊಂಡು ಹೋದರೆ ನಮ್ಮ ಸರ್ಕಾರಗಳು ನಾಳೆ ನಿನ್ನನ್ನು ಬಿಟ್ಬಿಡ್ಬೋದು, ಆದರೆ ನಿನ್ನನ್ನು ಉಳಿಸಿದ್ರೆ ತಾನೇ ನನಗೆ ಚಾಲೆಂಜ್ ಮಾಡಿದ್ಯಲ್ಲ, ನಿನಗೇನು ಮಾಡ್ತೀನಿ ನೋಡು ಅಂತ ಎದುರಿಗೆ ಅವನನ್ನು ಕೊಂದು ಬಿಸಾಡಲಾಯಿತು. ಕೊಂದು ಬಿಸಾಡು ಸುಮ್ಮನಾಗಲಿಲ್ಲ ಸೈನಿಕರು,
ಏನ್ ಮಾಡಿದ್ರು ಗೊತ್ತಾ, ಅವನ ಲಿಸ್ಟ್ ಅಲ್ಲಿದ್ದ ಮೂರು ಜನ ಬುರನ್ ವನಿಯು ಸೇರಿದಂತೆ ಮೂರು ಜನ ಹೋಗಿದ್ರಲ್ಲ, ಅದಾದ್ಮೇಲೆ ಅವನ ಬಾಡಿನ ಬೇಕಂತ ಅಲ್ಲಿ ಬಿಟ್ಟು ಬಂದು. ಯಾಕೆ ಬಿಟ್ಟು ಬಂದ್ರು ಅಂದ್ರೆ ಅವ್ರು ಗೊತ್ತಿತ್ತು ಊರಿನವ್ರು ಈ ಬಾಡಿನ ತೆಗೆದುಕೊಂಡು ದೊಡ್ಡ ಮೆರವಣಿಗೆ ಮಾಡ್ತಾರೆ ಅಂತ. 10,000 ಜನ ಮೆರವಣಿಗೆಗೆ ಸೇರಿದ್ರು, ಆ ಮೆರವಣಿಗೆಯಲ್ಲಿ ಉಳಿದ 7 ಜನರು ಬಂದಿದ್ರು. ಆರ್ಮೀಸ್ ಆರ್ಮಿ ಬಹಳ ಬುದ್ಧಿವಂತರವರು. ಆ ಇಡೀ ಫೋಟೋ ವಿಡಿಯೋ ನೀಟಾಗಿ ಗಮನಿಸಿದ್ರು, ಯಾರ್ಯಾರ ಕೈಯಲ್ಲಿ ಬಂದೂಕಿತ್ತು, ಬುರನ್ವಾನಿ ಜೊತೆಯಲ್ಲಿದ್ದವ್ರು ಯಾರು ಅಂತ ಅವ್ರನ್ನ ಪಟ್ಟಿ ಮಾಡಿದ್ರು, ಅವರಿಂದ ಗೂಢಚಾರನ ಬಿಟ್ಟರು, ಅವ್ರು ಹೋಗೋ ದಾರಿ ಹುಡುಕಿದ್ರು. 10-12 ಜನರಲ್ಲಿ 3 ಜನ ಆಗಲೇ ಹೋಗಾಗಿತ್ತು, ಇನ್ನು 7-8 ಜನರನ್ನು ಮಾತ್ರ ತೆಗಿಬೇಕಿತ್ತು. ಒಬ್ಬೊಬ್ಬರನ್ನೇ ಹುಡುಕಿ 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 ಕ್ಲಿಯರ್ ಮಾಡಿದರೆ ಕೊನೆಯಲ್ಲಿದ್ದವನೊಬ್ಬ ಅವನೇ ಓಡ್ಬಂದು ಶರಣಾಗತನಾಗ್ಬಿಟ್ಟ, ನನ್ನನ್ನು ಕೊಲ್ಲಬೇಡಿ, ದಯಮಾಡಿ ನನ್ನನ್ನು ಬಿಟ್ಟುಬಿಡಿ ಅಂತ. ಈ ದೇಶದ ಸೇನೆ ಹೆಂಗೆ ಆಪರೇಷನ್ ಆಲ್ ಔಟ್ ಶುರು ಮಾಡ್ತು ಅಂತಂದರೆ, ಒಬ್ಬೊಬ್ಬರನ್ನ ಹಿಡಿಯೋ ನೆಪದಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಇವರಿವರೇ ಬಾಯಿ ಬಿಟ್ಕೊಂಡು ತಿರುಗಾಡಿದ್ರಲ್ಲ, ಇಡೀ ಕ್ಷೇತ್ರವನ್ನು ಆಲ್ ಔಟ್ ಮಾಡಲಿಕ್ಕೆ ಅಂತ ನಿಶ್ಚಯ ಮಾಡಿದಾಗ, ಇನ್ಯಾರ್ಯಾರು ಸೇರಬೇಕು ಅಂತಿದ್ರು ಭಯೋತ್ಪಾದನಾ ಸಂಘಟನೆಗೆ, ಅವರು ಸೈಲೆಂಟ್ ಆದರೂ ನಾನು ಕ್ರಿಕೆಟ್ ಆಡ್ಕೊಂಡು ಹಾಯಾಗಿರ್ತೀನಿ, ನನಗೆ ನಿಜವಾಗ್ಲೂ ಈ ಬಂದೂಕು ಬೇಡ ಸಾಯೋದು ಬೇಡ ಅಂತ ಅನಿಸ್ಬಿಡುತ್ತಲ್ಲ, ಅದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಆಗಿತ್ತು. ಹೀಗಾಗಿ ಪಾಕಿಸ್ತಾನ ಏನು ಮಾಡ್ತು, ಈ ದೇಶದಲ್ಲಿ ಒಂದು ದೊಡ್ಡ ಧಮಾಕ ಮಾಡಲೇಬೇಕು ಅಂತ 6 ತಿಂಗಳುಗಳ ಕಾಲ ಟ್ರೈನ್ ಮಾಡ್ಕೊಳ್ತು. 6 ತಿಂಗಳ ಕಾಲ ಪ್ರಯತ್ನ ಮಾಡಿ ಇದರಿಂದ ಎಲ್ಲ ಬಚಾವ್ ಆಗಬೇಕು ಅಂದ್ರೆ ಇರೋದು ಒಂದೇ ಮಾರ್ಗ, ಎಲೆಕ್ಷನ್ಗೆ 1 ತಿಂಗಳು ಮುಂಚೆ ಇರೋ ತರ ಮಾಡಿದ್ರೆ, ಒಂದು 20 ದಿನ ಇರುವಾಗ ಮಾಡಿದ್ರೆ ಸರ್ಕಾರಕ್ಕೆ ಯಾವ ನಿರ್ಣಯವನ್ನು ತೆಗೆದುಕೊಳ್ಳಿಕ್ ಆಗಲ್ಲ, ಅಷ್ಟೊತ್ತಿಗೆ ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ ಬಂದ ತಕ್ಷಣ ನಾವು ಕಾಶ್ಮೀರದ ತರುಣರಿಗೆ ಹೇಳ್ಬೋದು, ನಾವು ಇಷ್ಟು ದೊಡ್ಡ ಹಾದ್ಸ ಮಾಡಿದ ನಂತರವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಭಾರತಕ್ಕೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಮ್ಮ ಜೊತೆ ಸೇರ್ಕೊಳ್ಳಿ, ನಾವು ಭಾರತ ಸರ್ಕಾರವನ್ನು ಎದುರಿಸಬಹುದು ಅಂತ ಹೇಳ್ಬೋದು ಅಂತ ಅನ್ಕೊಂಡಿತ್ತು. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ, ಪ್ರಧಾನಿ ಮನಮೋಹನ್ ಸಿಂಗ್ ಎಲ್ಲ ನರೇಂದ್ರ ಮೋದಿ ಇದ್ರು. ದಟ್ ವಾಸ್ ದ ಓನ್ಲಿ ಮಿಸ್ಟೇಕ್ ದಟ್ ಡಿಡ್. ಅದರ ಪರಿಣಾಮ ಏನಾಯ್ತು ಗೊತ್ತಾ ಮಿತ್ರರೆ, ಪರಿಣಾಮ ಏನಾಯ್ತು ಅಂತಂದ್ರೆ, ಈ ದೇಶದ ಕ್ರ್ಯಾಕ್ ಡೌನ್ ಹೆಂಗಿತ್ತು ಅಂತಂದ್ರೆ, ಆ ಕ್ರ್ಯಾಕ್ ಡೌನ್ ನ ಕಾರಣಕ್ಕೋಸ್ಕರ ಮೌಲಾನಾ ಮಸೂದ್ ಅಜರ್ ಎಲ್ಲರತ್ರನೂ ಬಯಸ್ಕೊಂಡ. ಇಂಡಿಯಾದಲ್ಲಿರುವಂತ ಪ್ರತಿಪಕ್ಷಗಳು ಬೈದವು, ಈಗ ಯಾಕೆ ಮಾಡಿದೆ ನೀನು, ತಲೆಗೆಲೆ ಕೆಟ್ಟಿದ್ದೆ ನನಗೆ ಅಂತ ಬೈದ್ರು ಪಾಪ ಅವನಿಗೆ. ಪಾಕಿಸ್ತಾನದಲ್ಲಿದ್ದವರು ಬೈದ್ರು, ಪಾಕಿಸ್ತಾನದ ಜನ ಬೈದ್ರು, ನೀನು ಮಾಡೋದು ಮಾಡಿ ನಾವು ಸಾಯ್ತಿದ್ದೀವಿ ಅಂತ. ನನಗೆ ಬರಬೇಕಾದ್ರೆ ಪಾಕಿಸ್ತಾನ್ ಟಿವಿ ನೋಡ್ಕೊಂಡು ಬರ್ತಿದ್ದೆ. ಪಾಕಿಸ್ತಾನ್ ಟಿವಿ ಇತ್ತೀಚೆಗೆ ತುಂಬಾ ನೋಡ್ತಿದ್ದೀನಿ, ನನಗೆ ಕಾರ್ಟೂನ್ ನೆಟ್ವರ್ಕ್ ಯಾವತ್ತೂ ನೋಡಿ ರೂಢಿ ಇಲ್ಲ, ಹೀಗಾಗಿ ಇತ್ತೀಚೆಗೆ ಪಾಕಿಸ್ತಾನ್ ಟಿವಿ ನೋಡ್ತಿದ್ದೀನಿ ನಾನು. ಪಾಕಿಸ್ತಾನ್ ಟಿವಿಯಲ್ಲಿ ಒಬ್ಬ ತುಂಬ ಬ್ರಿಲಿಯಂಟ್ ಆಗಿ ಮಾತನಾಡ್ತಿದ್ದನ್ನ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು ಅಂತಂದ್ರೆ, ಈ ಅಯೋಗ್ಯನ ನಾವು ಯಾಕೆ ಸಪೋರ್ಟ್ ಮಾಡಬೇಕು, ಇವನನ್ನು ಸಪೋರ್ಟ್ ಮಾಡಿದ್ದರಿಂದಾಗಿ ನಾವು ಬದುಕುವಾಗ ಏನು ಚೆನ್ನಾಗಿದ್ದೀವಿ, ಈ ದೇಶ ಸ್ವಲ್ಪ ಮಟ್ಟಿಗೇನೋ ಟರ್ನ್ ಆಗ್ತಿತ್ತು, ಇಮ್ರಾನ್ ಖಾನ್ ಬೇಡ್ಕೊಂಡು ಬಂದು ಏನೋ ಮಾಡ್ತಿದ್ದ ಅಂತ ಅನ್ಕೊಂಡ್ರೆ, ಅವನದೆಲ್ಲ ಪ್ರಯತ್ನವನ್ನು ಡೀರೇಲ್ ಮಾಡಿಟ್ಟ ಮೌಲಾನಾ ಮಸೂದ್ ಅಜರ್, ಅವನನ್ನು ನಾವು ಯಾಕೆ ಬೆಂಬಲಿಸಬೇಕು, ಅವನನ್ನು ಕೊಂದು ಬಿಸಾಡಿದ್ರೆ ಆದರೂ ನಾವು ಚೆನ್ನಾಗಿದ್ವಿ ಅಂತ ಪಾಕಿಸ್ತಾನದ ಒಳಗಿಂದ ಒಂದು ಕೂಗು ಬರಲಿಕ್ಕೆ ಶುರುವಾಗಿದೆಯಲ್ಲ, ಇದು ಮೌಲಾನಾ ಮಸೂದ್ ಅಜರ್ಗೆ ಗಾಬರಿ ಹೆಂಗೆ ಹುಟ್ಟಿಸಿದೆ ಅಂತಂದರೆ, ಮೌಲಾನಾ ಮಸೂದ್ ಅಜರ್ ಒಂದು ಆಡಿಯೋ ಮಾಡಿ ಎಲ್ರಿಗೂ ಕಳಿಸ್ಕೊಟ್ಟಿದ್ದಾನೆ. ಆ ಆಡಿಯೋದಲ್ಲಿ ಏನು ಹೇಳಿದ್ದಾನೆ ಗೊತ್ತಾ, ಭಾರತ ನಮ್ಮ ವಿರುದ್ಧ ಕೆಲಸ ಮಾಡುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ದೀರಾ, ಏನೂ ಆಗಲ್ಲ, ಈ ಬಾರಿ ನೋಡಿ ಎಲೆಕ್ಷನ್ಗಿಂತ ಮುಂಚೆ ನಾವು ಮಾಡಿರುವ ಕೆಲಸದಿಂದಾಗಿ ಇಡೀ ದೇಶದಲ್ಲಿ ಜನ ಕೇಂದ್ರ ಸರ್ಕಾರದ ವಿರುದ್ಧ ನಿಂತ್ಕೊಳ್ತಾರೆ, ಎಲೆಕ್ಷನಲ್ಲಿ ಅವ್ರನ್ನ ಸೋಲಿಸ್ತಾರೆ, ನಮಗೆ ಬೇಕಾಗಿರುವಂಥವ್ರು ಆಮೇಲೆ ಅಧಿಕಾರಕ್ಕೆ ಬರ್ತಾರೆ, ಆಮೇಲೆ ನೀವೇ ನನ್ನನ್ನು ಹೊಗಳ್ತೀರಾ, ಅದಕ್ಕೋಸ್ಕರ ಈ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಅವನೊಳಗಿರುವಂಥ ದುಗುಡನ್ನು ತೋಡ್ಕೊಳ್ತಾನೆ. ಮೋದಿ ಭೀತಿಗೆ ಎದುರಾಗಿ ಪಾಕಿಸ್ತಾನ ಸರ್ಕಾರ ನನ್ನ ವಿರುದ್ಧ ಏನಾದರೂ ಕ್ರಮ ಕೈಗೊಂಡ್ರೆ ನಾನು ಪಾಕಿಸ್ತಾನವನ್ನು ಬಿಡಲ್ಲ ಹುಷಾರು ಅಂತ ತನ್ನ ದೇಶದ ವಿರುದ್ಧವಾಗೇ ನಿಲ್ಲುವಂಥ ಹೇಳಿಕೆಗಳನ್ನು ಕೊಟ್ಟು ತಿರುಗಾಡ್ತಿದ್ದಾನೆ. ಜಬ್ ಜಬ್ ಗೀದಡ್ಕಿ ಮೌತ್ ಆತಾ ಹೈ ತೋ ವೋ ತೋ ಶಹರ್ಕ್ಕೆ ತರಫ್ ಭಾಗ್ತಾ ಹೈ ಅಂತಾರಲ್ಲ, ಹಂಗಾಗೋಗಿದೆ ಅವನಿಗೆ. ಅವನ ಸಾವು ಅವನ ಕಣ್ಣೆದುರಿಗೆ ಕಾಣ್ತಿದೆಯಲ್ಲ, ಓಡ್ಲಿಕ್ಕೆ ಶುರು ಮಾಡಿದ್ದಾನೆ, ಎಲ್ಲಿ ಓಡಬೇಕು ಅಂತ ಗೊತ್ತಿಲ್ಲ, ಇಡೀ ಜಗತ್ತು ಕಾಯ್ಕೊಂಡು ಕೂತಿದೆ. ಮೌಲಾನಾ ಮಸೂದರ್ ಸಿಕ್ಕಿದ್ರೆ ಅವನ ಖತಮ್ ಮಾಡಬೇಕು ಅಂತ ಆ ಪ್ರೆಷರ್ ಪಾಕಿಸ್ತಾನಕ್ಕೆ ಬಂದಿದೆಯಲ್ಲ, ಮೌಲಾನಾ ಮಸೂದ್ ಅಜರ್ ಪತರುಗುಟ್ಟು ಹೋಗಿದ್ದಾನೆ. ಈ ದೇಶದ ಪ್ರಧಾನಿ ಪುಲ್ವಾಮಾ ಅಟ್ಯಾಕ್ ಆದ ಮರುದಿನವೇ ಹೇಳಿದರು, ನೀವು ನನ್ನ ದೇಶದ ಮೇಲೆ ಅತ್ಯಂತ ಕೆಟ್ಟ ದಾಳಿಯನ್ನು ಮಾಡಿದ್ದೀರಾ, ಕೆಟ್ಟದ್ದಾದ ಪರಿಣಾಮವನ್ನು ಉಂಡೇ ಉಣ್ತೀರ, ಬಿಡಲ್ಲ ನಿಮಗೆ ಅಂತ ಈ ದೇಶ ಹೇಳಿದೆಯಲ್ಲ, ಇದು ನಿಜವಾದ ಅಹಿಂಸಾ ಮಾರ್ಗ. ಅಹಿಂಸೆ ಅಂದರೆ ಏನು ಗೊತ್ತಾ, ನಾವಾಗೆ ದಾಳಿ ಮಾಡಲ್ಲ, ದಾಳಿ ಮಾಡಿದರೆ ಇನ್ನು 100 ವರ್ಷಗಳ ಕಾಲ ಮುಟ್ಕೊಂಡು ನೋಡಬೇಕಾದ ಉತ್ತರ ಕೊಡ್ತೀವಿ ಅನ್ನೋದನ್ನು ಈ ದೇಶ ಇವತ್ತು ಹೇಳಲಿಕ್ಕೆ ಹೊರಟಿದೆಯಲ್ಲ. ಡೆಫಿನೆಟ್ಲಿ ವಿಲ್ ಗಿವ್ ದ ಬೆಫಿಟಿಂಗ್ ಅಂತ. ಯಾರು ಏನೇ ಹೇಳಲಿ, ಪಾಕಿಸ್ತಾನಕ್ಕೆ ಭಾರತ ಬೆಫಿಟಿಂಗ್ ಆನ್ಸರ್. ಅದು ಇವತ್ತಲ್ಲ, ನಾನು ನಿಮಗೊಂದಷ್ಟು ಇವತ್ತು ಭಾಳ ಸಂತೋಷದ ಸಂಗತಿ, ನನಗೆ ಸಂತೋಷ ಯಾಕೆ ಗೊತ್ತಾ, ಇವತ್ತು ಭಾಳ ಖುಷಿ ಏನು ಅಂತಂದರೆ, 70 ವರ್ಷಗಳ ನಂತರ ಈ ದೇಶದಲ್ಲಿ ಹುತಾತ್ಮರಾಗಿರುವಂಥ 20,000ಕ್ಕೂ ಹೆಚ್ಚು ಸೈನಿಕರಿಗೋಸ್ಕರ ಒಂದು ವಾರ್ ಮೆಮೋರಿಯಲ್ ಈ ದೇಶದಲ್ಲಾಗಿದೆ. ಈ ವಾರ್ ಮೆಮೋರಿಯಲನ್ನು ಇವತ್ತು ಈ ದೇಶದ ಪ್ರಧಾನಿ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ನಾನು ಆ ವಾರ್ ಮೆಮೋರಿಯಲ್ ಬಗ್ಗೆ ಖುಷಿ ಯಾಕೆ ಅಂತಂದರೆ, ಈ ದೇಶದ ಸೈನಿಕರು ಹುತಾತ್ಮರಾದವರಿಗೆ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಲ್ಲೆಲ್ಲ
ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ತೀರಿಕೊಂಡಂತ ಭಾರತೀಯರಿಗೆ ಮೆಮೋರಿಯಲ್ ಕಟ್ಟಿದ್ದಾರೆ. ಇಂಗ್ಲೆಂಡ್ ನಲ್ಲಿ ನೋಡಿದ್ದೀನಿ ಈ ದೇಶದ ಸೈನಿಕರ ಹೆಸರುಗಳು ಇಂಗ್ಲೆಂಡ್ ನ ವಾರ್ ಮೆಮೋರಿಯಲ್ ಕೆತ್ತಲ್ಪಟ್ಟಿವೆ. ಯಾಕೆ ಅಂತಂದ್ರೆ ಭಾರತದ ಸೈನಿಕರು ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಇಂಗ್ಲೆಂಡ್ ನ ಪರವಾಗಿ ಭಾಗವಹಿಸಿದ್ರು ಅಂತ. ಆದ್ರೆ ನನ್ನ ದೇಶದ ಸೈನಿಕರಿಗೆ ನಾವೇ ಕೃತಜ್ಞತೆ ಸಲ್ಲಿಸಿ 70 ವರ್ಷಗಳ ನಂತರ ಬಂದಿರುವಂಥ ಪ್ರಧಾನಿ ಇವತ್ತು ಅವ್ರಿಗೊಂದು ಸಮರ್ಪಣೆ ಮಾಡ್ತಿದ್ದಾರೆ. ಯಾಕೆ ಗೊತ್ತಾ ಮಿತ್ರರೆ ಸಮರ್ಪಣೆ ಮಾಡಬೇಕು? ಈ ದೇಶದ ಸೈನಿಕ ಕದನ ಭೂಮಿಯಲ್ಲಿ ಕಾದಾಟ ಮಾಡಲಿಕ್ಕೆ ಹೊರಡುವಾಗ ಅವನು ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ತಂದೆ, ತನ್ನ ತಾಯಿ ಎಲ್ಲವನ್ನೂ ಮರೆತು ಹೋಗಿರ್ತಾನೆ. ನಾನು ನಿಮಗೊಂದು ಅಪರೂಪದ ಸಂಗತಿ ಹೇಳ್ತೀನಿ, ಭಾಳ ಜನರಿಗೆ ಗೊತ್ತಿಲ್ಲ. ಯಾವುದಾದ್ರೂ ಆಪರೇಷನ್ಗೆ ಹೋಗುವಾಗ, ಯಾವುದಾದ್ರೂ ಯುದ್ಧಕ್ಕೆ ಹೋಗಬೇಕಾದ್ರೆ ಈ ದೇಶದ ಸೈನಿಕನಿಗೆ ಒಂದು ಆಪ್ಷನ್ ಕೊಡ್ತಾರಂತೆ. ಆಪ್ಷನ್ ಏನು ಗೊತ್ತಾ? ಈ ದೇಶದ ಸೈನಿಕ ಅಕಸ್ಮಾತ್ ತಾನು ಯುದ್ಧದಿಂದ ವಾಪಸ್ ಬರಲಿಕ್ಕೆ ಆಗಲಿಲ್ಲ ಅಂತಂದರೆ ತಾನು ಯಾರಿಗಾದರೂ ಪತ್ರ ಬರೆದಿಟ್ಟು ಹೋಗ್ತಾನಾ ಅಂತ ಕೇಳ್ತಾರಂತೆ. ಆಗ ಸೈನಿಕರು ಪತ್ರ ಬರೀತಾರೆ, ಅದನ್ನು ಅನ್ಪೋಸ್ಟೆಡ್ ಲೆಟರ್ಸ್ ಅಂತ ಕರೀತಾರೆ. ಈ ಅನ್ಪೋಸ್ಟೆಡ್ ಲೆಟರ್ಸನ್ನು ಕಮಾಂಡಿಂಗ್ ಆಫೀಸರು ಅಥವಾ ಮುಖ್ಯಸ್ಥರ ಕೈಲಿ ಕೊಟ್ಟು ಹೊರಟುಬಿಡ್ತಾರೆ ಅವ್ರು ಯುದ್ಧಕ್ಕೆ. ಅವ್ರು ವಾಪಸ್ ಬಂದರೆ ಆ ಲೆಟರ್ನ ವಾಪಸ್ ತಗೊಳ್ತಾರೆ, ವಾಪಸ್ ಬರಲಿಲ್ಲ ಅಂತಂದರೆ ಅವ್ರು ಯಾರಿಗೆ ಬರೆದಿಟ್ಟಿದ್ರೋ ಆ ಲೆಟರ್ನ ಅವರಿಗೆ ತಲುಪಿಸಲಾಗುತ್ತೆ. ಇದು ಆಗುವಂಥ ಘಟನೆ ಮಿತ್ರ. ಹೇಗೆ ಅಂತಂದರೆ ಈ ದೇಶದ ಒಬ್ಬ ಸೈನಿಕ ಕ್ಯಾಪ್ಟನ್ ವಿಜಯನ್ ಥಾಪರ್ ತಾನು ಹೋಗೋಕ್ಕಿಂತ ಮುಂಚೆ ಒಂದು ಲೆಟರ್ ಬರೆದಿರ್ತಾನೆ. ನೀವು ಸತ್ತಂಥ ಆದಿಲ್ದಾರನ್ನು ಕ್ಯಾಪ್ಟನ್ ವಿಜಯನ್ ಥಾಪರ್ನು ನೋಡಿ ಇಬ್ಬರನ್ನು ನೀವು ತೂಕ ಹಾಕ್ಲಿಕ್ಕೆ ಆಗದೇ ಇಲ್ಲ. ಕ್ಯಾಪ್ಟನ್ ವಿಜಯನ್ ಥಾಪರ್ ಇಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನ್, ಈ ಆದಿಲ್ದಾರ್ ಅಯೋಗ್ಯ ಮನುಷ್ಯ, ಇವರಿಬ್ಬರನ್ನು ನಾನು ಕಂಪೇರ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಆದರೆ ಆದಿಲ್ದಾರ್ ತಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ 40 ಜನರನ್ನು ಕೊಲ್ತಾನೆ. ಆದರೆ ವಿಜಯನ್ ಥಾಪರ್ ತಾನು ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಅಪ್ಪನಿಗೆ ಒಂದು ಪತ್ರ ಬರೀತಾನೆ. ಏನಂತ ಪತ್ರ ಬರೀತಾನೆ ಗೊತ್ತಾ? ನನ್ನ ದೇಶದ ಸೈನಿಕರ ಬಗ್ಗೆ ಹೆಮ್ಮೆ ನನಗೆ ಆ ಕಾರಣಕ್ಕೆ. ವಿಜಯನ್ ಥಾಪರ್ ಪತ್ರ ಬರೀತಾ ಹೇಳ್ತಾರೆ, ಅಪ್ಪ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ನಾನು ಶತ್ರುಗಳನ್ನು ಕೊಂದು ವಾಪಸ್ ಬರ್ತೀನಿ ಅನ್ನೋ ವಿಶ್ವಾಸ ಇದೆ, ಅಕಸ್ಮಾತ್ ವಾಪಸ್ ಬರಲಿಲ್ಲ ಅಂದರೆ ನಂದೊಂದು ಆಸೆ ನೆರವೇರಿಸ್ಕೊಡ್ತೀಯಪ್ಪ ಅಂತ ಕೇಳ್ತಾನೆ. ಆ ಲೆಟ್ರಲ್ಲಿ ಏನು ಬರೀತಾನೆ ಗೊತ್ತಾ? ನಾನು ಭಯೋತ್ಪಾದಕರ ವಿರುದ್ಧ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಒಂದು ಮನೆಯಲ್ಲಿ ಕೆಲವು ಭಯೋತ್ಪಾದಕರು ಒಂದು ಮಗಳನ್ನು, ಒಂದು ಹೆಣ್ಣು ಮಗುವನ್ನು ಅತ್ಯಾಚಾರ ಮಾಡ್ತಿದ್ರು. ಮುಸ್ಲಿಂ ಹೆಣ್ಣು ಮಗಳು, ನನ್ನ ಹೆಸರು ಮರ್ತಿದ್ದೀನಿ ಅವಳದ್ದು, ಅವಳು ಅತ್ಯಾಚಾರ ಮಾಡ್ತಾಯಿದ್ರು. ನಾನು ಹೋಗಿ ಅವ್ರನ್ನೆಲ್ಲ ಬಿಡಿಸಿ ಆ ಹುಡುಗಿನ ಬಚಾವ್ ಮಾಡಿದೆ. ಆ ಹುಡುಗಿ ಕಣ್ಣೀರಿಡ್ತಾ ಭಯ್ಯ ಅಂತ ನನ್ನ ತಬ್ಕೊಂಡು ಬಿಟ್ಲು. ಅವತ್ತು ನನಗೆ ಇವತ್ತಿಗೂ ಕಣ್ಮುಂದೆ ಇದ್ದಾಳೆ, ನಾನು ಸುಮ್ಮನಿರಲಿಲ್ಲ. ನಾನು ನಿನ್ನ ಅಣ್ಣ ಕಣ್ಣಮ್ಮ, ನೀನು ಯಾವತ್ತೂ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಅವಳ ಎಜುಕೇಷನ್ಗೆ ಬೇಕಾಗಿರುವ ಸಹಕಾರವನ್ನು ನಿಮ್ಗೆ ಯಾರಿಗೂ ಹೇಳದೆ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಭಯ ಇರೋದು ನಾನು ಅಕಸ್ಮಾತ್ ತೀರ್ಕೊಂಡು ಬಿಟ್ರೆ ಅವಳನ್ನು ಯಾರು ನೋಡ್ಕೊಳ್ತಾರೆ ಅಂತ. ಅಪ್ಪ ನಾನು ವಿನಂತಿ ಮಾಡ್ಕೊಳ್ತೀನಿ, ನಾನು ಅಕಸ್ಮಾತ್ ಯುದ್ಧದಲ್ಲಿ ಸತ್ತೋದ್ರೆ, ಇನ್ನೇನು ಕೇಳಿಲ್ಲ ರೀ ಅವನು, ನಾನು ಅಕಸ್ಮಾತ್ ಯುದ್ಧದಲ್ಲಿ ಸತ್ತೋದ್ರೆ ಅವಳಿಗೆ ಪ್ರತಿ ತಿಂಗಳು ಹಣ ಕಳಿಸಿ ಅವಳ ಎಜುಕೇಷನ್ ಕಂಪ್ಲೀಟ್ ಮಾಡಪ್ಪ ಅಂತ ಅಪ್ಪನನ್ನ ಆ ಹುಡುಗ ಪತ್ರ ಬರೆದು ಕೇಳ್ಕೊಳ್ತಾನೆ. ಸಾಯಕ್ಕೆ ಹೋಗುವವನ ಹೃದಯವಂತಿಕೆ ಇಂಥದ್ದು. ಕಳೆದ 3-4 ವರ್ಷಗಳ ಹಿಂದೆ ನಾನು ಅವ್ರ ತಂದೆದೊಂದು ಇಂಟರ್ವ್ಯೂ ಓದ್ತಿದ್ದೆ. ಅವ್ರ ತಂದೆ ಏನು ಮಾಡಿದ್ದಾರೆ ಗೊತ್ತಾ? ಆ ಮಗುವಿಗೆ ಓದಿಸಿದ್ದಲ್ಲದೆ ಆ ಮಗುವಿನ ಮದುವೆಯ ಖರ್ಚನ್ನು ತಾವೇ ಹೊತ್ಕೊಂಡು ಅವಳಿಗೊಂದು ಮದುವೆ ಮಾಡಿಕೊಟ್ಟು ಇವತ್ತು ನನ್ನ ಮಗನಿಗೆ ಸದ್ಗತಿ ಸಿಗುತ್ತೆ. ಯಾಕೆ ಅಂತಂದರೆ ನನ್ನ ಮಗ ಕೊನೆಯ ಆಸೆ ಅಂದಿದ್ದ, ಅವನು ಬರೀ ಓದಿಸು ಅಂದಿದ್ದ, ನಾನು ಮದುವೆನೂ ಮಾಡಿಸಿದ್ದೀನಿ, ಅವನ ಆಸೆ ಪರಿಪೂರ್ಣಗೊಳಿಸಿದ್ದೀನಿ ಅಂತ ಹೇಳ್ತಾರಲ್ಲ, ಇದು ಬದುಕುವ ರೀತಿ. ಈ ದೇಶದ ಸೈನಿಕ ಬದುಕುವಂಥ ರೀತಿ ಇದು. ಇದು ಧರ್ಮಯುದ್ಧ, ಜಿಹಾದ್ ಅಲ್ಲ, ಇದು ಧರ್ಮಯುದ್ಧ. ಈ ಧರ್ಮಯುದ್ಧ ಹೇಗೆ ಗೊತ್ತಾ? ಬೇರೆಯವರನ್ನ ನಾಶ ಮಾಡೋದಲ್ಲ, ಆದರೆ ತನ್ನವರನ್ನು ಉಳಿಸ್ತಾ ಬೇರೆಯವರಲ್ಲೂ ಒಳಿತನ್ನ ಪದಾರ್ಪಣೆ ಮಾಡುವಂಥ ಪ್ರಯತ್ನ ಇದೆಯಲ್ಲ, ಒಳಿತಿನ ಬೀಜವನ್ನು ಹಾಕುವಂಥ ಪ್ರಯತ್ನ ಮಾಡೋದಿದೆಯಲ್ಲ, ಅದು ಈ ದೇಶ ಕಲಿಸಿಕೊಟ್ಟಂಥದ್ದು. ಈ ದೇಶದ ಸೈನಿಕರ ವ್ಯಾಲರು ಅಂಥದ್ದೇ. ಅವರಿಗೋಸ್ಕರ ಇವತ್ತೊಂದು ಸೈನಿಕರ ಮೆಮೋರಿಯಲ್ ಸಮರ್ಪಣೆ ಆಗುವಾಗ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ಎಂಥ ವೇಲರ್ ಗೊತ್ತೇನು? 1965 ಈ ದೇಶದ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದಾಗ ಅಪ್ರಚೋದಿತ ದಾಳಿ, ಪಾಕಿಸ್ತಾನಿಯೇ ಮೊದಲು ದಾಳಿ ಮಾಡಿದ್ದು. ಭಾರತವನ್ನು ವಶಪಡಿಸ್ಕೊಳ್ತೀವಿ ಅನ್ನೋ ಹುಚ್ಚಿನಲ್ಲಿ, ಹುಚ್ಚಿ ಹಾಕಿತ್ತೆ ಗೊತ್ತಾ? ಅವ್ರ ಕೈಯಲ್ಲಿ ಅತ್ಯಾಧುನಿಕವಾದ ಟ್ಯಾಂಕ್ಗಳಿದ್ದು, ನಮ್ಮ ಹತ್ರ ಅತ್ಯಂತ ಹಳೆಯ ಟ್ಯಾಂಕ್ಗಳಿದ್ದು. ಅಹಿಂಸಾ ಪರಮೋಧರ್ಮ ಅಲ್ವಾ, ಸೈನ್ಯವನ್ನು ಬಲಗೊಳಿಸುವ ಪ್ರಯತ್ನ ನಾವು ಮಾಡೇ ಇರಲಿಲ್ಲ. ಹಳೆಯ ಟ್ಯಾಂಕ್ಗಳಿತ್ತು, ಸೆಂಚುರಿಯನ್ ಟ್ಯಾಂಕ್ಗಳು. ಪಾಕಿಸ್ತಾನದ ಹತ್ರ ಅಮೆರಿಕಾದ ಪೆಟನ್ ಟ್ಯಾಂಕ್ಗಳಿದ್ದು, ಪೆಟನ್ ಟ್ಯಾಂಕ್ಗಳ ವಿರುದ್ಧ ಸೆಂಚುರಿಯನ್ ಟ್ಯಾಂಕ್ಗಳು ನಡೆಯೋದಿಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಒಂದೊಂದು ಪೆಟನ್ ಟ್ಯಾಂಕ್ಗೆ 3 ಸೆಂಚುರಿಯನ್ ಟ್ಯಾಂಕ್ಗಳನ್ನು ಅಡ್ಡ ನಿಲ್ಲಿಸಿಕೊಂಡು ಭಾರತೀಯ ಸೈನಿಕರು ಪೆಟನ್ ಟ್ಯಾಂಕನ್ನು ಉಡಾಯಿಸಿಬಿಟ್ಟಿದ್ರು. ಒಬ್ಬ ಹವಿಲ್ದಾರ್ ಅಬ್ದುಲ್ ಹಮೀದ್ ಪಾಕಿಸ್ತಾನದ 7 ಟ್ಯಾಂಕ್ಗಳನ್ನು ಏಕಾಂಗಿಯಾಗಿ ತನ್ನತ್ತ ಟ್ಯಾಂಕ್ ಇಲ್ಲದೆ ಜೀಪ್ ಮೇಲೆ ತಿರುಗಾಡ್ತಾ ರಿಕಾಯ್ಲೆಸ್ ಗನ್ ಮೂಲಕ ಉಡಾಯಿಸಿದ್ದ. ಒಬ್ಬ ಸೈನಿಕ ಹೇಳ್ತಾನೆ, ಒಂದು ಟ್ಯಾಂಕನ್ನು ಉಡಾಯಿಸಿದ ತಕ್ಷಣ ಅದು ಬೆಂಕಿ ಹತ್ಕೊಂಡಿದ್ದ ತಕ್ಷಣ ಪಕ್ಕದಲ್ಲಿದ್ದ ಟ್ಯಾಂಕಿನ ಸೈನಿಕ ಅವನು ಬಿಟ್ಟು ಓಡೋಗ್ಬಿಡ್ತಿದ್ದಂತೆ. ಯಾಕೆ ಅಂತ ಕೇಳಿದರೆ ಅವರಲ್ಲೊಂದು ನಂಬಿಕೆ ಇದೆ, ಸರ್ ಸ್ವರ್ಗಕ್ಕೆ ಹೋಗಿ ಅಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ಅನುಭವಿಸಬೇಕು ಅಂತಂದರೆ ಬಾಡಿ ಇರಬೇಕು, ಆ ಬಾಡಿ ಸುಟ್ಟೋಗ್ಬಿಟ್ರೆ ಸ್ವರ್ಗಕ್ಕೆ ಹೋಗಿಯೂ ಲಾಭ ಇಲ್ಲ ಎನ್ನುವ ಕಾರಣಕ್ಕೋಸ್ಕರ ಸುಡೋಕ್ಕಿಂತ ಮುಂಚೆ ಬಿಟ್ಟು ಹೋಗ್ಬಿಡ್ತಿದ್ರಂತೂ.
ನೂರು ಪೆಟನ್ ಟ್ಯಾಂಕ್ಗಳನ್ನು ಪಂಜಾಬ್ನಲ್ಲಿ ಒಂದೇ ನಗರದಲ್ಲಿ ಭಾರತೀಯರು ಧ್ವಂಸಗೊಳಿಸಿದರು. ಅದು ನಂಗೆ ಭಾಳ ಆಶ್ಚರ್ಯ ಅನಿಸೋದೇನು ಅಂತಂದರೆ, ಅದರಲ್ಲಿ ಎ ಬಿ ತಾರಾಪೋರ್ ಅಂತ ಒಬ್ಬ ಸೈನಿಕರು, ಹಿರಿಯ ಸೈನಿಕರು, ಅವರು ತಮ್ಮ ಟ್ಯಾಂಕನ್ನು ಏಕಾಂಗಿಯಾಗಿ ತೆಗೆದುಕೊಂಡೋಗಿ ಲಾಹೋರ್ನವರೆಗೂ ನುಗ್ಗಿ ಪಾಕಿಸ್ತಾನಕ್ಕೆ ದೊಡ್ಡ ದಾಳಿಯನ್ನು ಮುಗಿಸಿ ಅಲ್ಲಿಂದ ವಾಪಸ್ ಬನ್ನಿ ಅಂತ ಸೈನ್ಯ ಕರ್ಕೊಂಡಾಗಲೂ ಇಷ್ಟು ಒಳಗೆ ಬಂದಿದ್ದೀನಿ ವಾಪಸ್ ಬರೋ ಪ್ರಮೇಯವೇ ಇಲ್ಲ ಅಂತ ಮತ್ತೆ ಮುಂದೆ ನುಗ್ಗುತ್ತಾ ಆ ಸೈನಿಕರ ದಾಳಿಯೊಳಗೆ ಟ್ಯಾಂಕ್ನಲ್ಲೇ ಹುತಾತ್ಮರಾದರು. ಅವರಿಗೆ ಭಾರತದ ಸೈನ್ಯದ ಅತ್ಯಂತ ಶ್ರೇಷ್ಠ ಗೌರವವನ್ನು ಕೊಡಲಾಯಿತು. ಅದು ನಂಗೆ ಭಾಳ ವಿಚಿತ್ರ ಅನಿಸೋದೇನು ಅಂದರೆ, ಅವ್ರ ಮನೆಗೆ ಬಂದಾಗ ಆ ಪತ್ರ ಅವ್ರು ಬರೆದಿದ್ದು ಮನೆಗೆ ಬಂದಾಗ ಆ ಪತ್ರದಲ್ಲಿ ಅವ್ರು ಏನು ಬರೆದಿದ್ದಾರಂತೆ ಗೊತ್ತಾ, ನಂದು ಒಂದು ಚೈನ್ ಇದೆ, ಈ ಚೈನನ್ನು ನನ್ನ ಮಗನಿಗೆ ಕೊಡು, ನನ್ನೊಂದು ವಾಚ್ ಇದೆ ಅದನ್ನು ಮಗಳಿಗೆ ಕೊಡು, ಆ ನೆನಪಿನಲ್ಲಿ ನನ್ನ ನೆನಪು ಯಾವಾಗಲೂ ಇರಲಿ. ಹಾಗೆ ಅಮ್ಮ ಅಂತ ತನ್ನ ತಾಯಿಗೆ ಹೇಳ್ತಾರೆ, ಅಮ್ಮ ನೀನು ನನಗೆ ಭಗವದ್ಗೀತೆ ಹೇಳಿ ಹೇಳಿ ನಾನು ಈ ಮಟ್ಟಕ್ಕೆ ಬೆಳೆಯುವಂತೆ ಮಾಡಿದ್ದೀಯಾ, ನನಗೆ ಮಾತ್ರ ನಿಲ್ಲಿಸ್ಬೇಡ, ನಿನ್ನ ಮೊಮ್ಮಗನಿಗೂ ಆ ಶಿಕ್ಷಣ ಕೊಡಮ್ಮ ಅಂತ ಪತ್ರ ಬರೆದು ಹೋಗ್ತಾರಲ್ಲ ಎ ಬಿ ತಾರಪ್ಪ. ಮಿತ್ರ, ಈ ದೇಶದ ಸೈನ್ಯದ ಪರಂಪರೆಯೇ ಅಂಥದ್ದು. ನಾನು ಈ ಪರಂಪರೆಯನ್ನು ಮುಂದುವರಿಸೋದಾದರೆ ಪ್ರತಿಯೊಬ್ಬ ತರುಣನು ಮಿತ್ರರೇ ಅವನ ಹೆಸರು ಕೇಳಿದ್ರೆ ರೋಮಾಂಚನ ಆಗಬೇಕು. ಸೆಕೆಂಡ್ ಲೆಫ್ಟಿನೆಂಟ್ ಅರುಣ್ ಖೇತ್ರಪಾಲ್ ಅಂತ ಮರಿಬೇಡಿ ಹೆಸರನ್ನು ಯಾವಾಗಲೂ. ಸೆಕೆಂಡ್ ಲೆಫ್ಟಿನೆಂಟ್ ಅರುಣ್ ಖೇತ್ರಪಾಲ್, ಅರುಣ್ ಖೇತ್ರಪಾಲ್ ಎನ್ ಡಿ ಎ ಮುಗಿಸ್ಕೊಂಡಿದ್ದ, ಆಗ ತಾನೇ 1971 ವಾರ್ ಶುರುವಾಯಿತು. ಈ ವಾರ್ ಶುರುವಾದ ತಕ್ಷಣ ಅರುಣ್ ಖೇತ್ರಪಾಲ್ ಬಂದ, ಅರುಣ್ ಖೇತ್ರಪಾಲ್ನ ಸೆಕೆಂಡ್ ಲೈನಲ್ಲಿ ಇರಿಸಲಾಯಿತು. ಫ್ರಂಟ್ ಲೈನವ್ರು ಹೋಗಲಿ, ನಿನಗೆ ಇನ್ನೂ ಯುದ್ಧದ ಅನುಭವ ಇಲ್ಲ, ಸೆಕೆಂಡ್ ಲೈನಲ್ಲಿ ಇರು ಅಂತ ಅವನನ್ನು ಸೆಕೆಂಡ್ ಲೈನಲ್ಲಿ ಇರಿಸಲಾಯಿತು. ಆದರೆ ರೀಂಬರ್ಸ್ಮೆಂಟ್ಗೆ ಅಂತ ಟ್ಯಾಂಕ್ ತೊಗೊಂಡು ಬಾ ಅಂತ ಹೇಳ್ಬಿಟ್ರು ಅವನು. ಅವನಿಗೆ ಅಷ್ಟೇ ಖುಷಿ, ಎನ್ ಡಿ ಎ ಮುಗಿಸ್ಕೊಂಡು ಬಂದಿರುವಂಥ ಹುಡುಗನಲ್ಲಿರ್ಬೋದಾದ ಉತ್ಸಾಹ ಎಂಥದ್ದು ಯೋಚನೆ ಮಾಡಿ. 23-24 or 25 ವರ್ಷಕ್ಕಿಂತ ಕಡಿಮೆ ಇದ್ದ ಹುಡುಗ ಅವನು, ಅವನು ಟ್ಯಾಂಕ್ ತೊಗೊಂಡು ಹತ್ಬಿಟ್ಟ, ತನ್ನ ಟ್ಯಾಂಕ್ ತೊಗೊಂಡು ನುಗ್ಗಿಸ್ಕೊಂಡು ಹೋದ. ನುಗ್ಗಿಸ್ಕೊಂಡು ಹೋಗ್ತಾ ಹೋಗ್ತಾ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಿರುವಾಗ ಅವನಿಗೆ ಆಮೇಲೆ ಗೊತ್ತಾಯಿತು, ತನ್ನ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಟ್ಯಾಂಕ್ಗಳು ಧ್ವಂಸಗೊಂಡಿವೆ, ಈಗ ನಂದೊಂದೇ ಟ್ಯಾಂಕ್ ಪಾಕಿಸ್ತಾನಿಯರ ಟ್ಯಾಂಕಿನ ನಡುವೆ ಇರುವಂಥದ್ದು. ಅವನಿಗೆ ಕರೆ ಬಂತು, ವಾಪಸ್ ಬಂದ್ಬಿಡು, ಭಾಳ ಡೇಂಜರಸ್ ಸಿಚುವೇಷನ್ ಇದೆಯಾ ನೀನು, ಕೂಡಲೇ ವಾಪಸ್ ಬಾ ಅಂತ. ಅವನು ಹೇಳ್ದ, ಸರ್ ನನ್ನ ಟ್ಯಾಂಕ್ ಇನ್ನೂ ವರ್ಕ್ ಮಾಡ್ತಾ ಇದೆ, ಇದರಲ್ಲಿರುವಂಥ ಗನ್ನುಗಳು ಚೆನ್ನಾಗಿ ಕೆಲಸ ಮಾಡ್ತಿವೆ, ಯಾವಾಗ ಇದು ಕೆಲಸ ಮಾಡೋದು ನಿಲ್ಲಿಸುತ್ತೋ ಆಗ ವಾಪಸ್ ಬರ್ತೀನಿ, ಅಲ್ಲಿವರೆಗೂ ನಾನು ಕಾದಾಡ್ತೀನಿ ಸರ್ ಅಂತ ಆಗ ತಾನೇ ಇಂಡಕ್ಟ್ ಆಗಿರುವಂಥ ಹುಡುಗ ಹೇಳ್ತಾನೆ. ಅವನ ದಾಳಿಯ ರೀತಿ ನೀತಿ ಹೇಗಿತ್ತು ಅಂತಂದರೆ, ಪಾಕಿಸ್ತಾನದ ಟ್ಯಾಂಕ್ಗಳು ಉಡಾಯಿಸ್ಬಿಟ್ಟ ಎಲ್ಲವನ್ನು. ಎದುರ ಬದರಿ ಒಂದು ಟ್ಯಾಂಕ್ ನಿಂತಿತ್ತು, ಆ ಟ್ಯಾಂಕಿನಿಂದ ಗುಂಡು ಬಂತು, ಈ ಟ್ಯಾಂಕಿನಿಂದ ಇವನು ಹಾರಿಸಿದ. ಆದರೆ ಸೈನ್ಯದಲ್ಲಿ ಕೆಲವೊಂದ್ಸಲ ಟೈಮ್ ಕೈ ಕೊಡುತ್ತೆ, ಆ ಟೈಮ್ ಅರುಣ್ ಖೇತ್ರಪಾಲ್ ಕೈ ಕೊಡ್ತು, ಅರುಣ್ ಖೇತ್ರಪಾಲ್ ಟ್ಯಾಂಕ್ ಧ್ವಂಸಗೊಳ್ತು, ಅವನು ತೀರ್ಕೊಂಡ. ನಾನು ಎನ್ ಡಿ ಎದಿಂದ ಬಂದವರು, ಇನ್ಫ್ಯಾಕ್ಟ್ ನಮ್ಮ ಸಂದೀಪ್ ಪುನ್ನಿಕೃಷ್ಣ ಅವರು ತಂದೆ ಹೇಳ್ತಿದ್ರು, ಚಕ್ರವರ್ತಿ ಎನ್ ಡಿ ಎಯಲ್ಲಿ ಅವತ್ತು ಒಂದು ಶವ ತಂದ ಅರುಣ್ ಖೇತ್ರಪಾಲ್ನ ಬಾಡಿಯನ್ನು ಎನ್ ಡಿ ಎ ಮಲಗಿಸಿದ್ರಂತೆ, ನಮ್ಮ ಹುಡುಗ ಅಂತ ಅವ್ರಿಗೆ ಹೆಮ್ಮೆ. ಆ ಶವ ಮಲಗಿಸಿದ ಜಾಗ ಇದೆಯಲ್ಲ, ಟೋಟಲ್ ಒಂದು 10 or 15 feet, ಆ ಜಾಗಕ್ಕೆ ಈಗಲೂ ಯಾವುದೇ ಒಬ್ಬ ಎನ್ ಡಿ ಎ ಹುಡುಗ ಬಂದರೆ ಸೈಕಲ್ ತುಳ್ಕೊಂಡು ಬರ್ತಿದ್ರೆ ಸೈಕಲಿಂದ ಕೆಳಗಿಳಿಬೇಕಂತೆ, ಸೈಕಲ್ನ ಹೆಗಲ ಮೇಲೆ ಹೊತ್ಕೊಂಡು ಬರ್ತಾನಂತೆ, ಆ ಜಾಗವನ್ನು ಸೈಕಲಿಂದ ತುಳಿಬಾರದು ಅಂತ. ಇವತ್ತಿಗೂ ಯಾರಾದರೂ ಒಬ್ಬ ಸೈನಿಕ, ಯಾರಾದರೂ ಒಬ್ಬ ಎನ್ ಡಿ ಎ ಹುಡುಗ ಅಲ್ಲಿಗೆ ಬಂತ ಅಂತಂದರೆ, ಎಲ್ಲಿ ಅವನ ಬಾಡಿ ಇಟ್ಟಿದ್ರು ಆ ಜಾಗ, ಅವನ ಸಮಾಧಿ ಅಲ್ಲ ಅದು, ಅವನ ಬಾಡಿ ಇಟ್ಟಿದ್ದ ಜಾಗದಲ್ಲಿ ಇವತ್ತಿಗೂ ಬಂದಾಗ ಮಾತಾಡ್ತಾ ಇದ್ದವರೆಲ್ಲ ಸೈಲೆಂಟ್ ಆಗಿಬಿಡ್ತಾರಂತೆ. ಅಷ್ಟು ಜಾಗದಲ್ಲಿ ಮಾತ್ರ ಯಾರೂ ಮಾತಾಡಲ್ಲ, ನಗಲ್ಲ, ಮತ್ತೇನು ಮಾತಾಡಲ್ಲ. ಇಲ್ಲಿ ಅರುಣ್ ಖೇತ್ರಪಾಲ್ನ ಮಲಗಿಸಿದ್ರು ಅಂತ ಗೌರವ ಕೊಡ್ತಾನಂತೆ, ಏನು ರೆಸ್ಪೆಕ್ಟ್ ರೀ ಅದು? ಅದು ರೆಸ್ಪೆಕ್ಟ್ ಅತ್ಯದ್ಭುತವಾದ ಏನು ಗೊತ್ತಾ, ಅವ್ರ ತಂದೆಯೂ ಸೈನಿಕರಾಗಿದ್ದರಿಂದ ಅವ್ರಿಗಿದೇನು ಭಾಳ ದೊಡ್ಡದು ಅಂತ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವ್ರ ತಂದೆ ಮೂಲತಃ ಪಾಕಿಸ್ತಾನದಲ್ಲಿ ಇದ್ದವರು, ಡಿವಿಷನ್ ಆದ ಟೈಮಲ್ಲಿ ಬಂದವರು. ತನ್ನ ಹಳೇ ಎನ್ಸೆಸ್ಟ್ರಲ್ ಪ್ರಾಪರ್ಟಿ ನೋಡಬೇಕು ಅಂತ ಭಾರತ ಸರ್ಕಾರಕ್ಕೂ ಪಾಕಿಸ್ತಾನ ಸರ್ಕಾರಕ್ಕೂ ಒಂದು ಸಲ ಪತ್ರ ಬರೆದರು. ಭಾರತ ಸರ್ಕಾರ ಅನುಮತಿ ಕೊಡ್ತು, ಪಾಕಿಸ್ತಾನ ಸರ್ಕಾರವು ಬನ್ನಿ ಅಂತ ಹೇಳ್ತು. ಬಂದಾಗ ಆರ್ಮಿಯ ಒಬ್ಬ ಆಫೀಸರ್ನ ಅರುಣ್ ಖೇತ್ರಪಾಲ್ ತಂದೆಯವರ ಕೆಲಸಕ್ಕೆ ಅಂತ ನಿಯೋಜನೆ ಮಾಡಲಾಯಿತು, ಅವ್ರು ಎಲ್ಲೆಲ್ಲಿ ಹೋಗಬೇಕು ನೀವು ಕರ್ಕೊಂಡು ಹೋಗಬೇಕು ಅಂತ. ಆರ್ಮಿಯ ಸೀನಿಯರ್ ಆಫೀಸರ್ ಒಬ್ಬ ತಾನೇ ಇಷ್ಟಪಟ್ಟು ಈ ಜವಾಬ್ದಾರಿ ಹಾಕಿಸ್ಕೊಂಡು ಅರುಣ್ ಖೇತ್ರಪಾಲ್ ತಂದೆಯವ್ರ ಜೊತೆ ಪೂರ್ತಿ ತೋರಿಸಿದ್ದಂತ, ಅವ್ರು ಏನೇನು ನೋಡಬೇಕು, ಹಳೆಯ ಶಾಲೆ, ಹಳೆ ಮನೆ, ಹಳೆ ಜಮೀನು ಎಲ್ಲ ತೋರಿಸಿ, ನನ್ನ ಮನೆಗೆ ಬಂದು ಒಂದು ಸ್ವಲ್ಪ ಆತಿಥ್ಯ ಸ್ವೀಕರಿಸ್ತೀರಾ ಅಂದಂತೆ ಪಾಕಿಸ್ತಾನದ ಆಫೀಸರ್. ಇವ್ರು ಆಯಿತು ಅಂತ ಅವ್ರ ಮನೆಗೆ ಹೋದಾಗ ಅರುಣ್ ಖೇತ್ರಪಾಲ್ ಅವ್ರ ತಂದೆ ಕೇಳಿದ್ರಂತೆ, ನಾನು ನಿನ್ನ ಶತ್ರು ರಾಷ್ಟ್ರದವನು, ಯುದ್ಧದಲ್ಲಿ ಎದುರಾಬದರೆ ನಿಂತಿರ್ತೀವಿ ಯಾವಾಗಲೂ, ಕೊಲ್ಲುತ್ತೀವಿ, ಸಾಯ್ತೀವಿ, ಇವೆಲ್ಲ ಆಗುತ್ತೆ, ಆದರೆ ನೀನು ನನಗೆ ಯಾಕೆ ಇಷ್ಟೊಂದು ಗೌರವ ತೋರಿಸ್ತಾ ಇದೆಯಾ ಅಂತ ಕೇಳಿದ್ರಂತೆ. ಮಿತ್ರ, ನಾನು ಇದನ್ನು ಓದಬೇಕಾದ್ರೆ ಅವ್ರ ತಂದೆ ಹೇಳ್ಕೊಳ್ಳೋದು ನನಗೆ ಈಗಲೂ ಹೇಳಬೇಕಾದ್ರೂ ರೋಮಾಂಚನ ಅನಿಸುತ್ತೆ. ಅವ್ರು ಹೇಳಿದಂತೆ, ಅವತ್ತ ಎದ್ದು ನಿಂತ್ಕೊಂಡು ಒಂದು ಸೆಲ್ಯೂಟ್ ಹೊಡೆದಂತೆ, ಹೊಡೆದ್ಬಿಟ್ಟು, ಸರ್ ಒಬ್ಬ ಗ್ರೇಟ್ ವಾರಿಯರ್ ತಂದೆಗೆ ನಾನಲ್ಲದೆ ಇನ್ಯಾರೂ ಗೌರವ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ನಾನು ನಿಮ್ಮನ್ನು ನಮ್ಮ ಮನೆಗೆ ಕರ್ಕೊಂಡು ಬಂದೆ ಎಂದಂತೆ. ಗ್ರೇಟ್ ವಾರಿಯರ್ ತಂದೆಗೆ ಅಂತ ತಂದೆ ಭಾವುಕರಾಗ್ಬಿಟ್ರು.
ನನ್ನ ಮಗನ ವೇಲರ್ ನಿಮ್ಗೆ ಹೆಂಗೆ ಗೊತ್ತು ಅಂತಂದಾಗ ಹೇಳಿದಂತೆ, ದಯವಿಟ್ಟು ಕ್ಷಮಿಸಿ, ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದ ಒಂದು ದುಗುಡವನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ನಿಮ್ಮ ಮಗ ಏಕಾಂಗಿಯಾಗಿ ಟ್ಯಾಂಕನ್ನು ತಗೊಂಡು ನನ್ನ ಅಕ್ಕಪಕ್ಕದ ಟ್ಯಾಂಕ್ಗಳನ್ನು ಉಡಾಯಿಸ್ಬಿಟ್ಟಿದ್ದ. ಯುದ್ಧದ ಕೊನೆ ಕ್ಷಣ ಅವತ್ತಿನ ದಿನ ನಿಮ್ಮ ಮಗನ ಎದುರಿಗೆ ನಾನೇ ನಿಂತಿದ್ದೆ. ಅವನು ಸ್ವಲ್ಪ ಮುಂಚಿತವಾಗಿ ಗುಂಡು ಹಾರಿಸಿದರೆ ಇವತ್ತು ನಾನು ಬದುಕಿರ್ತಿರಲಿಲ್ಲ, ಅವನು ಬದುಕಿರ್ತಿದ್ದ. ಆದರೆ ಯುದ್ಧ ನನ್ನ ಪರವಾಗಿ ಅವತ್ತಿತ್ತು, ನಾನು ಹಾರಿಸಿದ ಗುಂಡಿಗೆ ನಿಮ್ಮ ಮಗ ಬಲಿಯಾಗ್ಬಿಟ್ಟ. ಅಂಥ ಮಹಾನ್ ಸೈನಿಕನನ್ನು ಕೊಂದ ನೋವು ನನಗೆ ಇವತ್ತಿಗೂ ಇದೆ. ಆದರೆ ಯುದ್ಧ ಯುದ್ಧನೇ, ನೀವು ಬರ್ತೀರಾ ಅಂದಾಗ ಗೊತ್ತಾಗೋಯ್ತು ಅಂಥ ಮಹಾನ್ ಸೈನಿಕನ ತಂದೆಯನ್ನು ನಾನೇ ಗೌರವಿಸಬೇಕು ಅಂತ ನಾನು ಕರ್ಕೊಂಡು ಬಂದೆ ಅಂತಂದಾಗ ಅವರಪ್ಪ ಹೇಳ್ತಾರೆ, ನನ್ನ ಮಗನಿಗೆ ಸಿಗುವ ಎಲ್ಲ ಪ್ರಶಸ್ತಿಗಿಂತೆಯೂ ದೊಡ್ಡ ಪ್ರಶಸ್ತಿ ಒಬ್ಬ ಶತ್ರು ಸೈನಿಕ ನನ್ನ ಮಗನನ್ನು ಹೊಗಳಿದ್ದು, ಇದು ನನಗೆ ಭಾಳ ಹೆಮ್ಮೆ ಕೊಡುತ್ತೆ ಅಂತ ಅವರಪ್ಪ ಬರೆದಿರೋ ಆರ್ಟಿಕಲ್ ಓದಾಗ ಕಣ್ಣೀರಿಲ್ಲದೆ ಆರ್ಟಿಕಲ್ ಓದಲಿಕ್ಕೆ ಆಗಲೇ ಇಲ್ಲ. ಇದು ಭಾರತೀಯ ಸೈನಿಕನ ಹೋರಾಟದ ಪರಿ ಅಂತ. ಈ ಸೈನಿಕನ ಹೋರಾಟದ ತಾಕತ್ ಎಂಥದ್ದು ಅಂತಂದರೆ, ಈ ಸೈನಿಕ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಗಡಿಯನ್ನು ಕಾಯ್ಕೊಂಡು ನಿಂತ್ಕೊಳ್ತಾನೆ. ಯಾತಕ್ಕೋಸ್ಕರ ಕಾಯ್ತಾನೆ ಗೊತ್ತಾ? ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್ನಲ್ಲಿ ಓದ್ತಿರೋ ನೀವುಗಳು ನೆಮ್ಮದಿಯಿಂದ ಇರಲಿ ಅಂತ. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಭಾರತ ತೆರೆ ತುಕಡೆ ಹೊಂಗೆ ಅನ್ನುವಂಥ ಅಯೋಗ್ಯರು ಅವರೂ ನೆಮ್ಮದಿಯಿಂದ ಇರಲಿ ಅಂತ ಅವನಿಗೆ ಕೇಳ್ದೆ. ನನಗೆ ಅನೇಕ ಸೈನಿಕರು ಸಿಕ್ಕಾಗ ಕೇಳ್ತೀನಿ, ನಿನಗೆ ಭಾಳ ಖುಷಿಯಾಗೋದು ಯಾವಾಗ? ಅವನಂದ, ನೀವೆಲ್ಲ ನಮ್ಮನ್ನು ನೋಡಲಿಕ್ಕೆ ಅಂತ ಇಷ್ಟು ದೂರ ಬರ್ತೀರಾ, ನಾವು ಊರಿಗೆ ಬಂದಾಗ ನಮ್ಮನ್ನು ಮಾತಾಡಿಸ್ತಿರಲ್ಲ ಸರ್, ಭಾಳ ಖುಷಿಯಾಗುತ್ತೆ ಅಷ್ಟೇ, ದುಡ್ಡು ಕೊಡೋದ್ರಿಂದ ಅಂತ ಹೇಳಿಲ್ಲ ಅವನು. ನಾನು ಕೇಳಿದೆ ಭಾಳ ನೋವಾಗೋದು ಯಾವಾಗ? ಅವನಂದ, ನನ್ನ ಶಹಾದತ್ನ, ನನ್ನ ಹೌತಾತ್ಮ್ಯವನ್ನು ಯಾರಾದರೂ ಅವಮಾನಿಸಿದಾಗ ಭಾಳ ಸಂಕಟ ಅನಿಸ್ಬಿಡುತ್ತೆ ಸರ್. ಈ ದೇಶದ ಕುರಿತಂತೆ ಯಾರಾದರೂ ನೆಗೆಟಿವ್ ಮಾತಾಡಿದರೆ, ಕೆಟ್ಟದನ್ನು ಬೈದರೆ ಭಾಳ ಸಂಕಟ ಅನಿಸ್ಬಿಡುತ್ತೆ ಸರ್. ಗಡಿಯಲ್ಲಿದ್ದ ನಾವೇ ಕೆಟ್ಟದನ್ನು ಯಾವತ್ತೂ ಮಾತಾಡಲ್ಲ, ನೀವು ಒಳಗೆ ಹಾಯಾಗಿದ್ದವರು ಕೆಟ್ಟದ್ದು ಮಾಡ್ತೀರಲ್ಲ ಅಂದಾಗ ಭಾಳ ಸಂಕಟ ಅನಿಸ್ಬಿಡುತ್ತೆ ಅಂತ ಈ ದೇಶದ ಸೈನಿಕ ಹೇಳ್ತಾನಲ್ಲ, ಹಿಂಗಾಗಿ ಅವನು ಗ್ರೇಟು ಅಂತ. ಆದರೆ ಮಿತ್ರರೇ, ಕಳೆದ 5 ವರ್ಷಗಳಲ್ಲಿ ಈ ಒಂದು 40 ಜನರನ್ನು ಕಳ್ಕೊಂಡಿದ್ದೇನಿದೆಯಲ್ಲ, ಇದು ಬಿಟ್ಟರೆ ನೇರಾನೇರ ಯುದ್ಧದಲ್ಲಿ ಭಾರತೀಯ ಸೈನಿಕ ತನ್ನ ಪ್ರಾಣವನ್ನು ಕಳ್ಕೊಳ್ಳೋದು ಇಲ್ಲವೇ ಇಲ್ಲ. ನಾನು ಈ ಘಟನೆ ನಡೆದ ನಂತರ ಈ ಅಸ್ಸಾಂನಲ್ಲಿರುವಂಥ ನಮ್ಮ ಸೈನಿಕ, ಶ್ರೀರಂಗಪಟ್ಟಣದ ಹುಡುಗ ಭೈರ ಅಂತ ಅವನ ಹೆಸರು, ಅವನು ಫೋನ್ ಮಾಡಿದ್ದ. ಭಾಳ ದುಃಖದಲ್ಲಿರ್ತಾರೆ ಸೈನಿಕರು, ಹೇಳ್ಕೊಳ್ತಾರೆ ದುಃಖ ಇಲ್ಲ ಅಂತ, ಎದೆಯಲ್ಲಿ ಭಯಂಕರ ದುಃಖ ಇರುತ್ತೆ ಅವರಿಗೆ. ನಾನು ಕೇಳಿದೆ, ಭೈರ ಹೆಂಗೆ ಅನ್ನಿಸ್ತಾ ಇದೆಯೋ ಅಣ್ಣ, ನಿಮ್ಮ ಹತ್ರ ಹೇಳಲಿಕ್ಕೆ ನಾಚಿಕೆ ಇಲ್ಲ ಅಣ್ಣ, ಒಬ್ಬೊಬ್ಬನೇ ಕೂತು ಅಳ್ತಿರ್ತೀನಿ ಅಣ್ಣ ಅಂತ. ನಾನು ಹೇಳಿದೆ, ಜೊತೆಲಿರೋರೆಲ್ಲ ಅಳ್ತಾರೋ ನಿನ್ನ ಮಾತ್ರ ಅಣ್ಣ. ಅಣ್ಣ, ನಮ್ಮ ಜೊತೆಯಲ್ಲಿ ಒಬ್ಬ ಭಯಂಕರ ಸ್ಟ್ರಾಂಗ್ ಹುಡುಗ ಇದ್ದಾನಣ್ಣ, ನಾನು ಪಾಸಿಟಿವ್ ಏನಾದರೂ ಅವನು ಹೇಳ್ತಾನೆ ಅಂತ ನೋಡಿದರೆ ನಾನು ಮಾತನಾಡಿಸ್ಲಿಕ್ಕೆ ಹೋದರೆ ಬೈದು ಕಳಿಸ್ಬಿಟ್ಟ ನನ್ನನ್ನು. ಯಾವತ್ತೂ ಹಿಂಗೆ ಮಾಡಲ್ಲ. ಯಾಕೆ ಅಂತ ಕೇಳಿದರೆ, ನನಗಿವತ್ತು ಭಾಳ ದುಃಖ ಆಗ್ತಿದೆ ಕಣೋ, ದಯವಿಟ್ಟು ಯಾರು ಮಾತಾಡಿಸ್ಬೇಡಿ ಅಂದ್ಬಿಟ್ಟ ಅಣ್ಣ, ದುಃಖ ಎಲ್ರಿಗೂ ಇದೆ ಅಣ್ಣ, ತಡ್ಕೊಳಕ್ಕಾಗ್ತಿಲ್ಲ ನಮಗೆ. ನಾನು ಕೇಳಿದೆ, ಯುದ್ಧದಲ್ಲಿ ಸಾವು ಹೊಸ್ತೇನೋ ನಿಮಗೆ, ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ. ಆ ಭೈರ ಹೇಳಿದ ಮಾತು ಹೆಂಗಿದೆ ಗೊತ್ತಾ? ಶ್ರೀರಂಗಪಟ್ಟಣದ ಆರ್ಡಿನರಿ ಹುಡುಗ ಮಿತ್ರರೇ, ಅವನು ಸೇನೆಯಲ್ಲಿದ್ದಾನೆ, ಇವತ್ತು ಅಸ್ಸಾಂನಲ್ಲಿದ್ದಾನೀಗ. ಅವನು ಹೇಳ್ತಾನೆ, ಅಣ್ಣ, ಯುದ್ಧದಲ್ಲಿ ಈ ಎದುರಿಗೆ ಎದೆ ಕೊಟ್ಟು ಸಾಯಬೇಕಾದಾಗ ಅದ್ರ ಮಜಾನೇ ಬೇರೆ ಅಣ್ಣ. ಕಳ್ಳರ ಥರ ಬಂದು ಸಾಯಿಸಿ ಹೋಗ್ತಾರಲ್ಲ, ಇದನ್ನು ಮಾತ್ರ ಸಹಿಸ್ಲಿಕ್ಕೆ ಆಗದೇ ಇಲ್ಲ ಅಣ್ಣ. ನಮಗೆ ಒಂದು 1/2 ಗಂಟೆ ಟೈಮ್ ಕೊಟ್ಟು ನೋಡಲಿ ಅವರು, ಯುದ್ಧದಲ್ಲಿ ನಾವು ತಾಕತ್ ಜಾಸ್ತಿ ಇದೆಯೋ ಅವ್ರ ತಾಕತ್ ಜಾಸ್ತಿ ಇದೆ ಅಂತ ತೋರಿಸೇ ಬಿಡ್ತೀವಿ, ಈ ಅಯೋಗ್ಯರು ಕಳ್ಳರ ಥರ ಬಂದು ಕೊಂದು ಹೋಗ್ತಾರಲ್ಲ, ಅದೇ ತುಂಬ ನೋವು ಕೊಡೋದು ನಮಗೆ ಅಂತ. ಪಾಕಿಸ್ತಾನ ಇದುವರೆಗೂ ಎದುರಾಬದರಿ ನಿಂತ್ಕೊಂಡು ನಮ್ಮ ಜೊತೆ ಹೋರಾಟ ಮಾಡುವ ತಾಕತ್ತನ್ನು ಯಾವತ್ತೂ ತೋರಿಸ್ಲಿಲ್ಲ. ತೋರಿಸಿದಾಗಲೆಲ್ಲ ಅದರ ಬಾಲ ಕಟ್ ಮಾಡಿ ಕೈಕಾಲು ಮುರಿದು ಬಿಸಾಡುವಂಥ ಸಾಮರ್ಥ್ಯವನ್ನ ಈ ದೇಶದ ಸೈನಿಕ ತೋರಿಸಿದ್ದಾನೆ. ಅದಕ್ಕೆ ಅವನಿಗೋಸ್ಕರ ವಾಲ್ ಮಿತ್ರ, ಈ ವಾರ್ ಮೆಮೋರಿಯಲ್ನ ನೆನಪಿಸ್ಕೊಳ್ಳುವಾಗ ಈ ಕಾರಣಕ್ಕೋಸ್ಕರ ಬಹಳ ಹೆಮ್ಮೆ ಅನ್ಸುತ್ತೆ. ಕಳೆದ 4 ವರ್ಷಗಳಲ್ಲಿ 2 ದೊಡ್ಡ ಕಾರ್ಯಾಚರಣೆಯನ್ನು ಈ ದೇಶ ಮಾಡಿದೆ. ನಂಗೆ ಗೊತ್ತಿಲ್ಲ ಎಷ್ಟು ಜನ ನೆನಪಿಟ್ಕೊಂಡಿದ್ದಾರೆ, ಒಂದಂತೂ ಎಲ್ರಿಗೂ ನೆನಪಿರುತ್ತೆ. ಮತ್ತೊಂದು ಕಾರ್ಯಾಚರಣೆ ಮರೆತೇ ಹೋಗ್ಬಿಟ್ಟು, ಯಾವ್ದು ಕಾರ್ಯಾಚರಣೆ ಗೊತ್ತಾ? CRPF ಯೋಧರು 18 ಯೋಧರನ್ನ ಛತ್ತೀಸ್ಗಢದಲ್ಲಿ ಕೊಂದುಬಿಟ್ಟಿದ್ರು ನಕ್ಸಲ್ರು. ಕೊಂದು ಏನು ಮಾಡಿದ್ರು ಗೊತ್ತಾ? ಈ ದೇಶದಲ್ಲಿದ್ದರೆ ತಾನೇ ಅಟ್ಯಾಕ್ ಮಾಡೋದು ಅಂತ ಅವರು ಪಕ್ಕದ ಮಯನ್ಮಾರ್ ಒಳಗೆ ನುಕ್ಕೊಂಡ್ಬಿಟ್ಟಿದ್ರು. ಈ ದೇಶದ ಸೈನಿಕರು ಏನು ಮಾಡಿದರು ಅಂತಂದರೆ, ಅವರು ಹೆಲಿಕಾಪ್ಟರ್ನ ಏರಿ ಪಕ್ಕದ ಮಯನ್ಮಾರಿಗೆ ಹೋಗಿ ಮಯನ್ಮಾರ್ ಸರ್ಕಾರಕ್ಕೆ ಹೇಳಿದ್ರು, ನಾವು ಏನು ಮಾಡಿದರೂ ಸ್ವಲ್ಪ ಸುಮ್ಮನಿದ್ಬಿಡಿ, ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ಅಂತ ಮಯನ್ಮಾರ್ ಸರ್ಕಾರಕ್ಕೆ ಹೇಳಿ ಮಯನ್ಮಾರ್ ಒಳಗೆ ನುಗ್ಗಿ ಈ ನಕ್ಸಲರು 200 ಜನ ಏನು ಅಡಗಿದ್ರು ಮಯನ್ಮಾರಲ್ಲಿ, 200 ಜನರನ್ನು ಉಡಾಯಿಸಿ ವಾಪಸ್ ಈ ದೇಶಕ್ಕೆ ಒಂದೇ ಒಂದು ಕ್ಯಾಶುಯಾಲಿಟಿ ಇಲ್ಲದೆ ಬಂದು ಹಾಯಾಗಿ ಮಲ್ಕೊಂಡ್ರಲ್ಲ, ಇದು ಭಾರತೀಯ ಸೈನ್ಯ ತನ್ನ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದೆ. ಮಿತ್ರ, ಈ ಘಟನೆ ಆದಮೇಲೆ ಒಬ್ಬೇ ಒಬ್ಬ ನಕ್ಸಲ ತನ್ನ ಬಾಲ ಬಿಚ್ಚದೆ ಬಾಯಿ ಮುಚ್ಕೊಂಡು ಕೂತಿದ್ದ. ಇಷ್ಟಕ್ಕೆ ಮುಗಿಲಿಲ್ಲ, ಉರಿಯಲ್ಲಿ 10 ಜನರನ್ನ ಪಾಕಿಸ್ತಾನಿ ಸೇನೆ ಕೊಂದಾಗ, ಮಲ್ಕೊಂಡಿದ್ದ ಭಾರತೀಯ ಸೈನಿಕರನ್ನು ಕೊಂದಾಗ ಈ ದೇಶ ನಿಶ್ಚಯ ಮಾಡ್ತು ಅದಕ್ಕೊಂದು ಒಳ್ಳೆ ಪ್ರತೀಕಾರ ಕೊಡಬೇಕು ಅಂತ. ಮಿತ್ರ, ಪ್ರತೀಕಾರ ಸುಲಭ ಅಲ್ಲ. ಈ ದೇಶದಲ್ಲಿ ಪುಲ್ವಾಮಾ ದಾಳಿ ಆದಾಗ ಅನೇಕರು ನನಗೆ ಹೇಳ್ತಾರೆ, ಪುಲ್ವಾಮಾ ದಾಳಿಗೆ ರಿಯಾಕ್ಷನ್ ಏನು ಸರ್, ಯುದ್ಧ ಮಾಡಿಬಿಡ್ಬೇಕು ಸರ್. ಯುದ್ಧ ಅನ್ನೋ ಸುಲಭದ ಸಂಗತಿ ಅಲ್ಲ. 0.1. ಎರಡನೇದು ಏನು ಗೊತ್ತಾ? ನಂಗೊಂದು ತರಕಾರಿ ಮಾರುವಂಥ ಹೆಣ್ಮಗಳು ಫೋನ್ ಮಾಡಿ ಹೇಳಿದ್ಲು, ಸರ್ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ಲಿಕ್ಕೆ ಹೇಳಿ ಸರ್ ಮೋದಿಗೆ.
ನಾನು ತಮಾಷೆಗೆ ಹೇಳಿದೆ ಆಕೆಗೆ, ಅಲ್ಲ ಕಣಮ್ಮ, ಮೋದಿ ಬರೋಕ್ಕಿಂತ ಮುಂಚೆ ಸರ್ಜಿಕಲ್ ಸ್ಟ್ರೈಕ್ ಅನ್ನೋ ಪದವನ್ನೇ ಕೇಳಿರಲಿಲ್ಲ ಈ ದೇಶದ ಜನ. ಮೋದಿ ನಮಗೆ ಸರ್ಜಿಕಲ್ ಸ್ಟ್ರೈಕ್ ಅನ್ನೋ ಪದವನ್ನು ಹೇಳಿಕೊಟ್ರು. ಹಾಗೆ ಈಗ ನರೇಂದ್ರ ಮೋದಿಯವರು ಪಾಕಿಸ್ತಾನವೂ ಕೇಳಿರದಿದ್ದ ಒಂದು ಪದವನ್ನು ಹುಟ್ಟಿಸಿಕೊಡ್ತಾರೆ ಪಾಕಿಸ್ತಾನಕ್ಕೆ, ಒಂದು ಸ್ವಲ್ಪ ಹೊತ್ತು ಕಾಯಿ, ಮತ್ತು ಹೇಳಿ ಮಾಡೋದನ್ನು ಸರ್ಜಿಕಲ್ ಸ್ಟ್ರೈಕ್ ಅಂತ ಕರೆಯಲ್ಲ. ಯುದ್ಧಕ್ಕೆ ಶತ್ರುಗಳು ತಯಾರಾಗಿದ್ದಾಗ ಯುದ್ಧ ಮಾಡಿದರೆ ನಷ್ಟ ಜಾಸ್ತಿ. ಈಗ ಪಾಕಿಸ್ತಾನ ಇಸ್ ಆನ್ ಹೈ ಅಲರ್ಟ್, ಅವ್ರು ತಯಾರಾಗಿದ್ದಾರೆ ಯುದ್ಧಕ್ಕೆ, ನಾವು ಈಗ ಯುದ್ಧ ಮಾಡಬಾರ್ದು. ಆದರೆ ಹೆಂಗಿರಬೇಕು ಅಂದರೆ ಪಾಕಿಸ್ತಾನ ವೀಕ್ ಆದಾಗ ದಾಳಿ ಮಾಡಬೇಕು. ಪಂಚ್ ಹೆಂಗೆ ಕೊಟ್ಟಿರಬೇಕು ಅಂತಂದರೆ ಪಾಕಿಸ್ತಾನ ಸ್ಟ್ರಾಂಗ್ ಆಗಲಿಕ್ಕೆ ಒಂದು 50 ವರ್ಷ ತಗೋದು, ಹಂಗೆ ಪಂಚ್ ಕೊಡಬೇಕು ಅಂತ. ಆ್ಯಂಡ್ ಇಂಡಿಯಾ ಈಸ್ ವೇಟಿಂಗ್ ಫಾರ್ ದಟ್ ಡೇ. ನಾನು ಇದನ್ನು ಯಾಕೆ ನಿಮ್ಗೆ ಹೇಳಬಲ್ಲೆ ಅಂತಂದರೆ, ಸರ್ಜಿಕಲ್ ಸ್ಟ್ರೈಕ್ ನೆನಪು ಮಾಡ್ಕೊಳ್ಳಿ, ಉರಿ ಮೇಲೆ ಅಟ್ಯಾಕ್ ಆದಾಗ ನಾವು ಆವಾಗಲೂ ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಿದ್ವಿ, ನಾವು ಆವಾಗಲೂ ಕಣ್ಣೀರಿಟ್ಟಿದ್ವಿ, ಆವಾಗಲೂ ನಮ್ಮ ಕಾಲೇಜ್ಗಳಲ್ಲಿ ಕಾರ್ಯಕ್ರಮ ಆಗಿತ್ತು, ಆವಾಗಲೂ ನಾವೆಲ್ಲ ಸೇರಿಕೊಂಡು ಮಾನವ ಸರಪಳಿಗಳನ್ನು ಮಾಡಿದ್ವಿ, ಆವಾಗಲೂ ರಸ್ತೆ ಮುಂದೆ ನಿಂತ್ಕೊಂಡಿದ್ವಿ, ನಾವೆಲ್ಲರೂ ಗಲಾಟೆ ಮಾಡಿದ್ವಿ. ಆದರೆ ಈ ದೇಶದ ಪ್ರಧಾನಿಯಾಗಿ ಎಷ್ಟು ಕಾಮ್ ಆಗಿದ್ರು ಅಂತಂದರೆ, ಅವರು ದಕ್ಷಿಣದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅವ್ರದ್ದು, ಆ ಕಾರ್ಯಕ್ರಮಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೆ ಪ್ರಧಾನಿ ಏನು ಹೇಳ್ತಾರೆ ನೋಡೋಣ ಅಂತ. ಈ ದೇಶದ ಪ್ರಧಾನಿ ಥೇಟ್ ಮನಮೋಹನ್ ಸಿಂಗ್ ಲ್ಯಾಂಗ್ವೇಜಲ್ಲಿ ಭಾಷಣ ಮಾಡಿಬಿಟ್ರು. ಏನು ಹೇಳಿದ್ರು ಗೊತ್ತಾ, ಪಾಕಿಸ್ತಾನ ನೀನು ಯಾಕೆ ಟೆರರಿಸಮ್ ಮಾಡ್ತೀಯ, ವಿಕಾಸದ ಕಲ್ಪನೆ ಕಟ್ಕೊಂಡ್ರೆ ಭಾರತವು ನಿನ್ನ ಜೊತೆಗೆ ನಿಂತ್ಕೊಳ್ಳುತ್ತೆ ಅಂತೆಲ್ಲ ಮಾತಾಡ್ಬಿಟ್ರು. ನಾವೆಲ್ಲ ಅನ್ಕೊಂಡ್ವಿ ವಿಕಾಸ ಯಾವನಗಿರಬೇಕು, 10 ಜನ ಸೈನಿಕರು ಶಹಾದತ್ ಆಗೋಗಿದ್ದೆ, ಅವ್ರು ತೀರ್ಕೊಂಡಿದ್ದಾರೆ, ಈಗ ಪಾಕಿಸ್ತಾನದ ರಕ್ತ ಹರಿಸೋದು ಬಿಟ್ಟು ನೀವೇನು ಹಿಂಗೆ ಹೇಳ್ತೀರಾ ಅಂತ ಎಲ್ಲರೂ ಕೋಪಿಸ್ಕೊಂಡ್ರು. ಆದರೆ ಈ ದೇಶದ ಪ್ರಧಾನಿ ಮಾತ್ರ ಏನೂ ಮಾತಾಡಲಿಲ್ಲ, ಪಾಕಿಸ್ತಾನ ಅನ್ಕೊಳ್ತು, ಇದು ಇನ್ನೊಂದು ಮನಮೋಹನ್ ಸಿಂಗೆ ಇಷ್ಟೇ, ಇನ್ನೇನು ಆಗಲ್ಲ ಅಂತ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸುಷ್ಮಾ ಸ್ವರಾಜ್ ಯುನೈಟೆಡ್ ನೇಷನ್ಸ್ ಅಲ್ಲಿ ಭಾಷಣ ಮಾಡ್ತಾ ಪಾಕಿಸ್ತಾನದ ವಿರುದ್ಧ ನಾವು ಕಟು ಟೀಕೆ ಮಾಡ್ತೀವಿ ಅಂಥೇಳಿ ಪಾಕಿಸ್ತಾನವನ್ನು ಬೈದರೂ ಹೊರತು ಪಾಕಿಸ್ತಾನಕ್ಕೆ ಏನಾದರೂ ಮಾಡ್ತೀವಿ ಅಂತ ಹೇಳಲೇ ಇಲ್ಲ. ನಾವು ಅಂದ್ಕೊಂಡ್ವಿ ಇಷ್ಟೇ ಕತೆ ದೇಶದ್ದು ಅಂತ. ಆದರೆ 11ನೇ ದಿನಕ್ಕೆ ನಮ್ಮೂರಲ್ಲಿ ನಾವು ತಿಥಿ ಮಾಡ್ತೀವಿ ತೀರ್ಕೊಂಡವ್ರದ್ದು, ಈ ದೇಶದ ಸೈನಿಕರು 11ನೇ ದಿನಕ್ಕೆ ಸರಿಯಾಗಿ ಪಾಕಿಸ್ತಾನಿಯರ ತಿಥಿ ಮಾಡಲಿಕ್ಕೆ ರಾತ್ರಿ 12 ಗಂಟೆಗೆ ಪಾಕಿಸ್ತಾನದೊಳಗೆ ನುಗ್ಗಿದ್ರು. ಅದನ್ನು ಸರ್ಜಿಕಲ್ ಸ್ಟ್ರೈಕ್ ಅಂತ. ಮಿತ್ರೆ, ಸರ್ಜಿಕಲ್ ಸ್ಟ್ರೈಕ್ನ ಟೋಟಲ್ ಡೀಟೇಲ್ ನಾನು ಓದಿದ್ದೀನಿ, ಸೊ ನಿಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಟೋಟಲ್ ಡೀಟೇಲ್ ಹೇಗೆ ಅಂತಂದರೆ, ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ಅಂತ ಈ ದೇಶದಲ್ಲಿ ಗೊತ್ತಿದ್ದಿದ್ದು 3-4 ಜನರಿಗೆ ಮಾತ್ರ. ಒಂದು, ಟೋಟಲ್ ಟ್ರೂಪನ್ನು ಲೀಡ್ ಮಾಡಿದ ಸೈನಿಕನಿಗೆ; ಎರಡನೇದು ಸೈನ್ಯದ ಮುಖ್ಯಸ್ಥರಿಗೆ; ಮೂರನೇದು ಈ ದೇಶದ ಪ್ರಧಾನಮಂತ್ರಿಗೆ, ರಕ್ಷಣಾ ಸಚಿವರಿಗೆ, ಮತ್ತು ಇದಕ್ಕೆ ಬೇಕಾಗಿರುವಂಥ ಹಣಕಾಸಿನ ನೆರವು ಕೊಡಬೇಕಾದವರಿಗೆ ಮಾತ್ರ ಬಿಟ್ಟರೆ ಇನ್ಯಾರಿಗೂ ಈ ವಿಚಾರ ಗೊತ್ತಿರಲಿಲ್ಲ. ಈ ದೇಶದ ಎದುರಿಗೆ ಮತ್ತು ಜಗತ್ತಿನ ಎದುರಿಗೆ ನಾವೇನು ಮಾಡಲ್ಲ ಅಂತ ಈ ದೇಶ ಪೋಸ್ ಕೊಡ್ತಾ ಇತ್ತು. ನರೇಂದ್ರ ಮೋದಿ ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ ಎಲ್ಲರ ಬೈಗುಳಗಳನ್ನು ಸಹಿಸಿಕೊಂಡು ನಾನು ಏನೂ ಮಾಡೋನಿಲ್ಲ ಅಂತ ನಮ್ಮ ಎದುರುಗಡೆ ಪೋಸ್ ಕೊಟ್ಕೊಂಡು ನಿಂತ್ಕೊಂಡಿದ್ರು. ನಮ್ಮವರು ಬೈತಿದ್ರು, ಅವರು ಬೈತಿದ್ರು. ಪಾಕಿಸ್ತಾನ ಅನ್ಕೊಳ್ತು ಏನು ಮಾಡಲ್ಲ ಅಂತ ಮೈ ಮರೆತು ಕೂತಿತ್ತಲ್ಲ. ಆಗ ಈ ದೇಶದ ಸೈನಿಕರು ಯಾರ್ಯಾರಿಗೆ ಎಷ್ಟೆಷ್ಟು ವಿಚಾರ ಗೊತ್ತಿರಬೇಕು ಅಷ್ಟಷ್ಟನ್ನು ಮಾತ್ರ ಹೇಳಿ ಅವ್ರಿಗೆ ಕೊಡಬೇಕಾಗಿರೋ ಟ್ರೈನಿಂಗನ್ನೆಲ್ಲ ಕೊಟ್ಟು ಆ ಹೊರಡಬೇಕು ಅಂತ 3 ಡೇಟ್ಗಳನ್ನು ಪೋಸ್ಟ್ಪೋನ್ ಮಾಡಲಾಯಿತು. ಮೊದಲನೇ ಡೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಸುದ್ದಿ ಲೀಕ್ ಆಗಿರಬೇಕು ಅನ್ನೋ ಡೌಟಿಂದ ಕ್ಯಾನ್ಸಲ್ ಮಾಡಲಾಯಿತು. 2ನೇ ಡೇಟನ್ನು ಪ್ಲ್ಯಾನ್ ಮಾಡಿದ್ರು, 2ನೇ ಡೇಟು ಕೂಡ ಹಿಂಗೆ ಆಯಿತು. ಅಷ್ಟೊತ್ತಿಗೆ ಪಾಕಿಸ್ತಾನಕ್ಕೆ ಸುದ್ದಿ ಬಂದಿದ್ದರೂ ಅದು ಸುಳ್ಳು ಅಂತ ಪಾಕಿಸ್ತಾನ ಮೈ ಮರೆತು ಮಲಗಿದ್ದಾಗ ಮುಂಚಿನ ದಿನ ರಾತ್ರಿ ಈ ದೇಶದ ಸೈನಿಕರು ಅಂದ್ಕೊಂಡ್ರಂತೆ ಇನ್ನೂ ಕಾಯ್ಲಿಕ್ಕಾಗಲ್ಲ, ಇವತ್ತು ಮಾಡಲೇಬೇಕು ಅಂತ ಎಲ್ಲರೂ ಕೂತ್ಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರು. ಒಳಗೆ 4 ಲಾಂಚ್ ಪ್ಯಾಡ್ಗಳಿವೆ, 3 ತುಕಡಿಗಳು ಒಳಗೆ ನುಗ್ತವೆ, 1 ತುಕಡಿ 2 ಲಾಂಚ್ ಪ್ಯಾಡನ್ನು ನಾಶ ಮಾಡಬೇಕು, ಇನ್ನೆರಡು ತುಕಡಿಗಳು ಇನ್ನೆರಡನ್ನು ನಾಶ ಮಾಡ್ಕೊಂಡು ವಾಪಸ್ ಬರಬೇಕು. ಬರ್ಕೊಂಡ್ರು. ಮೊದಲನೇ ತುಕಡಿಲಿ 8 ಜನ ಹೋಗ್ತಾರೆ, ಇವ್ರು 8 ಜನ ಎಷ್ಟು ದೂರ ಕ್ರಮಿಸಬೇಕು ಎಲ್ಲ ಬರ್ಕೊಂಡು ಕೊನೆಯಲ್ಲಿ ಎಷ್ಟು ಜನ ಸಾಯಬಹುದು ಅಂತ ಬರ್ಕೊಂಡ್ರು. ನನಗೆ ಈ ಕಾಲಮನ್ನು ಈಗಲೂ ನೆನಪಿಸ್ಕೊಳ್ಳಿಕ್ಕಾಗಲ್ಲ. ನಾವು ಈ ರೋಡಿಂದ ಆಚೆ ದಾಟಿದರೆ ಅಥವಾ ರೋಡಿಗೆ ಹೋದರೆ ಇವತ್ತು ನೀನು ಸಾಯ್ತೀಯ ಅಂತ ಯಾರಾದರೂ ನಮಗೇನಾದರೂ ಜ್ಯೋತಿಷ್ಯ ಹೇಳಿಬಿಟ್ರೆ ನಾವು ಆ ರೋಡಿನ ಕಡೆಗೆ ಹೋಗೋದಿಲ್ಲ, ಉಲ್ಟ ದಿಕ್ಕಲ್ಲಿ ಹೋಗ್ಬಿಡ್ತೀವಿ. ಅಲ್ಲಿ ಹೋದರೆ ತಾನೇ ಸಾಯೋದು, ಹೋಗೋದೇ ಬೇಡ ಅಂತ. ಸಾವು ಅಷ್ಟು ಹೆದರಿಕೆ ತರಿಸುವಂಥದ್ದು. ಆದರೆ ರಾತ್ರಿ ಹೋಗೋಕ್ಕಿಂತ ಮುಂಚಿನ ದಿನ ಇವರೆಲ್ಲ ಕೂತ್ಕೊಂಡು ನಮ್ಮಲ್ಲಿ ಎಷ್ಟು ಜನ ಸಾಯಬಹುದು ಅಂದಾಜು ಏನು ಅಂತ ಬರ್ಕೊಳ್ತಾರಲ್ಲ, ಕೆಲವೊಂದ್ಸಲ ಅದು ಡಬಲ್ ಡಿಜಿಟಲ್ ಇರ್ತಿತ್ತಂತೆ. ಅಂದರೆ ನಾನೂ ಸಾಯ್ಬೋದು, ಇವನೂ ಸಾಯ್ಬೋದು, ಯಾರು ಬದುಕ್ತಾರೋ ಇಲ್ವೋ ಗೊತ್ತಿಲ್ಲ ಅನ್ನುವಂಥ ಚಿಂತೆ ಇದ್ದಾಗಲೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಡಿಸೈಡ್ ಮಾಡಿದರು ರಾತ್ರಿ ಹೋಗೋದೆ ಅಂತ. ರಾತ್ರಿ 12 ಗಂಟೆಗೆ ಬಾರ್ಡರ್ ಹತ್ರ ಅವರನ್ನು ಹೆಲಿಕಾಪ್ಟರಿಂದ ಬಿಡಲಾಯಿತು. ಎಲ್ಲರೂ ಧುಮುಕಿದ್ರು. ಸುರಂಗ ಮಾರ್ಗ ಏನಿತ್ತು ಅದನ್ನು ಬಳಸ್ಕೊಂಡು ಪಾಕಿಸ್ತಾನದ ಗಡಿಯೊಳಗೆ ಹೋದರು. ಗಡಿಗೆ ಹೋದ ನಂತರ ಗುಡ್ಡ ಬೆಟ್ಟವನ್ನು ಏರ್ಕೊಂಡು ಇಳಿದು ಮಾಡ್ಕೊಂಡು ಹೋಗಬೇಕು, ಸುಲಭ ಅಲ್ಲ. ಅರವಿಂದ್ ಕೇಜ್ರಿವಾಲ್ ಕೇಳಿದ್ನಲ್ಲ ಅಯೋಗ್ಯ, 3 ಕಿಲೋಮೀಟರ್ ಒಳಗೆ ಹೋಗಿದ್ದು. ಅದೇನು ಮಂಗಳೂರು ಬೆಂಗಳೂರು ಹೈವೇನ ಅದು? 3 ಕಿಲೋಮೀಟರ್ ಹೋಗಲಿಕ್ಕೆ ಗುಡ್ಡ ಬೆಟ್ಟ ಏರ್ಕೊಂಡು ಹೋಗಬೇಕು. ಆ ಗುಡ್ಡ ಬೆಟ್ಟವನ್ನು ಏರ್ಕೊಂಡು ನುಸುಳುಕೊಂಡು ಒಳಗೆ ಹೋದ್ರಲ್ಲ,
ಹೋದಾಗ ಪಾಕಿಸ್ತಾನದ 4 ಲಾಂಚ್ ಪ್ಯಾಡ್ಗಳಂದ ಹ್ಯಾಡ್ ಟೈಮ್, ಅವ್ರ ಕೈಯಲ್ಲಿ ಜಿ ಪಿ ಎಸ್ ಸಿಸ್ಟಮ್ಗಳಿದ್ವು, ಅದನ್ನೆಲ್ಲ ಬಳಸ್ಕೊಂಡು ಯಾವ ಟೈಮಲ್ಲಿ ಯಾರನ್ನು ಅಟ್ಯಾಕ್ ಮಾಡಬೇಕು ಅಂತ ಸ್ಪಷ್ಟ ನಿರ್ಣಯ ಮಾಡಿಕೊಂಡ್ರು, ಅಟ್ಯಾಕ್ ಮಾಡಲಾಯಿತು, 4 ಲಾಂಚ್ ಪ್ಯಾಡ್ಗಳನ್ನು ಉಡಾಯಿಸಿದರು. ಆದರೆ ಪ್ರಾಬ್ಲಮ್ ಇದ್ದಿದ್ದು ಯಾವಾಗ ಗೊತ್ತಾ, ವಾಪಸ್ ಬರುವಾಗ. ಅಟ್ಯಾಕ್ ಮಾಡುವಾಗ ಎದುರಾಳಿಗಳಿಗೆ ಮಾಡ್ತಾರೆ ಅಂತ ಗೊತ್ತಿರಲ್ಲ, ಹೀಗಾಗಿ ಹಿ ವಿಲ್ ನೆವರ್ ಬಿ ಪ್ರಿಪೇರ್ಡ್, ಅವನಿಗೆ ಪ್ರಿಪೇರ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಟ್ಯಾಕ್ ಆದ ತಕ್ಷಣ ಉಳಿದವ್ರಿಗೆಲ್ರಿಗೂ ಗೊತ್ತಾಗುತ್ತೆ ಭಾರತ ಅಟ್ಯಾಕ್ ಮಾಡಿದೆ ಅಂತ, ಸೈನಿಕರ ದೊಡ್ಡ ದಂಡು ದಾಳಿಗೆ ಅಂತ ಬರುತ್ತೆ. ಅಟ್ಯಾಕ್ ಮಾಡುವಾಗ ನಾವು ಮುಖ ಕೊಟ್ಟು ಅಟ್ಯಾಕ್ ಮಾಡಿರ್ತೀವಿ, ವಾಪಸ್ ಬರುವಾಗ ಬೆನ್ನು ಕೊಟ್ಟು ಓಡ್ಬರಬೇಕು. ನಿಮ್ಗೆ ಎಲ್ಲಿ ಏನಾಗ್ತಿದೆ ಗೊತ್ತಾಗಲ್ಲ, ಯಾವ ಕಡೆಯಿಂದ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ. ವಾಪಸ್ ಬರಲಿಕ್ಕೂ 2 ದಾರಿ. ಅವ್ನು ಹೇಳ್ತಾರೆ ನಮಗಿದ್ದಿದ್ದು ಮೇಜರ್ ಡಿಸಿಷನ್ ಮೇಕಿಂಗ್ ಅಲ್ಲೇ ಇದ್ದಿದ್ದು, 2 ದಾರಿ ಇದೆ. 1 ದಾರಿ ಬಂದ ದಿಕ್ಕಲ್ಲೇ ವಾಪಸ್ ಬರೋದು, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಪಾಸ್ ಮಾಡ್ಬಿಡೋದು. ಆದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ನ ಪ್ರಾಬ್ಲಮ್ ಏನು ಅಂತಂದರೆ, ಎಲ್ಲ ಪಾಕಿಸ್ತಾನಿ ಸೈನಿಕರು ಅದ್ರ ಕಡೆನೇ ಗುರಿ ಇಟ್ಬಿಟ್ಟಿರೋದ್ರಿಂದ ಈ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಮೇಲೆ ಅಟ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ. ಇನ್ನೊಂದು ದಾರಿ ಇದೆ ದೊಡ್ಡ ಮಾರ್ಗವನ್ನು ಬಳಸಿ ಬರೋದು. ಆದರೆ ಈ ದೊಡ್ಡ ಮಾರ್ಗ ಎಷ್ಟು ದೊಡ್ಡದ್ದು ಅಂತಂದರೆ, ನಾವು ದಾರಿಯಲ್ಲಿ ತಪ್ಪೋಗ್ಬಿಟ್ಟು ಪಾಕಿಸ್ತಾನದೊಳಗೆ ಸಿಕ್ಕಾಕೊಂಡ್ರೂ ಕಷ್ಟ ಇದೆ ಅಂತ. ಆ ಕ್ಷಣದಲ್ಲಿ ನಿಂತ್ಕೊಂಡು ಡಿಸೈಡೆಡ್ ಅಂತೆ, ಶಾರ್ಟೆಸ್ಟ್ ರೂಟ್ ಯಾವುದಿದೆಯೋ ಅದನ್ನೇ ಪಾಸ್ ಮಾಡಬೇಕು, ಎಲ್ಲರೂ ತಮ್ಮ ಜೀವವನ್ನು ಉಳಿಸ್ಕೊಳ್ಬೇಕು, ಒಬ್ಬರು ಪಾಕಿಸ್ತಾನಿಯರ ಕೈಗೆ ಸಿಗಬಾರ್ದು ಅಂತ. ಈ ದೇಶದ ಪ್ರಧಾನಿ ಹೇಳಿದ್ರಂತೆ, ಈ ಯೋಜನೆ ಫೇಲ್ ಆಗುತ್ತೋ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ, ಆದರೆ ಒಬ್ಬ ಸೈನಿಕನ ಸಾವನ್ನು ನೋಡ್ಲಿಕ್ಕೆ ನಾನು ಇಚ್ಛೆ ಪಡಲ್ಲ ಅಂತ ಪ್ರಧಾನಿ ಹೇಳಿದರೆ, ಸೈನಿಕ ಅಧಿಕಾರಿಗಳು ಹೇಳಿದ್ರಂತೆ, ಯಾರು ತೀರ್ಕೊಂಡ್ರೂ ಅವರ ಶವವನ್ನು ಅಲ್ಲಿ ಬಿಡುವಂತಿಲ್ಲ, ತಗೊಂಡೇ ಬರಬೇಕು ಭಾರತಕ್ಕೆ, ಅವ್ರ ಕೈಯಲ್ಲಿ ನಮ್ಮ ಸೈನಿಕರು ಸಿಗುವಂತಿಲ್ಲ ಅಂತ ಭಾರತ ತುಂಬ ಸ್ಪಷ್ಟವಾಗಿ ಹೇಳಿತ್ತು. ಹೀಗಾಗಿ ವಾಪಸ್ ಬರುವಾಗ ಈ ಸೈನಿಕರು ತಮ್ಮ ಜೀವವನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡು ಪಾಕಿಸ್ತಾನದ 40 ಉಗ್ರರನ್ನು, ಇಬ್ಬರು ಸೈನಿಕರನ್ನು ಕೊಂದಾಕಿ ವಾಪಸ್ ತಮ್ಮ ಗಡಿಗೆ ಭಾರತಕ್ಕೆ ಬರ್ತಾರಲ್ಲ. ಬೆಳಗಿನ ಜಾವ 5:30 4:30 ಒಂದು ಟೈಮ್ ಡಿಫ್ರೆನ್ಸ್ ಇದೆ, ಅದು 5:30 ಒಳಗೆ ಗಡಿ ಒಳಗೆ ಸೇರಿಕೊಂಡು ಅಲ್ಲಿಂದ ತಮ್ಮ ಡೇರೆವರೆಗೂ ಕ್ರಮಿಸಿಕೊಂಡು ಹಾಯಾಗಿ ಬಂದು ನಿದ್ದೆ ಹೊಡೆದು ಬಿಟ್ರಂತೆ. ನೀವು ಯಾವಾಗಲಾದರೂ ANI ಈ ದೇಶದ ಪ್ರಧಾನಿ ಕೊಟ್ಟ ಇಂಟರ್ವ್ಯೂ ನೋಡಿ, ಪ್ರಧಾನಿ ಹೇಳ್ತಾರೆ ನಾನು ರಾತ್ರಿ ಎಲ್ಲ ಪದೇ ಪದೇ ಫೋನ್ ಮಾಡಿ ಕೇಳ್ತಿದ್ದೆ ಅವ್ರು ಹೋಗಿದ್ದೆ ಯಾವಾಗ ಏನಾಗಿದೆ ಎಲ್ಲ ಡೀಟೇಲ್ಸ್ ಸಿಕ್ತಿತ್ತು, ಒಂದು ಹಂತಕ್ಕೆ ನಾನು ಸೈಲೆಂಟ್ ಆದೆ, ಇನ್ನು ನಾನು ಒತ್ತಡ ಹಾಕಬಾರ್ದು ಅಂತ. ನಾನು ಹೇಳಿಬಿಟ್ಟಿದ್ದೆ ಸೂರ್ಯನ ಮೊದಲನೇ ಕಿರಣದ ವೇಳೆಗೆ ನೀವೆಲ್ಲರೂ ಒಳಗೆ ಬಂದುಬಿಟ್ಟಿರಬೇಕು, ಯೋಜನೆ ಫೇಲ್ ಆದರೂ ಚಿಂತೆ ಇಲ್ಲ, ನೀವು ನನ್ನ ಜೀವ ಸಹಿತ ಬೇಕು ಅಂತ ನಾನು ಕೇಳ್ಕೊಂಡಿದ್ದೆ. ಆದರೆ ಸೂರ್ಯ ಬಂದ, ಫೋನ್ ಬರಲಿಲ್ಲ. ನನಗೆ ಚಡಪಡಿಕೆ ಶುರುವಾಗೋಯ್ತಂತೆ, ಅವರಿಗೆ 1/2 ಗಂಟೆ ಆಯಿತು, 1 ಗಂಟೆ ಆಯಿತು, 1.5 ಗಂಟೆ ಆಯಿತು, ಫೋನ್ ಬರ್ತಿಲ್ಲ. ಆಫ್ಟರ್ 2 hours ಪ್ರಾಬಬ್ಲಿ ಮೋಸ್ಟ್ಲಿ 6:30-7 ಗಂಟೆ ಅಷ್ಟೊತ್ತಿಗೆ ಫೋನ್ ಬಂತಂತೆ, ಸರ್ ಎಲ್ಲರೂ ಸೇಫ್ ಝೋನಿಗೆ ಬಂದುಬಿಟ್ಟಿದ್ದಾರೆ, ರಾತ್ರಿ ಇಡೀ ಮಲಗಿಲ್ಲ, ನೀವು ಸ್ವಲ್ಪ ನಿದ್ದೆ ಮಾಡಿ ಸರ್ ಅಂತ ಈ ದೇಶದ ಪ್ರಧಾನಿಗೆ ಸೈನಿಕ ಮುಖ್ಯಾಧಿಕಾರಿ ಹೇಳಿದ್ರಂತೆ. ಪ್ರಧಾನಿ ಎಷ್ಟು ಹೆಮ್ಮೆ ಅನಿಸಿರ್ಬೇಡ ಅವತ್ತು, ನನ್ನ ದೇಶದ ಸೈನ್ಯ ಯಾವ ಥರದ ಬಿಫಿಟ್ಟಿಂಗ್ ರಿಪ್ಲೈ ಕೊಡ್ತು ಅಂತಂದರೆ, ನನ್ನ ದೇಶದ 10 ಜನರನ್ನು ಪಾಕಿಸ್ತಾನಕ್ಕೆ ಕೊಂದಿದ್ದಕ್ಕೆ ನಾವು 42 ಜನರನ್ನು ಕೊಂದು ಬಂದಿದ್ವಲ್ಲ, 1 ತಲೆಗೆ 4 ತಲೆ ತೊಗೊಂಡು ಬಂದಿದ್ವಲ್ಲ, ಇದು ಭಾರತ ರಿಪ್ಲೈ ಕೊಡುವಂಥ ರೀತಿ ಅಂತ. ಆಮೇಲಿನ ಮಜಾ ಭಾಳ ಚೆನ್ನಾಗಿದೆ. ಆಮೇಲೆ ಏನಾಯಿತು ಅಂದರೆ, ಈ ದೇಶ ಹೇಳ್ತು ತುರ್ತು ಪ್ರೆಸ್ ಮೀಟ್ ಕರಿತೀವಿ ಅಂತ. ಬೈ 12 o'clock ಎಲ್ಲ ಪತ್ರಕರ್ತರು ಬರಬೇಕು ಅಂತ. ಪತ್ರಕರ್ತರಿಗೆ ಗಾಬರಿ, ಇದ್ದಕ್ಕಿದ್ದಂತೆ ಇಂಡಿಯನ್ ಗೌರ್ಮೆಂಟ್ ಪ್ರೆಸ್ ಮೀಟ್ ಯಾಕೆ ಕರೆದಿದೆ, ಏನಾಗಿದೆ ಏನಾಗಿದೆ ಅಂತ. ಆ ಪ್ರೆಸ್ ಮೀಟ್ ಕರೆಯೋಕ್ಕಿಂತ ಮುಂಚೆ ಪಾಕಿಸ್ತಾನಿಯರ ಜೊತೆ ಈ ಸುದ್ದಿ ಹೇಳಬೇಕು ಅಂತ ಈ ದೇಶದ DGMO ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಪಾಕಿಸ್ತಾನದ DGMO ಫೋನ್ ಮಾಡಿದ್ರಂತೆ. ಫೋನ್ ಮಾಡಿ ಸರ್ ರಿಸೀವ್ ಮಾಡಬೇಕು ಅಂತಂದ್ರೆ ರಿಸೀವ್ ಮಾಡಲೇ ಇಲ್ಲ ಪಾಕಿಸ್ತಾನ, ಟೆನ್ಷನ್ ಆಗ್ಬಿಟ್ಟಿತ್ತು ಅವ್ರಿಗೆ, ಏನು ಮಾಡೋದಪ್ಪ ಈಗ, ರಿಸೀವ್ ಮಾಡಿದರೆ ಏನು ಆನ್ಸರ್ ಕೊಡೋದು, 9:00 ರಿಸೀವ್ ಮಾಡಲಿಲ್ಲ, 10 ಮಾಡಲಿಲ್ಲ, 10:30 ಮಾಡಲಿಲ್ಲ, 11 ಮಾಡಲಿಲ್ಲ, 12 ಪ್ರೆಸ್ ಮೀಟ್ ಇದೆ, ಟೆನ್ಷನ್ ಎಲ್ಲರಿಗೂ. 11:00 ಪಾಕಿಸ್ತಾನದ DGMO ರಿಸೀವ್ ಮಾಡಿದ್ರಂತೆ. ರಿಸೀವ್ ಮಾಡಿದಾಗ ಭಾರತದ DGMO ಹೇಳಿದ್ರಂತೆ, ಸರ್ ನಿನ್ನೆ ರಾತ್ರಿ ನಮ್ಮ ಕೆಲವು ಹುಡುಗರು ಒಳಗೆ ಬಂದುಬಿಟ್ಟಿದ್ರು, ಅವ್ರು ಹೇಳ್ತಾರೆ 42 ಜನರನ್ನ ಕೊಂದಿದ್ದೀವಿ ಅಂತ. ಯಾಕೋ 4 ಗ್ರೂಪ್ ಅವರು ಕೊಡ್ತಾ ಇರುವಂತ ಲೆಕ್ಕ ಟ್ಯಾಲಿ ಆಗ್ತಾ ಇಲ್ಲ. ನೀವು ಡೆಡ್ ಬಾಡಿ ಲೆಕ್ಕ ಹಾಕೊಂಡು ಸ್ವಲ್ಪ ಡೀಟೇಲ್ ಹೇಳಿಬಿಟ್ರೆ ನಾವು ಪ್ರೆಸ್ ಮೀಟಿಂಗ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂದ್ರಂತೆ. ಪಾಕಿಸ್ತಾನದ ಸ್ಥಿತಿ ಹೆಂಗಾಗಿತ್ತು ಅಂದ್ರೆ, ಅವ್ರು ಅನ್ಕೊಂಡಿದ್ರು ಭಾರತ ದಾಳಿ ಮಾಡಿದೆ ಆದ್ರೆ ಯಾರ ಮುಂದೆ ಹೇಳ್ಕೊಳ್ಳಲ್ಲ, ಬಾಯಿ ಮುಚ್ಕೊಂಡಿರುತ್ತೆ ಅಂತ. ಯಾಕೆಂದ್ರೆ ಯಾರ್ದಾದ್ರೂ ಮುಂದೆ ಹೇಳಿದ್ರೆ ಜಗತ್ತು ಛೀಮಾರಿ ಹಾಕುತ್ತೆ ಅನ್ನುವಂಥ ಭಯ. ಆದ್ರೆ ಇಂಡಿಯಾ ನೆವರ್ ಕೇರ್ಡ್. ಭಾರತ ಪ್ರೆಸ್ ಮೀಟ್ ಅನ್ನು ಕರೆದು ಹೇಳ್ತು ನೆನ್ನೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ, 42 ಜನರನ್ನ ಕೊಂದಿದ್ದೀವಿ, ಪಾಕಿಸ್ತಾನ ಜೊತೆಗೆ ನೀವು ವೆರಿಫೈ ಮಾಡ್ಕೋಬಹುದು ಅಂತ ಭಾರತ ಹೇಳಿದಾಗ ಜಗತ್ತಿನ 200 ರಾಷ್ಟ್ರಗಳಲ್ಲಿ, ಬಿ ಪ್ರೌಡ್ ಮೈ ಡಿಯರ್ ಫ್ರೆಂಡ್ಸ್, ಜಗತ್ತಿನ 200 ರಾಷ್ಟ್ರಗಳಲ್ಲಿ ಒಂದೇ ಒಂದು ರಾಷ್ಟ್ರವೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಮಾಡಿದ್ದು ತಪ್ಪು ಅಂತ ಹೇಳಲಿಲ್ಲ. ನನ್ ಆಫ್ ದಿ ಮುಸ್ಲಿಂ ಕಂಟ್ರೀಸ್. ಪಾಕಿಸ್ತಾನಕ್ಕೆ ಎಂತ ಚೀಮಾರಿ ಇದು ಅಂತಂದ್ರೆ, ಪಾಕಿಸ್ತಾನಕ್ಕೆ ಎಂಥ ಚೀಮಾರಿ ಅಂತಂದರೆ, ಪಾಕಿಸ್ತಾನಕ್ಕೆ ಇದ್ದಿದ್ದು ಒಂದೇ ಒಂದು ಆಪ್ಷನ್ನು, ಇದು ನಡೆದಿದ್ದೇ ಸುಳ್ಳು.
ಪಾಕಿಸ್ತಾನದ ಬೆಂಬಲಕ್ಕೆ ಯಾರು ಬಂದರು ಗೊತ್ತಾ? ಭಾರತದ ಪ್ರತಿಪಕ್ಷಗಳು ಬಂದವು. ಇದು ನಡೆದಿದ್ದೇ ಸುಳ್ಳು. ಒಂದು, ಅರವಿಂದ್ ಕೇಜ್ರಿವಾಲ್ ಅಂತೂ ಕೇಳಿಯೇ ಬಿಟ್ಟ, ಪ್ರೆಸ್ ಮೀಟ್ ಕರೆದು, ಎಲ್ಲಿ ಪ್ರೂಫ್ ಕೊಡಿ? ಒಬ್ಬ ಸೈನಿಕ ಹೇಳ್ದ, ನೆಕ್ಸ್ಟ್ ಟೈಮ್ ಸರ್ಜಿಕಲ್ ಸ್ಟ್ರೈಕ್ ನಿನ್ನೆ ಕರ್ಕೊಂಡು ಹೋಗ್ತೀನಿ, ಬಂದ್ಬಿಡು, ನೀನು ಕಣ್ಣಾರೆ ನೋಡ್ಬೋದು. ಮಿತ್ರೆ, ಭಾರತ ಇವತ್ತು ಬಲವಿಲ್ಲದ ರಾಷ್ಟ್ರ ಅಲ್ಲ, ಸದೃಢವಾಗಿರುವಂಥ, ಜಗತ್ತನ್ನು ಮೆಟ್ಟಿ ನಿಲ್ಲಬಲ್ಲಂಥ, ಜಗತ್ತಿನ ಎತ್ತರಕ್ಕೆ ಮೆಟ್ಟಿ ನಿಲ್ಲೋದು ಅಂತಂದರೆ ನಾವು ನಾಶ ಮಾಡಿಬಿಡ್ತೀವಿ ಅಂತಲ್ಲ, ಜಗತ್ತಿಗೆ ತನ್ನ ಘನತೆಯನ್ನು ಪ್ರದರ್ಶಿಸುವಂಥ ಸಮರ್ಥ ರಾಷ್ಟ್ರವಾಗಿ ಭಾರತ ಬೆಳೆದು ನಿಂತಿದೆಯಲ್ಲ, ಇದು ಭಾರತದ ವೈಶಿಷ್ಟ್ಯ ಅಂತ ನಾನು ಭಾವಿಸ್ತೇನೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳಬೇಕಾಗಿರೋ ಸಂಗತಿಗಳು, ಇವತ್ತಿನ ಭಾರತ ಹೆಂಗಿದೆ ಅಂತಂದರೆ, ಇವತ್ತಿನ ಭಾರತ ಜಾಗತಿಕ ಮಟ್ಟದಲ್ಲಿ ಆರ್ಥಿಕವಾಗಿ ಬಲಾಢ್ಯವಾಗಿ ನಿಂತಿದೆ. ನಾನು ಮೋದಿ ಬಗ್ಗೆನೇ ಹೇಳೋದಾದರೆ, ಮೋದಿ ಬರೋಕ್ಕಿಂತ ಮುಂಚೆ ಫ್ರೆಜೈಲ್ 5 ಕಂಟ್ರಿಲಿದ್ವಿ ನಾವು. ಫ್ರೆಜೈಲ್ 5 ಅಂದರೆ ಏನು ಗೊತ್ತಾ? ಈ ದೇಶದ ಕರೆನ್ಸಿ ಜಗತ್ತಿನ ಒಂದು 4 ರಾಷ್ಟ್ರಗಳ ಜೊತೆಗೆ ಈ ದೇಶದ ಕರೆನ್ಸಿ ಹೆಂಗಿದೆ ಅಂತಂದರೆ, ಯಾವಾಗ ಬಿದ್ದೋಗುತ್ತೋ ಹೇಳಲಿಕ್ಕಾಗಲ್ಲ, ದಿವಾಳಿಯ ಅಂಚಲ್ಲಿದೆ ಭಾರತ ಅಂತ ಫ್ರೆಜೈಲ್ 5 ಸೇರಿಸಿದ್ರು. ಇವತ್ತಿನ ಎಕಾನಮಿ ಭಾರತದ್ದು ಜಗತ್ತಿನ 6th ಬಿಗ್ಗೆಸ್ಟ್ ಎಕಾನಮಿ ಈಸ್ ಇಂಡಿಯಾ ಅಂತ ಕರೆಯಲ್ಪಡುತ್ತೆ. ಭಾರತದ ಎಕನಾಮಿಕ್ ಕಂಡೀಷನ್ ಹೇಗಿದೆ ಗೊತ್ತಾ? ಈ ದೇಶ 1947 ಇಂದ ಅಟಲ್ ಬಿಹಾರಿ ವಾಜಪೇಯಿ ಬರೋವರೆಗೂ ಈ ದೇಶದ ಕ್ರೆಡಿಟ್ ರೇಟಿಂಗ್ ಅಂತ ಇರುತ್ತಲ್ಲ, ಜಗತ್ತು ಸಾಲ ಕೊಡೋಕ್ಕಿಂತ ಮುಂಚೆ ಆ ರೇಟಿಂಗ್ ನೋಡುತ್ತೆ. ನಮ್ಮ ಕ್ರೆಡಿಟ್ ರೇಟಿಂಗ್ ಎಷ್ಟಿತ್ತು ಗೊತ್ತಾ? BA1 ಅಂತಿತ್ತು. BA1 ಅಂತಂದ್ರೆ ಸಾಲ ಕೊಡಿ, ವಾಪಸ್ ಬರುತ್ತೆ ಅಂತ ಗ್ಯಾರಂಟಿ ಇಟ್ಕೋಬೇಡಿ ಅಂತ. ದಟ್ ವಾಸ್ ಅವರ್ ಕ್ರೆಡಿಟ್ ರೇಟಿಂಗ್. ಅಟಲ್ ಜಿ ಬಂದಾಗ, ಬಂದ ನಂತರ ಅವರು ತೆಗೆದುಕೊಂಡ ರಿಫಾರ್ಮ್ಸ್ ಇಂದಾಗಿ BA2ಗೆ ನಾವು ಹೋದ್ವಿ. BA2 ಅಂತಂದ್ರೆ ಸಾಲ ಕೊಡಿ, ಒಂದು 5-6 ವರ್ಷಗಳ ಕಾಲ ವಾಪಸ್ ಬರುತ್ತೆ, ಆಮೇಲೆ ಗ್ಯಾರಂಟಿ ಇಲ್ಲ ಅಂತ. ಈಗ ಹಿಂದಿನ 10 ಇಯರ್ಸ್ ಏನೂ ಆಗಿರಲಿಲ್ಲ, ಈ 2 ವರ್ಷಗಳಲ್ಲಿ, ಮೋದಿ ಬಂದ 2 ವರ್ಷಗಳಲ್ಲಿ ನಮ್ಮ ಕ್ರೆಡಿಟ್ ರೇಟಿಂಗ್ ವೆಂಟ್ ಅಪ್ ಟು BA3. BA3 ಅಂದರೆ ಅರ್ಥ ಏನು ಗೊತ್ತಾ? ಭಾರತಕ್ಕೆ ಸಾಲ ವಾಪಸ್ ಕೊಡಿ, ಮುಂದಿನ 15-20 ವರ್ಷಗಳ ಕಾಲದವರೆಗೂ ವಾಪಸ್ ತೀರಿಸುವಂಥ ಸಾಮರ್ಥ್ಯ ಭಾರತಕ್ಕಿದೆ, ನಂಬಿಕಸ್ಥ ರಾಷ್ಟ್ರ ಭಾರತ ಅನ್ನುವಂಥ ರೇಟಿಂಗನ್ನು ನಂಬಿಕೊಟ್ಟಿದ್ದಾರೆ. ಇವತ್ತು ಭಾರತ ಹೀಗೆ ಮುಂದುವರೆದರೆ ಭಾರತ ಜಗತ್ತಿನಲ್ಲಿ ತನ್ನ ಗೌರವವನ್ನು ಉಳಿಸಿಕೊಳ್ಳೋ ಮಟ್ಟಕ್ಕೆ ಹೋಗುತ್ತೆ. ಇವತ್ತು ಭಾರತದ ಸ್ಪೀಡ್ ಡೆವಲಪ್ ಆಗಿದೆ. ಇವತ್ತು ಭಾರತದ ಇಂಜಿನಿಯರ್ಸ್ಗಳು ಹೆಂಗಿದ್ದಾರೆ ಗೊತ್ತೇನು? ನಾವು ಇಂಜಿನ್ಲೆಸ್ ಟ್ರೈನ್ 18 ಭಾರತದಲ್ಲಿ ಡಿಸೈನ್ ಮಾಡಿದ್ದೀವಿ, ವಂದೇ ಭಾರತ್ ಎಕ್ಸ್ಪ್ರೆಸ್. ಈ ವಂದೇ ಭಾರತ್ನ ಬಗ್ಗೆ ನೀವು ಖುಷಿ ಪಡಬೇಕು, ಯಾಕೆಂದರೆ ಬೇರೆ ಎಕ್ಸ್ಪ್ರೆಸ್ಗಳು 80 km/h ಹೋಗಿದ್ರೆ, ವಂದೇ ಭಾರತ್ 180 km/h ಹೋಗುವಂಥ ಈ ಬೋಗಿಗಳನ್ನು ಭಾರತವೇ ಡಿಸೈನ್ ಮಾಡಿದೆ. ಭಾರತದ ಚೆನ್ನೈನ ಡಾಕ್ ಯಾರ್ಡಲ್ಲಿ ಡಿಸೈನ್ ಮಾಡಲಾಗಿದೆ. ನಿಮಗಂತೂ ಖುಷಿಯ ಸಂಗತಿ ಏನು ಗೊತ್ತಾ? ಇನ್ನು ಕೆಲವೇ ತಿಂಗಳುಗಳಲ್ಲಿ ಮಂಗಳೂರು ಬೆಂಗಳೂರನ್ನು ಕೂಡ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಕನೆಕ್ಟ್ ಮಾಡಲಿಕ್ಕಿದೆ. ದಿಸ್ ಇಸ್ ಅ ವೆರಿ ಗುಡ್ ಆ್ಯಂಡ್ ಮಂಗಳೂರು ಚೆನ್ನೈವರೆಗೂ ನೀವು ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ಬೋದು. ಅತ್ಯದ್ಭುತವಾದ ಎಕ್ಸ್ಪೀರಿಯನ್ಸ್, ಫ್ಲೈಟ್ನಲ್ಲಿ ಕೂತಿರೋವಂಥ ಎಕ್ಸ್ಪೀರಿಯನ್ಸನ್ನು ವಂದೇ ಭಾರತ್ ಕೊಡುತ್ತೆ. ಈ ವಂದೇ ಭಾರತನ್ನು ಟೀಕಿಸಿ ಜನ ಬರೆದ್ರು. ವಂದೇ ಭಾರತನ ಟೀಕಿಸೋದು ಅಂದರೆ ಯಾತಕ್ಕೆ ಅಂದರೆ, ದೇಶದ ಪ್ರಧಾನಿ ಮೇಲೆ ಕೋಪಕ್ಕೆ ಈ ದೇಶದ ಇಂಜಿನಿಯರ್ಗಳು ಡಿಸೈನ್ ಮಾಡಿರುವಂಥ ಈ ಟ್ರೈನನ್ನು ಟೀಕಿಸಿ ಬರೆದ್ರು. ಮಿತ್ರ, ಈ ದೇಶದ ಇವತ್ತಿನ ಸಾಮರ್ಥ್ಯ ಎಂಥದ್ದು ಗೊತ್ತಾ? ಈ ದೇಶದ ಇಸ್ರೋ ಯಾವ ಕ್ರಯೋಜನಿಕ್ ಎಂಜಿನ್ನ ಅಮೆರಿಕ ನಿರಾಕರಿಸಿತ್ತೋ, ಆ ಕ್ರಯೋಜನಿಕ್ ಎಂಜಿನ್ ಡಿಸೈನ್ ಮಾಡಿದ್ದಲ್ಲದೆ PSLV GSLVಗಳ ಮೂಲಕ ನಾವು ಜಾಗತಿಕ ರೆಕಾರ್ಡ್ ಮಾಡಿದ್ವಿ. 104 ಉಪಗ್ರಹಗಳನ್ನು ಏಕಕಾಲಕ್ಕೆ ಕಕ್ಷೆಗೆ ಕೂರಿಸುವಂಥ ವರ್ಲ್ಡ್ ರೆಕಾರ್ಡ್ ನಾವು ಮಾಡಿದಾಗ, ನಮಗೆ ಕ್ರಯೋಜನಿಕ್ ಎಂಜಿನ್ ನಿರಾಕರಿಸಿದ್ದ ಅಮೆರಿಕ ನಮ್ಮ ಹತ್ರ ಬಂದು 104 ಕಳಿಸ್ತೀರಾ, ನಮ್ಮದು 1-4 ಸೇರಿಸ್ಬಿಡಿ ಅಂತ ಕೇಳ್ಕೊಂಡಿತ್ತಲ್ಲ. ಇದು ದ ಕೆಪಾಸಿಟಿ ಆಫ್ ಇಂಡಿಯಾ. ಇವತ್ತು ಭಾರತದ ಕೆಪಾಸಿಟಿ ಹೆಂಗಿದೆ ಗೊತ್ತಾ? ಜಗತ್ತಿನಲ್ಲಿ ಅತ್ಯಂತ ಚೀಪ್ ಆಗಿ ಯಾರಾದರೂ ಉಪಗ್ರಹವನ್ನು ಕಕ್ಷೆಗೆ ಕೂರಿಸಿ ಕೊಡ್ತಾರೆ ಅಂತಂದರೆ ಅದು ಇಂಡಿಯಾ ಅಂತ ಆಗಿ ಇವತ್ತು ಇಸ್ರೋಕ್ಕೆ ವರ್ಲ್ಡ್ ಮಾರ್ಕೆಟ್ ಲಭಿಸಿದೆ. ಇವತ್ತು ಇಸ್ರೋದ ಸಾಮರ್ಥ್ಯ ಹೆಂಗಿದೆ ಅಂತಂದರೆ, ನಾವು ಮಂಗಳನ ಅಂಗಳಕ್ಕೆ ವ್ಯೋಮನೌಕೆ ಕಳಿಸ್ತೀವಿ. ಜಗತ್ತಿನಲ್ಲಿ 4 ರಾಷ್ಟ್ರಗಳು ಈ ಸಾಮರ್ಥ್ಯ ಪ್ರದರ್ಶಿಸಿರೋದು, 1 ರಾಷ್ಟ್ರ ನಮ್ಮದ್ದು. ಈ ವ್ಯೋಮನೌಕೆಯನ್ನು ಎಷ್ಟು ಕಡಿಮೆ ಖರ್ಚಲ್ಲಿ ಕಳಿಸಿದ್ದೀವಿ ಗೊತ್ತಾ? ನಾವು 400 ಕೋಟಿ ರೂಪಾಯಿಲಿ ವ್ಯೋಮನೌಕೆ ಕಳಿಸಿದ್ದೀವಿ. ಅಮೆರಿಕ ವ್ಯೋಮನೌಕೆ ಕಳಿಸುವಂಥ ಸಿನಿಮಾಕ್ಕೆ 800 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. ನಾವು 400 ಕೋಟಿ ರೂಪಾಯಿ ಒರಿಜಿನಲ್ ವ್ಯೋಮನೌಕೆ ಕಳಿಸಿದ್ದೀವಿ. ಅದು ಟ್ರಾವೆಲ್ ಮಾಡುವಂಥ 100,000 ಕಿಲೋಮೀಟರ್ ಡಿವೈಡೆಡ್ ಬೈ 400 crores ಅಂತ ಹಾಕಿದರೆ 1 kilometer ಈಕ್ವಲ್ ಟು 11 rupees. 11 rupeesಗೆ ನಿಮ್ಮ ಕುಂದಾಪುರದಲ್ಲಿ ಆಟೋ ಡ್ರೈವರ್ 1 kilometer ಕರ್ಕೊಂಡು ಹೋಗಲ್ಲ. ಈ ದೇಶದ ವಿಜ್ಞಾನಿಗಳು ವ್ಯೋಮನೌಕೆಯನ್ನು ಮಂಗಳನ ಅಂಗಳಕ್ಕೆ ಮುಟ್ಟಿಸಿದಲ್ಲ. ದಿಸ್ ಈಸ್ ದ ಸ್ಟ್ರೆಂತ್ ಆಫ್ ಇಂಡಿಯಾ. ಮಿತ್ರ, ಇವತ್ತಿನ ಭಾರತ ಹೇಗಿದೆ ಅಂತಂದರೆ, ಜಗತ್ತಿನ ಅತ್ಯಂತ ದೊಡ್ಡ ಸ್ಯಾನಿಟೈಸೇಷನ್ ಪ್ರೋಗ್ರಾಮ್ ಇಸ್ ಇನ್ ಇಂಡಿಯಾ. 98% ಸ್ಯಾನಿಟೈಸೇಷನ್ ಕಳೆದ 5 ವರ್ಷಗಳಲ್ಲಿ. ಜಗತ್ತಿನ ಅತ್ಯಂತ ದೊಡ್ಡ ಈ ಜನ್ಧನ್ ಅಕೌಂಟ್ ಇದೆಯಲ್ಲ, ಇದರದೊಂದು ರೆಕಾರ್ಡ್ ಇದೆ. ರೆಕಾರ್ಡ್ ಏನು ಗೊತ್ತಾ? ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಅಕೌಂಟ್ಗಳು 1 ವರ್ಷದಲ್ಲಿ, 33 ಕೋಟಿ ಅಕೌಂಟ್ಗಳನ್ನು ಯಾವುದಾದ್ರೂ ದೇಶ ಮಾಡಿದರೆ ದೊಡ್ಡ ಫೈನಾನ್ಷಿಯಲ್ ಇನ್ಕ್ಲೂಷನ್ ರೂಪದಲ್ಲಿ ಈ ದೇಶ ಅದನ್ನು ಸಾಧಿಸಿದೆ ಅಂತ. ಮಿತ್ರ, ಈ ದೇಶದ ರೆಕಾರ್ಡ್ ಏನಿದೆ ಗೊತ್ತೇನು? ಇವತ್ತು ಜಗತ್ತಿನ ಯಾವುದೇ ರಾಷ್ಟ್ರ, ಅಮೆರಿಕ, ರಷ್ಯಾ, ಜರ್ಮನಿ, ಜಪಾನ್, ಯಾವುದೇ ರಾಷ್ಟ್ರದಲ್ಲಿ ಕ್ವಿಜ್
ಕಾಂಪಿಟೇಷನ್ ಮಾಡಿ, ಜನರಲ್ ನಾಲೆಜ್ ಕ್ವೆಶನ್ ಕಾಂಪಿಟೇಷನ್ ಮಾಡಿ ಜಗತ್ತಿನ ಅತ್ಯಂತ ದೊಡ್ಡ ಮೂರ್ತಿ ಯಾವುದು ಅಂತ ಕೇಳಿದರೆ ಅವರೆಲ್ಲರೂ ಬಾಯಿ ಮುಚ್ಚಿಕೊಂಡು ಸರ್ದಾರ್ ಪಟೇಲ್ ಮೂರ್ತಿ ಗುಜರಾತ್ನಲ್ಲಿ ಇರುವಂಥದ್ದು ಅಂತಾನೇ ಹೇಳಬೇಕು. ಇದು ಭಾರತದ ಪಾಲಿನ ವರ್ಲ್ಡ್ ರೆಕಾರ್ಡ್. ಜಗತ್ತಿನಲ್ಲಿ ಮೂರನೇ